ಎದು ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆದರಣೀಯರೇ ಮತ್ತು ಆತ್ಮೀಯ ಬಂಧುಗಳೇ, ಇವತ್ತು ಬೆಳಿಗ್ಗೆ ಪುನಃ ಅದೇ ಮುಂದುವರಿಸಿ ಮೈತ್ರಾಯಣಿ ಉಪನಿಷತ್ತು ಮುಂದಿನ ಭಾಗ ನಾಳೆಯೂ ನಡೆಯಲಿಕ್ಕಿರುತ್ತದೆ. ಯಜ್ಞರೂಪ ಆರಾಧನೆಯಾಗಿದೆ. ನಾವು ಚಿಂತನದಲ್ಲಿ ಇವತ್ತು ಮೊನ್ನೆ ಸ್ವಾಮೀಜಿ ಇದ್ದಾಗ ಮುಂದುವರಿಸಿದ ಭಾಗ ಇತ್ತು. ತೈತ್ತಿರೀಯೋಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಸ್ವಾಮೀಜಿಯವರ ವಿವರಣೆಯನ್ನು, ಅದನ್ನು ಇವತ್ತು ಅವರು ಮುಂದುವರಿಸ್ತಾರೆ. ಬಳಿಕ ಉಳಿದ ಭೃಗುವಲ್ಲಿಯ ವಿಚಾರದ್ದು ನಾನು ಹೇಳಬೇಕಾಗಿದ್ದಿದೆ, ಅದನ್ನು ಮತ್ತೆ ಸ್ವಾಮೀಜಿಯವರು ಮುಂದುವರಿಸಿಕ್ಕಿರ್ತಾರೆ. ಈಗ ಬ್ರಹ್ಮಾನಂದವಲ್ಲಿಯ ಮುಂದಿನ ಭಾಗ ಸ್ವಾಮೀಜಿಯವರೇ. ಶಿಕ್ಷಾವಲ್ಲಿಯ ಭಾಗವನ್ನು ಮುಗಿಸಿ ಬ್ರಹ್ಮಾನಂದವಲ್ಲಿ ಆರಂಭ ಮಾಡಿದ್ದಷ್ಟೇ, ಶುರು ಮಾಡಿದ್ದೆ ಅಂದರೆ ಪ್ರಾರಂಭ ಬ್ರಹ್ಮಾನಂದವಲ್ಲಿಯೂ ಶುರು ಮಾಡಿಲ್ಲ. ಬ್ರಹ್ಮಾನಂದವಲ್ಲಿ ಆದಷ್ಟು ಇವತ್ತು ಮುಗಿಸುವ ಪ್ರಯತ್ನ ಮಾಡುವ. ಬ್ರಹ್ಮವಿದಾಮಾಪ್ನೋತಿ ತದೇಶಾಭುಕ್ತಃ ಸತ್ಯಂ ಜ್ಞಾನಮನಂತಂ ಬ್ರಹ್ಮನ್ ಯೋ ವೇದವಿಹಿತಾಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೀತಿ. ತಸ್ಮಾದ್ವಯ ಏತಸ್ಮಾದಾತ್ಮನ ಆಕಾಶ ಸಂಭೂತ ಆಕಾಶದ ವಾಯು ವಾಯೋರಗ್ನಿ ಅಗ್ನೇರಾಪ ಅಧ್ಯ ಪೃಥ್ವಿ ಪೃಥಿವ್ಯಾ ಓಷಧಿಯ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷ ಸ ವಾಯೇವ ಪುರುಷೋರನ್ನಸಯ ತಸ್ಯೇದಂ ಶಿರ ಆಯುಂ ದಕ್ಷಿಣಪಕ್ಷ ಅಯಂ ಉತ್ತರಪಕ್ಷ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠ ಶ್ಲೋಕೋ ಶ್ಲೋಕೋ ಭವತಿ. ಪಂಚಕೋಶವನ್ನು ವಿವರಿಸಿದ್ದಾರೆ. ಅದಕ್ಕಾಧರಿಸಿ ಈ ಮೂಲವನ್ನು ಹೇಗೆ ಬ್ರಹ್ಮವಾಗತ್ತೆ ಅಂತ ಅಂದರೆ, ನಾವಿಲ್ಲಿಯವರೆಗೂ ಒಂದು ಹಂತದಲ್ಲಿ ಬ್ರಹ್ಮನನ್ನು ಹುಡ್ಕೊಂಡು ಹೊರಟಿದ್ದೇವೆ. ಅಂದರೆ ಬ್ರಹ್ಮ ಒಂದು ಪ್ರತ್ಯೇಕತೆಯನ್ನು ಹುಡ್ಕೊಂಡಿದ್ದೇವೆ ನಾವು, ಒಂದು ಪ್ರತ್ಯೇಕವಾದ ಬ್ರಹ್ಮ ಇದೆ ಅನ್ನೋ ಕಲ್ಪನೆಯಲ್ಲಿದೆ. ಇಲ್ಲಿ ಬ್ರಹ್ಮ ಆನಂದ ಮತ್ತು ಒಲ್ಲಿ ಅಂದರೆ ಲತಾ ಬಳ್ಳಿ ಹೀಗೆ ಸುಮಾರು ಶಬ್ದಗಳಲ್ಲಿ ಒಲ್ಲಿ ಶಬ್ದ ಬಳಕೆಯಾಗಿದೆ. ಆನಂದವೇ ಬ್ರಹ್ಮ ಅಂತಾದರೆ ಅದಕ್ಕೆ ಬ್ರಹ್ಮ ಅಂತ ಮತ್ತೊಂದು ಸರಿ ಹೇಳಬೇಕಾದಿಲ್ಲ ಇಲ್ಲ ತಾನೆ. ಹಾಗೆ ಬ್ರಹ್ಮಾನಂದವಲ್ಲಿ ಅಂದರೆ ಹೆಚ್ಚಿನ ಪಕ್ಷ ನಮ್ಮನ್ನು ಬ್ರಹ್ಮ ಅಂತ ಹೇಳಿಕೊಂಡು ನಾವು ಆನಂದವನ್ನು ಹುಡ್ಕೊಂಡು ಹೊರಟದಂದು ಅರ್ಥ ಮಾಡಿದ್ರೆ ಸರಿಯಾಗುತ್ತೆ. ನಮ್ಮ ಲೆಕ್ಕದಲ್ಲಿ ನಾವು ಬ್ರಹ್ಮ ಕೊಡುವಾಗ ಆ ಆನಂದವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಬ್ರಹ್ಮ ಆಗೋ ಸ್ವತಃ ಬ್ರಹ್ಮ ಇಲ್ಲದೇ ಆಗೋದಿಲ್ಲ, ಹೌದಲ್ಲ. ಹಾಗಾಗಿ ಅದಕ್ಕೆ ಶಾಂತಿ ಮಂತ್ರದಲ್ಲಿ ಎಲ್ಲ ಸಾವಿರಾರು ಸರಿ ಹೇಳಿದ್ದೆ, ಎಲ್ಲ ಒಟ್ಟಾಗಿ ಊಟ ಮಾಡೋಣ ಒಟ್ಟಾಗಿ ಇರುವಂಥ, ಅದೊಂದು ಸದ್ಯಕ್ಕಂತೂ ಆಗೋದಿಲ್ಲ ನಮ್ಮ ದೇಶದಲ್ಲಿ. ಅದ್ರ ಬಗ್ಗೆ ಚಿಂತೆ ಬೇಡ, ಹೇಳ್ಬೋದಷ್ಟೇ. ಆದರೆ ಈ ಮುಖ್ಯವಾದ ಅಂಶ ನಮಗೆ ಬೇಕಾದ್ದು ಈ ಬ್ರಹ್ಮನ ಸತ್ಯ ಏನು. ಹಾಗಾದರೆ ಬ್ರಹ್ಮ ಅಂಥೇಳಿ ಒಂದು ವಸ್ತು ಇದೆಯೇ, ಅದು ಆನಂದ ರೂಪದಲ್ಲಿ ಪ್ರಕಟವಾಗಿದೆಯೇ? ಆನಂದ ರೂಪದಲ್ಲಿ ಮಾತ್ರ ವೇದ್ಯವಾಗುವುದು, ವಸ್ತು ರೂಪದಲ್ಲಿ ಇದ್ದಾಗ ಕಾಣೋದಿಲ್ಲ ಲೆಕ್ಕದಲ್ಲಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೇಳಿದ್ರೆ, ಸತ್ಯದಿಂದ ಜ್ಞಾನದಿಂದ ಸಹಜವಾಗಿ ಆನಂದ ಸಿಗ್ತದೆ, ಇಲ್ಲ ಅಂತಲ್ಲ. ಆರು ಅಧ್ಯಯನ ಪ್ರಕಾರಗಳನ್ನು ಆರನ್ನು ನಾವು ಒಟ್ಟು ಸೇರಿಸಿದಾಗ ಮಾತ್ರ ಇಲ್ಲಿ ಬೇರೆ ಬೇರೆ ರೀತಿಯ ಅಧ್ಯಯನವನ್ನು ಹೇಳ್ಕೊಂಡು ಹೋಗುತ್ತೆ.
ಆನಂದ ಮೀಮಾಂಸೆ ಹೇಗೆ, ಹಾಗೆ ಅಭಯ ಪ್ರತಿಷ್ಠೆ ಹೇಗೆ ಅಂದರೆ ನಿಮಗೆ ಭಯ ಹುಟ್ಟುತ್ತದೆ ಅಂತಾದರೆ ಅದನ್ನು ಹೇಗೆ ಇದು ಮಾಡಬೇಕು. ಆನಂದವೇ ಆತ್ಮ ಅಂತ ಹೇಳುವಂಥ ಒಂದು ಭಾಗ. ಆಮೇಲೆ ನಮ್ಮನ್ನು ನಡೆಸುವುದು ಬ್ರಹ್ಮ, ಅದೇ ಆನಂದ ಅನ್ನೋ ಭಾಗ. ಜೀವಿಯ ಸೃಷ್ಟಿ ಹೇಗಾಯಿತು, ಜೀವಿಯಲ್ಲಿ ಬ್ರಹ್ಮನ ಅಸ್ತಿತ್ವ ಏನು ಎನ್ನುವುದು ಒಂದು ಭಾಗ. ಈ ಆರು ಭಾಗದಲ್ಲಿ ಭಾಗವನ್ನು ಒಟ್ಟಾಗಿ ಚಿಂತನೆ ಮಾಡೋ ಹೊರಟಾಗ ಮಾತ್ರ ಬ್ರಹ್ಮ ಅಂತ ಹೇಳೋದು ಆನಂದ ಅನ್ನೋದು ಸ್ಪಷ್ಟವಾಗುತ್ತೆ. ಅದು ಬ್ರಹ್ಮ ಅಂತ ಹೇಳೋ ಪ್ರತ್ಯೇಕವಾಗಿಲ್ಲ, ಆನಂದವೇ ಬ್ರಹ್ಮ, ಬ್ರಹ್ಮವೇ ಆನಂದ ಅಲ್ಲ, ಆನಂದವೇ ಬ್ರಹ್ಮ ಅನ್ನೋದು. ಅದಕ್ಕೆ ನಾವು ಈ ಶಿಕ್ಷಾದಲ್ಲಿ ನಿಮಗೆ ವಿವರಿಸಿದಂಥ ಅಂಶಗಳು ಅದಕ್ಕೂ ಕೂಡ ಪೂರಕವಾಗ್ತದೆ. ಮೊನ್ನೆ ಶಿಕ್ಷಾದ ಭಾಗದಲ್ಲಿ ಹೇಳಿದ್ದು ಅದರಲ್ಲಿ ಬ್ರಹ್ಮಚಾರಿಗೆ ಕೆಲವೊಂದಿಷ್ಟು ಮಾರ್ಗವನ್ನು ಹೇಳ್ತದೆ, ಹೀಗೀಗಿರಬೇಕು, ಹೀಗೀಗಿರಬೇಕು, ಹೀಗೆ ಆಚರಿಸಬೇಕು. ಇದು ನಿನ್ನ ನಿರಂತರ ಅಭ್ಯಾಸವಾಗಿರಬೇಕು ಅನ್ನೋ ಅಲ್ಲಿಯವರೆಗೆ ಹೇಳಿ ಶಿಕ್ಷಾವಲ್ಲಿ ಮುಕ್ತಾಯವಾಗುತ್ತೆ. ಅಲ್ಲಿಂದ ಬ್ರಹ್ಮಾನಂದ ಆರಂಭ ಆಗುವಂಥದ್ದು. ಶಿಕ್ಷಾದಲ್ಲಿ ನಿಮಗೆ ನಾನು 16 ಮತ್ತು 16 ಎರಡು ಸಾಲು ಹಲ್ಲುಗಳನ್ನು ಹೇಳಿದ್ದೇನೆ. ಅದನ್ನು ಆ 16 16 ಅಂತ ಹೇಳುವಂಥದ್ದೇ ಎರಡು ಭಾಗ. ಪ್ರಕೃತಿ ಪುರುಷ ಅಂತ ಹೇಳ್ಬೋದು, ಅಥವಾ 16 16 16 ಎರಡು 32 ತತ್ವಗಳನ್ನು ತಗೊಳ್ಬೋದು. ಆದರೆ ಅದು ಆ ಹಲ್ಲುಗಳು ಅಂತ ಹೇಳೋದನ್ನು ಮಾತ್ರ ತಗೊಂಡ್ರೆ ಹಲ್ಲುಗಳು ಬೇರೆ ಕಡೆ ಇದ್ರೆ ಕೆಲಸ ಮಾಡೋದಿಲ್ಲ. ಎಲ್ಲಿದೆ ಹೇಳಿ? ನಿಮ್ಮ ದವಡೆಯಲ್ಲಿ. ಅದಕ್ಕೆ ಆ ದವಡೆಗೆ ಹನು ಅಂತ ಹೇಳೋದೇವಿನ ಹಲ್ಲಿಗಲ್ಲ, ಹನು ಅಂತ ಹೇಳೋದು ದವಡೆಗೆ. ಅಲ್ಲಿ ಸ್ಥಾಪಿತವಾದಂಥ 16 16 32 ತತ್ವಗಳಿಗೆ ದಂತಪಂಕ್ತಿ ಅಂತ ಹೇಳುವಂಥದ್ದು. ನೀವು ಇಲ್ಲಿ ಆ ದಂತಪಂಕ್ತಿಗಳ ಎರಡು ಪೂರ್ವ ಮತ್ತು ಉತ್ತರ ಪಕ್ಷ ಅಂತ ಹೇಳುತ್ತೆ. ಅಲ್ಲಿ ಮೇಲಿದ್ದದ್ದು ಪೂರ್ವ ಪಕ್ಷ, ಕೆಳಕ್ಕಿದ್ದದ್ದು ಉತ್ತರ ಪಕ್ಷ, ಅಥವಾ ಕೆಳಗಿದ್ದದ್ದು ಉತ್ತರ ಪಕ್ಷ, ಮೇಲಿದ್ದ ಪೂರ್ವ ಪಕ್ಷ, ಹೆಂಗಾರು ತಗೊಳ್ಳಿ, ಅದಷ್ಟು ಸಮಸ್ಯಾತ್ಮಕ ವಿಚಾರ ಅಲ್ಲ. ಆದರೆ ಆ ದವಡೆಯಲ್ಲಿರ್ತಕ್ಕಂಥ ವಿಶಿಷ್ಟವಾದ ಶಕ್ತಿ ಏನು ಕೆಲಸ ಮಾಡುತ್ತೆ ಅನ್ನುವುದಕ್ಕೆ ಈ 1ನೇ ಅನುವಾಕ ಮತ್ತು 2ನೇ ಅನುವಾಕ, ಯಾವ ಬ್ರಹ್ಮಾನಂದವಲ್ಲಿಯ 2ನೇ ಅನುವಾಕಗಳು, ಅದನ್ನು ನಿಮಗೆ ತುಂಬ ವಿಶಿಷ್ಟವಾದ ಮೇಲ್ನೋಟಕ್ಕೆ ಸಾಮಾನ್ಯ ಸಾಹಿತ್ಯಾತ್ಮಕವಾದ ಅರ್ಥ ಕೊಡತಕ್ಕಂಥ ವಿಷಯವಾಗಿ ವಿಚಾರವಾಗಿ ವಿವರಿಸ್ತೇವೆ. ಮೇಲಿನ ಈಗ ಮೊದಲು ಬ್ರಹ್ಮ ಇದಾತ್ಮೋತಿ ಪರಂ ತದೇಶ ಉಕ್ತಂ ಸತ್ಯಂ ಜ್ಞಾನಮನಂತಂ ಈಗ ಓದಿ ಹೇಳಿದ್ನಲ್ಲ, ಅದಷ್ಟು ಮೇಲ್ಭಾಗದ ದವಡೆಯ ಭಾಗ. ಆ ದವಡೆಯ ಭಾಗದಲ್ಲಿ ಆಗತಕ್ಕಂಥ ಪ್ರತಿಕ್ರಿಯೆಗಳೇನು? ಆ ಎಲ್ಲ ಶಬ್ದಗಳು ದವಡೆಗೆ ಅನ್ವಯ ಆಗ್ತದೆ, ನೀವು ಪರೀಕ್ಷೆ ಮಾಡಿ ನೋಡಿ ಗೊತ್ತಾಗುತ್ತೆ. ಹಾಗೆ ಅದರ ಪ್ರಕ್ರಿಯೆ ಏನು, ಅದು ಹೇಗೆ ಕೆಳಭಾಗದವಡೆಗೆ ಕೆಳದವಡೆಗೆ ಸಹಾಯಕವಾಗುತ್ತೆ, ಪೂರಕವಾಗುತ್ತೆ, ಅಷ್ಟನ್ನು ಆ ಮೇಲಿನ ಭಾಗ ಇದು ಮಾಡ್ತದೆ, ವಿವರಿಸ್ತದೆ. ಇಲ್ಲಿ ಒಂದು ಮೊದಲಿನ ಒಂದು ಇದನ್ನು ಇಡೀ ಪೂರ್ಣ ಎಲ್ಲವನ್ನು ವಿವರಿಸೋದು ಬೇಡ, ಒಂದು ವಿವರಿಸಿಟ್ಟು ಸಾಕಾಗುತ್ತೆ. ಬ್ರಹ್ಮ ವಿದಾಮಾಪ್ನೋತಿ ಪರಂ ಅಂತ ಹೇಳುತ್ತೆ. ಅದು ಮೇಲ್ದವಡೆಯ ಒಂದು ವಿಶಿಷ್ಟವಾದ ಶಕ್ತಿ. ಮೇಲ್ದವಡೆಗೆ ಚಲನೆ ಇಲ್ಲ, ಚಲನೆ ಇರೋದು ಕೆಳದವಡೆಗೆ ಮಾತ್ರ. ಮೇಲ್ದವಡೆ ಸ್ಥಿರ,
ಅಲ್ಲಾಡೋದಿಲ್ಲ, ಒಂದು ಚೂರು ಸ್ಥಿರವಾಗಿರುತ್ತೆ. ಸ್ಥಿರವಾಗಿರೋದಾಗಿ ನಿಮಗೆ ಈ ವಿಚಾರಣೆ ಗ್ರಹಿಸುವಂಥ ಇಂದ್ರಿಯಗಳ ಏನು ಕೆಲಸಗಳಿದೆ, ಕಿವಿ, ಕಣ್ಣು, ಮೂಗು ಇವೆಲ್ಲ, ಅವಕ್ಕೆಲ್ಲ ಮೂಲ ಪ್ರೇಷಣೆ ಆಗುವಂಥದ್ದು ಆ ದವಡೆಯ ಮೇಲ್ಭಾಗದಿಂದ. ಕೆಲವು ದಂತವೈದ್ಯರಲ್ಲಿ ಹೋದರೆ ಮೇಲುಗಡೆ ಹಲ್ಲು ಕೀಳಿ ಅಂತ ಹೇಳಿದರೆ ಅದು ಈ ಕೀಳಕ್ಕೆ ಬರೋದಿಲ್ಲ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತಾರೆ. ಕೇಳಿರ್ಬೋದು ನೀವು, ಕಣ್ಣಿಗೆ ಮಾತಲ್ಲ, ಕಣ್ಣಿಗೆ ಕಿವಿಗೆ ಎಲ್ಲವಕ್ಕೆ ಎಫೆಕ್ಟ್ ಆಗುತ್ತೆ ಮೇಲ್ದಡೆ ಹಲ್ಲನ್ನು ಕೀಳೋದ್ರಿಂದ. ಅಂದರೆ ದವಡೆಯ ವ್ಯವಸ್ಥೆ ಏನಿದೆ ಅದನ್ನು ವ್ಯತ್ಯಾಸ ಮಾಡೋದು ತೊಂದರೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಆ ಮೇಲ್ದವಡೆಯ ಅಲ್ಲಿದೆ. ಅದು ನಿಮಗೆ ಜ್ಞಾನಕಾರಕವೂ ಹೌದು. ಅದಕ್ಕೆ ಬ್ರಹ್ಮ ವಿದಾಮ ಪ್ರೋತಿ ಪರಂ ಅಂತ. ಬ್ರಹ್ಮ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಮೇಲ್ದವಡೆ ನಿಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಹೇಗೆ ಮಾಡುತ್ತದೆ? ನೀವು ಅಕಾರಾದಿ ಶಕಾರನ ಅಕ್ಷರಗಳನ್ನು ಹೇಳ್ತಾ ಹೋಗಿ ನಾಲಿಗೆ ಮತ್ತು ಮೇಲ್ದವಡೆಯ ಸಂಯೋಗದಿಂದೇ ಆಗ್ತಾ ಹೋಗೋದು ಕೆಲಸ. ಅಥವಾ ಹಲ್ಲು ಎಲ್ಲವೂ ಮೇಲ್ದವಡೆದಾಗತ್ತೆ, ಕೇಳೋದಕ್ಕಲ್ಲ. ನಾಲಿಗೆ ಎಲ್ಲ ಕೆಲಸ, ನಾಲಿಗೆ ಕೆಲಸ ಮಾಡೋದು ಮೇಲಕ್ಕೆ 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 ಹಿಂದೆ ಮಡಚಿ ಹೋಗಿ ಕಿರ್ನಾಲಿಗೆವರೆಗೆ ಆ ನಾಲಿಗೆ ಹೋಗ್ತದೆ. ಅಲ್ಲೆಲ್ಲ ಎಲ್ಲೆಲ್ಲಿ ಆ ನಾಲಿಗೆ ಮುಟ್ತದೆ ಆ ತಾಲೂನಲ್ಲಿ ಆ ಅಕ್ಷರದ ಶಕ್ತಿ ಜೀವ ಇದೆ. ಅಕ್ಷರದ ಪ್ರಾಣ ಅಂದರೆ ಏನು ಅಂತ ಹೇಳಿದ್ರಲ್ಲವನ್ನೇ, ಅಕ್ಷರದ ಪ್ರಾಣ ಇರುವಂಥದ್ದು ತಾಲೂವಿನಲ್ಲಿ ಅಂತ ಹೇಳುತ್ತೆ. ಈ ಅಕ್ಷರವನ್ನೇ ಅಭ್ಯಾಸ ಮಾಡಿ ವೇದ ಹೇಳಿದಾಗೆ ನಿಮಗೆ ಸಮಾನ ಶಕ್ತಿಯನ್ನು ಕೊಡ್ತದೆ. ಅಕ್ಷರವನ್ನೇ ಸರಿಯಾಗಿ ಹೇಳಿ ಸಂಪೂರ್ಣ ವೇದದ ವಿಚಾರಗಳು ಅಕಾರ ಉಕಾರ ಮಕಾರ ಓಂಕಾರ, ಓಂಕಾರದಿಂದ ಸ್ವರ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು, ಆ ವ್ಯಂಜನಗಳ ಮುಖೇನ ಸಾಹಿತ್ಯ, ಸಾಹಿತ್ಯದಿಂದ ವೇದ. ಇಲ್ಲಿ ಮೂರು ಸತ್ಯ, ಜ್ಞಾನ ಮತ್ತು ಅನಂತ, ಅದೇ ಅಕಾರ ಉಕಾರ ಮಕಾರ. ಆ ಮೂರು ಭಾಗಗಳು ದವಡೆಯ ಮುಂಭಾಗ, ಮಧ್ಯ, ಹಿಂಭಾಗ, ಮೂರು ಭಾಗಗಳು. ಆ ದವಡೆಯ ಭಾಗದಲ್ಲಿ ಎಲ್ಲ ವೇದದ ರಹಸ್ಯವೂ ಅಡಕವಾಗಿದೆ. ಹಾಗಾಗಿ ನೀವು ಬಾಯಿ ಕಳೆದಾಗ ಆಕಾಶ ಉತ್ಪನ್ನವಾಯಿತು, ಅಲ್ಲಿ ಬಾಯಿ ಚಲನೆ ಶುರುವಾಯಿತು, ಗಾಳಿ ಹೊರಗೆ ಬಂತು ಅಲ್ವಾ. ಬಾಯಿ ಕಳೆದು ನೋಡಿ, ಗಾಳಿ ಹೊರಗೆ ಬರುತ್ತೆ, ಇಲ್ದಿರೆ ಬರೋದಿಲ್ಲ. ಆಕಾಶಾದ್ ವಾಯು, ಎಲ್ಲೋ ಆಕಾಶ ಹುಟ್ಟಿದ್ದಲ್ಲ, ನಿಮ್ಮಲ್ಲಿ ಹುಟ್ಟುವುದನ್ನೇ ಸ್ವರ್ಸ್ತದೆ. ಅದು ನಿಮ್ಮ ಬಾಯಿ ಅಗಲವಾಗಿ ತೆರೆದಾಗ ಸ್ವಾಭಾವಿಕ ಗಾಳಿ ಹೊರಗೆ ಬರ್ತದೆ. ಹಾಗಾದರೆ ಬಾಯಿ ಹುಟ್ಟಿದ್ದಲ್ಲಿ ಆಕಾಶದಲ್ಲಿ, ಬಾಯಿ ಮುಚ್ಚಿ ಇಲ್ಲ, ಅಂಡದಲ್ಲಿಲ್ಲ ವಾಯು. ಬಾಯಿ ತೆರೆದು ತೆರೆದ ತಕ್ಷಣ ಆ ಗಾಳಿಯ ರೂಪದಲ್ಲಿ ಹೊರಗೆ ಬರುತ್ತೆ. ಆಕಾಶದಲ್ಲಿ ಹುಟ್ಟಿರ್ಬೋದು ಅದು ಬೇರೆ, ಆದರೆ ನಿಮಗೆ ಹುಟ್ಟಿದ್ದು ಒಂದು ನಿಮ್ಮ ಗೋಚರಕ್ಕೆ ಅರ್ಥಕ್ಕೆ ಬರಬೇಕಾದ್ರೆ ನಿಮ್ಮ ನಿಮ್ಮ ದೇಹದಲ್ಲೇ ಪರೀಕ್ಷೆ ಮಾಡಿ ನೋಡಬೇಕು. ಅಲ್ಲಿ ನೋಡಿದ್ರೆ ಸಿಕ್ಕೋದಿಲ್ಲ ನಿಮಗೆ ವಾಯು ಹೇಗೆ ಹುಟ್ಟಿತು ಅಂತ. ಇಲ್ಲಿ ಮಾತ್ರ ಪರೀಕ್ಷೆ ಮಾಡಿ ನೋಡೋಕ್ಕಾಗತ್ತೆ, ಹೌದಾ ಅಲ್ಲ ಅಂತೇಳಿ. ಹಾ ಅಂದ ತಕ್ಷಣ ಗಾಳಿ ಬೇಡ ಅಂದರೆ ಗಾಳಿ ಹೊರಗೆ ಬರುತ್ತೆ. ಹಾಗಾಗಿ ನಿಮ್ಮ ಒಳಗಿನ ಆಕಾಶದಿಂದ ವಾಯು ಹುಟ್ಟಿತು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಆಕ್ಷೇಪ ಬರಲಿಕ್ಕೆ ಸಾಧ್ಯವಿಲ್ಲ. ವಾಯೋರಗ್ನಿ ಅಂತ, ಅದೇ ವಾಯು ಹೊರಗೆ ಬರ್ತದೆ. ಹೊರಗೆ ಬರುವಾಗ ನೀವು ಸ್ವಲ್ಪ ತುಟಿ ಸಂಕೋಚ ಮಾಡಿದರೆ ಸಾಕು, ಬಿಸಿ ಆಗ್ತದೆ ಗಾಳಿ ಇಲ್ವಾ, ಬಿಸಿ ಆಗುತ್ತೆ ಇಲ್ವ ಗಾಳಿ. ಅದಕ್ಕೆ ಒಂದು ಕೊಳವೆ ಇಟ್ಕೊಂಡು ಹೋಗಿ ಒಲೆಯಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ, ಒಲೆ ಉರಿದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಹಾಗಾಗಿ ಅದೇ ವಾಯುವಿನಿಂದೇ ಅಗ್ನಿಯೂ ಆಗ್ತದೆ. ಅಗ್ನೇರಾಪ, ಸ್ವಾಭಾವಿಕ ಬಿಸಿಯಾದಲ್ಲಿ ಜಲ ನೀರನ್ನು ಆವಿಯಾಗಿ ರೂಪಪಡಿಸಿ ಮೇಲೆ ಹೊರತರುತ್ತೆ. ಬಾಯಿಯಿಂದ ಒಂದು ಗ್ಲಾಸಿಗೆ ಗಾಳಿ ಊದಿ ಎಷ್ಟು ನೀರು ಸಿಗುತ್ತೆ ಅಂದರೆ ನೀರು ಇರುವುದಿಲ್ಲ, ಗಾಳಿ ಊದಿದ್ದು ಆ ಗ್ಲಾಸ್ ಮೇಲೆ ಕರೆ ಕಟ್ಟುತ್ತೆ ನೀರು ಇಲ್ವ. ಅದು ಒಂದು ಗ್ಲಾಸಿನ ಮೇಲೆ ಕರೆ ಕಟ್ಟುತ್ತೆ ಅನ್ನೋದು ನಮಗೆ ಕಾಣುತ್ತೆ ಈಗ. ಆದರೆ ಎಲ್ಲಿಯೂ ಅದು ಅದಾಗ್ಬೋದು, ಅದರಲ್ಲಿ ಶ್ಲೇಷ್ಮ ಹೊರಬರ್ತದೆ, ಅದರ ಮುಖೇನ ಅದು ಪೃಥ್ವಿ ಅನ್ಕೊಳ್ತದೆ. ಇದಿಷ್ಟು ನಮಗೆ ಪ್ರತ್ಯಕ್ಷ ಪರೀಕ್ಷೆ ಮಾಡಿ ನೋಡೋಕ್ಕಾಗುವ ಒಂದು ವಿಧಾನ. ಅದರಲ್ಲಿ
ಅಷ್ಟನ್ನೇ ಹೇಳೋದಕ್ಕೆ ಬಾಯಲ್ಲಿ ಗಾಳಿ ಓದಿದ್ರೆ ಆಗತ್ತೆ ಅಂತ ಹೇಳಿದ ತಕ್ಷಣ ಹೇಳೋದಾಗಿದ್ದರೆ ಈ ಉಪನಿಷತ್ ಬರಬೇಕಾದಿಲ್ಲ. ಅದರ ಹಿನ್ನೆಲೆಯಲ್ಲಿ ಒಂದು ಅದ್ಭುತವನ್ನು ಹೇಳ್ತದೆ. ಹೇಗೆ ವಾಯು ಆಕಾಶದಿಂದಲೇ ಉತ್ಪನ್ನವಾಗಬೇಕು, ಬೇರೆ ಯಾವುದೊಂದು ಉತ್ಪನ್ನ ಆಗಿಲ್ಲ, ಯಾಕೆ ಖಾಲಿ ಆದಲ್ಲಿ ಮಾತ್ರ ಗಾಳಿ ಸಂಚಾರ ಮಾಡುತ್ತೆ, ಎಲ್ಲಿ ಯಾವುದೇ ಒಂದು ನೀವು ಇಟ್ಟ ವಸ್ತು ತೆಗೀರಿ ಅಲ್ಲಿ ಗಾಳಿ ಬಂದು ಕೂತ್ಕೊಳ್ಳುತ್ತೆ ತಕ್ಷಣ, ಹೌದಲ್ಲ? ಅದು ಮಾಮೂಲಿ ನೋಡೋದಕ್ಕೆ ಅದೊಂದು ಪ್ರಾಕೃತಿಕ ಧರ್ಮ ಅಂತ ಅನಿಸುತ್ತೆ ಅಲ್ಲ. ಹಿಂದೆ ಉಪನಿಷತ್ತಲ್ಲೇ ಬಂದಿತ್ತು, ನನ್ನ ಇಚ್ಛೆ ಹೊರತು ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಇಚ್ಛೆ ಇದೆ ಆಗ ನೀ ಕೆಲಸ ಮಾಡ್ತೀಯಂತ ವಾಯುವಿಗೆ ಅಗ್ನಿಗೆ ಎಲ್ಲ ತೋರಿಸಿಕೊಡ್ತಾರೆ ಪಂಚಭೂತಗಳನ್ನು ಪರೀಕ್ಷೆ ಮಾಡೋದಂತ ಕತೆ ಉಪನಿಷತ್ತಲ್ಲೂ ಬಂದಿತ್ತು, ಇದರಲ್ಲೂ ಬಂದಿತ್ತು. ಹಾಗೆ ಆ ವಾಯುವಿಗೆ ತಾಡನೆ ಕೊಡುವುದೇ ಶಾಖಕ್ಕೆ ಕಾರಣ, ಅದರಿಂದ ಅಗ್ನಿ ಆಗ್ತದೆ. ಆ ತಾಡನೆಯ ಕಾರಣದ ಉತ್ಪನ್ನವಾಗತಕ್ಕಂತಹ ನೀರಿನ ಅಂಶವೇ ನೀರು, ಅದರಿಂದ ಪೃಥ್ವಿ ಆಗ್ತದೆ. ಆದರೆ ಬಾಯಿಯಲ್ಲಿ ಉತ್ಪನ್ನವಾಗುವ ಗಾಳಿ ಮಾತ್ರ ನಿಮ್ಮ ನಿಮ್ಮ ವೈಯಕ್ತಿಕ ಮಾತ್ರ ನೀವು ಪರಿಮಾಡಿದಾಗ ಅದನ್ನು ಕಂಡುಕೊಳ್ಳಿಕ್ಕೆ ಪರಿಣಾಮಕಾರಿ ಕಂಡುಕೊಳ್ಳಿ ಸಾಧ್ಯವಿನ ವ್ಯಾಪಕ ವಾಯುವಿನ ಸಿದ್ಧಾಂತ ಅಷ್ಟು ಮಾತ್ರ ಅಲ್ಲ. ಆದರೆ ಎಲ್ಲಿ ಆಕಾಶ ಇದೆ ಅಲ್ಲಿ ವಾಯು ಇದೆ ಅಂತ ಹೇಳೋದಕ್ಕಾಗಿ ನಿಮ್ಮ ಬಾಯಿಯಲ್ಲೂ ವಾಯು ಇದೆ ತೋರಿಸ್ಕೊಡುತ್ತೆ ಎಷ್ಟಿದೆ ಅಂತ. ಈಗಿನ ವಿಜ್ಞಾನದ ಪ್ರಕಾರ ಒಂದು 1,000 ಕಿಲೋಮೀಟರ್ ಎತ್ತರ ಮೇಲೆ ಹೋದರೆ ಮತ್ತೆ ವಾಯು ಇಲ್ಲ, ಗಾಳಿಯೇ ಇಲ್ಲ ಅಂತ ಇದೆ. ಅಂದರೆ ಗಾಳಿಗೊಂದು ಸ್ವರೂಪ ಕೊಟ್ಟಿದ್ದಾರೆ ಇವರು ವಿಜ್ಞಾನಿಗಳು, ಆ ರೂಪದಲ್ಲಿ ಗಾಳಿ ಅಲ್ಲಿಲ್ಲ. ನಾವೇನು ವೈಜ್ಞಾನಿಕವಾಗಿ ಗಾಳಿ ಹೀಗೆ ಹೀಗಿದ್ದರೆ ವಾಯು ಅಂತ ತೀರ್ಮಾನ ಮಾಡಿದ್ದೇವೆ, ಆ ರೀತಿಯಲ್ಲಿ ಗಾಳಿ ನಮಗೆ ಒಂದು ಅಷ್ಟು ಎತ್ತರಕ್ಕೆ ಹೋದ್ರ ಮೇಲೆ ಮತ್ತೆ ಗಾಳಿ ಸಿಕ್ಕೋದಿಲ್ಲ. ಎತ್ತರದ ಬೆಟ್ಟ ಏರಿದ್ರೂ ಕೂಡ ಸ್ವಾಭಾವಿಕ ಉಸಿರಾಡಬೇಕಾದಂಥ ಗಾಳಿ ನಮಗೆ ಸಿಕ್ಕೋದೆಲ್ಲ ಕಡಿಮೆ ಆಗುತ್ತೆ. ಮಾಮೂಲಿ ಗಾಳಿ ಇದೆ, ಆದರೆ ಅದರಲ್ಲಿ ಆಮ್ಲಜನಕದ ಅಂಶ ಕಡಿಮೆ ಇದೆ, ಗಾಳಿ ವಿರಳವಾಗುತ್ತೆ, ಒತ್ತಡ ಇಲ್ಲ, ಹಾಗಾಗಿ ಉಸಿರಾಡೋ ಕಡಿಮೆ ಆಗುತ್ತೆ, ಉಸಿರಾಟಕ್ಕೆ ಕಷ್ಟವಾಗುತ್ತೆ. ಅದೇ ಗಾಳಿಯು ನಮ್ಮ ದೇಹವನ್ನು ಸೇರಿ ಹೊರ ಬರ್ತಾ ಇದ್ದಾಗ ಅದು ಪ್ರಾಣ, ಆದರೆ ಅಲ್ಲಿ ಮೇಲೆ ಹೋಗಿ ನೀವು ಅದೇ ಗಾಳಿ ಒಳಗೆ ಹೋದರೆ ಅದು ಪ್ರಾಣ ಅಲ್ಲ, ನೀವು ಬದುಕೋದಿಲ್ಲ. ಹಾಗಿದ್ದರೆ ಯಾವುದು ಪ್ರಾಣ? ಇಲ್ಲಿ ಅದೇ ಗಾಳಿ ಮೂಗಿಂದ ಹೊರಕ್ಕೆ ಹೋಗಿ ಒಳಕ್ಕೆ ಹೋಗಿ ಹೊರಗೆ ಬಂದ ತಕ್ಷಣ ನಿಮಗೆ ಪ್ರಾಣ ಆಗ್ತದೆ, ನಿಮ್ಮನ್ನು ರಕ್ಷಿಸ್ತದೆ. ಅದೇ ಎತ್ತರಕ್ಕೆ ಹೋದರೆ ಅಲ್ಲಿ ಗಾಳಿ ಇಲ್ಲಲ್ಲ, ಗಾಳಿ ಇದ್ದೇ ಇದೆ, ಯಾಕಂದರೆ ಆಕಾಶ ಅನ್ನೋದು ಗಾಳಿಯಿಂದ ವ್ಯಾಪ್ತವಾಗಿದೆ ಅಂತ ಹೇಳಿದೆ. ಅಲ್ಲಿಯೂ ಗಾಳಿ ಇದೆ, ಆದರೆ ನಿಮಗೆ ಉಸಿರಾಡೋಕ್ಕಾಗೋದಿಲ್ಲ, ಉಸಿರಾಟಕ್ಕೆ ಸಾಕಾಗೋದಿಲ್ಲೋ ಆಗೋದಿಲ್ಲೋ ಅದನ್ನು ನೀವು ಅಲ್ಲಿ ಹೋಗಿ ನೋಡಿ ಒಂದು ಸರಿ ಅಂತ ಅಂದರೆ ಒಟ್ಟಾರೆ ಅಂತೂ ಆಗೋದಿಲ್ಲ. ಹಂಗಂತ ಗಾಳಿ ಇಲ್ಲಲ್ಲ, ಗಾಳಿ ಇದೆ ಅಲ್ಲಿ. ವಿಶಾಲಾಕಾಶದಲ್ಲಿ ಗಾಳಿ ವ್ಯಾಪ್ತವಾಗಿದೆ ಅಂತ ಇನ್ನು ಮುಂದೆ ಉಪನಿಷತ್ತಲ್ಲೂ ಬರ್ತದೆ ಅದರ ಸೂತ್ರಗಳೇ. ಅದು ನಮಗೆ ಗಾಳಿಯಲ್ಲಿರ್ತಕ್ಕಂಥ ಗಾಳಿಯ ಬಗ್ಗೆ ಇರತಕ್ಕಂಥ ಜ್ಞಾನದ ಮಿತಿ ಇಷ್ಟಿದೆ, ಗಾಳಿ ವಿಶಾಲ ಸಂಪೂರ್ಣ, ಅದರಿಂದ ಮುಂದಿನ ಅನುಭವ ನಮಗಿಲ್ಲ. ಉಸಿರಾಟವಿಲ್ಲದೆ ಯಾವ ಜೀವಿಯೂ ಬದುಕುವುದಿಲ್ಲ, ಯಾವ ಜೀವಿ ಬದುಕೋದಿಲ್ಲ. ನೀರಿನೊಳಗೆ ಮೀನಿರ್ತದೆ, ಹಾವಿರ್ತದೆ, ಆಮೆ ಇರ್ತದೆ, ಇತರ ಹಲವು ಲಕ್ಷ ಕೋಟಿ ಪ್ರಭೇದದ ಜೀವಿಗಳಿದ್ದಾವೆ, ಅವೆಲ್ಲ ಉಸಿರಾಡ್ತವೆ. ಆದರೆ ನಾವು ಬಿದ್ದರೆ ಸತ್ತು ಹೋಗ್ತೇವೆ ಉಸಿರಾಡೋಕ್ಕಾಗದೆ. ಯಾಕೆ? ನಾವು ಗಾಳಿ ಇದೆ ಅಂತ ಅರ್ಥೈಸುವುದು ಯಾವುದಕ್ಕೆ ಅಂತ ಹೇಳಿದ್ರೆ, ನಮಗೆ ಉಸಿರಾಟಕ್ಕೆ ಸರಳವಾದರೆ ಅದು ಗಾಳಿ ಅಂತ ಅರ್ಥ ಮಾಡ್ಕೊಂಡಿದ್ದೆ ನಾವು. ಅದಕ್ಕಿಂತ ಮುಂದೆ ಗಾಳಿಯ ಬಗ್ಗೆ ಚಿಂತನೆ ಹೋಗಲಿಲ್ಲ, ಆಗಿರೋ ಸಮಸ್ಯೆ ಅದು. ಇಲ್ಲಿ ಸ್ಪಷ್ಟಪಡಿಸಿದಾನೆ ಆಕಾಶಾತ್ ವಾಯು ಅಂಥೇಳಿ. ಗಾಳಿ ಉಸಿರಾಟಕ್ಕಾಗಿ ಸೃಷ್ಟಿಯಾದದ್ದಲ್ಲ. ನೀವು ಉಸಿರಾಡೋದು ನಿಮ್ಮ ಅಭ್ಯಾಸ, ಅದನ್ನು ಮಾಡ್ಕೊಂಡಿದ್ದೀರಿ. ದೈವಿಕ ಸೃಷ್ಟಿ ನೀವು ಉಸಿರಾಡೋದು ಮಾಡ್ಕೊಂಡಿದ್ದೀವಿ. ಉಸಿರಾಟಕ್ಕಾಗಿ ಗಾಳಿ ಸೃಷ್ಟಿಯಾದದ್ದಲ್ಲ. ಗಾಳಿಯು ಆಕಾಶದಿಂದ ಆಕಾಶಕ್ಕೆ ಪ್ರಕಟಗೊಳ್ಳೋದಕ್ಕೆ ಬೇಕಾಗಿ ಗಾಳಿಯ ರೂಪ, ಇದರ ಆಕಾಶದ ರೂಪಕ್ಕೆ ಪ್ರಕಟಗೊಳ್ಳೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆಕಾಶ ಪ್ರಕಟಗೊಳ್ಳೋದಕ್ಕೆ ಗಾಳಿಯ ರೂಪ. ಅದನ್ನು ಪ್ರತ್ಯುವ್ಯಾಪಿಸಿದರೆ, ಗಾಳಿಯನ್ನು ಪ್ರತ್ಯುವ್ಯಾಪಿಸಿದರೆ ಆಕಾಶ ಇಲ್ಲ ಅಲ್ಲಿ, ಅದರ ಕೊನೆಯ ರೂಪ.
ಪೃಥ್ವಿ ಆವರಿಸುವ ಮೊದಲು ಅಲ್ಲಿ ಗಾಳಿ ಇರ್ತದೆ, ಗಾಳಿ ಇದ್ದ ಭಾಗ ಆಕಾಶ. ಯಾವಾಗ ಪೃಥ್ವಿ ಅದನ್ನು ಆಕ್ರಮಿಸುತ್ತೆ ಅಲ್ಲಿ ಗಾಳಿ ಇಲ್ಲ. ಒಂದು ವಸ್ತು ಅಲ್ಲಿಟ್ಟರೆ ಆ ವಸ್ತು ಇಟ್ಟ ಜಾಗದಷ್ಟು ಜಾಗದಲ್ಲಿ ಗಾಳಿ ಇಲ್ಲ, ಅದನ್ನು ಹೊರಗೆ ಗಾಳಿ ಇದೆ, ಆ ವಸ್ತುವಿನಲ್ಲಿ ಗಾಳಿ ಇಲ್ಲ. ಹಾಗಾಗಿ ಅದು ಗಾಳಿಯಾಗಿ ಈ ಭೂಮಿಯಲ್ಲಿ ಸಂಚರಿಸುವ ಉದ್ದೇಶ ಏನಿದೆ, ಎಲ್ಲವುದರಲ್ಲೂ ಔಷಧಿ ಸೃಷ್ಟಿ ಮಾಡುವಂಥದ್ದು, ಉಸಿರಾಟಕ್ಕಂತಲ್ಲ. ಆದರೆ ಉಸಿರಾಟವು ಒಂದು ರೀತಿಯಲ್ಲಿ ಔಷಧಿಯಾಗಿ ಪರಿಣಮಿಸ್ತದೆ ಉಸಿರಾಡುವ ವಿಧಾನವನ್ನು ಬಳಸಿಕೊಂಡಾಗ. ಮೊನ್ನೆ ಹೇಳಿದ್ದೇನೆ ಪಾಠ, ಹೇಗೆ ಉಸಿರಾಡಬೇಕು, ಹೇಗೆ ಉಸಿರಾಡಿದರೆ ಆ ಉಸಿರಾಟ ನಮಗೆ ಅನ್ನವಾಗಿ ಪರಿವರ್ತನೆ ಆಗುತ್ತೆ, ಅನ್ನದ ಅಗತ್ಯ ಇಲ್ಲ ಅಂತ. ಆದರೆ ಒಟ್ಟು ಔಷಧಿಗಳೆಲ್ಲವೂ ಎಲ್ಲವೂ ಎಲ್ಲವದರಲ್ಲಿಯೂ ಆ ಅಂಶವು ಸೇರ್ತಾ ಹೋಗ್ತದೆ. ಹಾಗಾಗಿ ಔಷಧೇಭ್ಯೋ ಅನ್ನಂ, ಔಷಧಿ ಅಂದರೆ ಅನ್ನ, ಅನ್ನದಿಂದಲೇ ಪುರುಷ. ಪುರುಷ ಅಂದರೆ ಪ್ರಯತ್ನಶೀಲವಾದ ಜೀವಿ. ಅನ್ನಾತ್ ಪುರುಷ ಸವಾಯೇಷ ಪುರುಷೋನ್ನ ರಸಮಯ, ಎಲ್ಲ ತತ್ವಗಳು ಅನ್ನ ರಸಮಯವಾಗಿ ಸೇರಿಕೊಂಡಿದೆ. ಇದು ಪ್ರಧಾನ ತಸ್ಯೇದಮೇವ ಶಿರಃ. ಇದಿಷ್ಟು ಹೇಳಿದ್ದು ಪಂಚಭೂತಗಳನ್ನೆಲ್ಲ ಬರೀ ವಾಯುವಿಗೆ ಹೇಳಿದ್ದು, ವಾಯುವಿನ ಪರಿಣಾಮಗಳು ಏನೇನು ಅಂತ. ಮೊದಲನೆಯದಾಗಿ ಆಕಾಶದಲ್ಲಿ ಇಡೀ ಆಕಾಶವನ್ನು ವ್ಯಾಪ್ತಗೊಳಿಸಿ ಗಾಳಿ ಇದೆ, ನಮ್ಮ ಗಮನಕ್ಕೆ ಬಾರದ ಹಂತದಲ್ಲೂ ಗಾಳಿ ಇದ್ದೇ ಇದೆ, ಗಾಳಿ ಇಲ್ಲ ಅಂತಿಲ್ಲ. ಆದರೆ ನಾವು ಇಲ್ಲಿ ಭೌತಿಕವಾಗಿ ಚಿಂತನೆ ಮಾಡಿದ ವಿಧಾನಕ್ಕೆ ಹೊಂದಿದ್ದಾಗ ಅಲ್ಲಿ ಗಾಳಿ ಇಲ್ಲ ಅನ್ನೋ ಕಲ್ಪನೆಗೆ ನಾವು ಬರ್ತೇವೆ. ಆಳವಾದ ಮುಚ್ಚಿ ಇಟ್ಟ ಬಾವಿಗೆ ನೀರಿಡಿದ್ರೆ ಒಣಗೋಗಿರುತ್ತೆ, ಯಾರೋ ಒಬ್ಬ ಇಳಿತಾನೆ ಸತ್ತೋಗ್ತಾನೆ ಉಸಿರುಗಟ್ಟಿ. ಯಾಕೆ? ಅಲ್ಲಿ ಗಾಳಿ ಇಲ್ಲವೇ? ಗಾಳಿ ಇತ್ತು. ಚಲನಶೀಲ ಗುಣವನ್ನು ಯಾವಾಗ ಗಾಳಿ ಬಿಡ್ತದೆ ಅದು ವಿಷ. ಚಲನಶೀಲವಾಗಿದ್ದಾಗ ಮಾತ್ರ ಪ್ರಾಣ, ಇಲ್ಲದ್ರೆ ವಿಷ. ಮುಚ್ಚಿ ಇಟ್ಟ ಬಾವಿಯಲ್ಲಿ ಯಾವುದೇ ರೀತಿಯಲ್ಲೂ ಗಾಳಿ ಚಲನೆ ಆಗೋದಿಲ್ಲ, ಗಾಳಿ ಪ್ರಮಾಣ ಅಷ್ಟೇ ಇರ್ತದೆ ಮತ್ತು ಆಳಕ್ಕೆ ಹೋಗಿದ್ದರಿಂದ ಒತ್ತಡವೂ ಹೆಚ್ಚಿರ್ತದೆ, ಆದರೆ ಉಸಿರಾಡೋಕ್ಕಾಗೋದಿಲ್ಲ, ಸತ್ತು ಹೋಗ್ತೇವೆ ನಾವು. ಆ ಚಲನಶೀಲ ಗುಣ ಏನಿದೆ ಗಾಳಿಯಲ್ಲಿ, ಅದೇ ಚಿತ್ ಶಕ್ತಿ, ಅದೇ ದೈವಶಕ್ತಿ. ಆ ದೈವಶಕ್ತಿಯ ವ್ಯವಹಾರವೇ ಒಟ್ಟು ಪ್ರಪಂಚ. ಅದೇ ಅನ್ನವೂ ಆಗತ್ತೆ, ಔಷಧಿಯೂ ಆಗತ್ತೆ, ರಸವೂ ಆಗತ್ತೆ. ಹಾಗೆ ಶ್ರೇಷ್ಠವೂ ಆಗತ್ತೆ. ಪೂರ್ವ ಮತ್ತು ಉತ್ತರ ಪಕ್ಷ ಅಂತ ಹೇಳ್ತಕ್ಕಂಥ ಎರಡು ಭಿನ್ನತೆಗಳನ್ನು ತೋರಿಸಿಕೊಡಲಿಕ್ಕೆ ಸಾಧ್ಯವಾಗತ್ತೆ. ಈ ಪೂರ್ವ ಪಕ್ಷವನ್ನು ಉತ್ತರ ಪಕ್ಷವನ್ನು ಪರಿಚಯ ಮಾಡೋಕ್ಕೂ ನಮಗೆ ನಮ್ಮ ದೈಹಿಕವಾದ ಇದನ್ನೇ ತಗೊಳ್ಬೇಕು ಬಿಟ್ಟರೆ ಬೇರೆ ಯಾವುದೇ ಮಾಪನಗಳಿಲ್ಲ. ಇದು ನೀವು ಉಸಿರಾಡುವುದ ಮುಖೇನ ಗಾಳಿಯನ್ನು ಒಳಗೆ ತಗೊಳ್ತೀರಿ, ಅದರಲ್ಲಿ ಪ್ರಾಣವಾಯು ಇದೆ, ಯಾವುದು ನಿಮಗೆ ಉಸಿರಾಡೋಕ್ಕೆ ಆಗುವಂತಹ ಅನುಕೂಲಕರವಾದ ಗಾಳಿ ಇಲ್ಲಿ ಭೂಮಿಯಲ್ಲಿ ಇದೆ. ಹಾಗಾಗಿ ಉಸಿರಾಟಕ್ಕೆ ನೀವು ತಗೊಳ್ತೀರಿ. ತಗೊಂಡಾಗ ನಿಮಗೆ ಎಂಥ ವ್ಯತ್ಯಾಸವೂ ಗೊತ್ತಾಗಲ್ಲ, ಉಸಿರಾಡ್ತೀರಿ ಹೊರಗೆ ಬಿಡ್ತೀರಿ, ಗಾಳಿ ಎಳಗಳಕಂತೀರಿ ಬಿಡ್ತೀರಿ, ಯಾವುದೇ ವ್ಯತ್ಯಾಸ ಗಮನಕ್ಕೆ ನಿಮಗೆ ಬರುವುದಿಲ್ಲ. ಆದರೆ ಗಮನಕ್ಕೆ ಬರುವಂತಹ ಪ್ರಯತ್ನ, ಮೊನ್ನೆ ಹೇಳಿದ್ದಲ್ಲ ಒಂದು ಸಾರಿ ಉಸಿರು ಎಳ್ಕೊಂಡು ಅಷ್ಟೇ ಕಾಲು ನಿಲ್ಲಿಸಿಕೊಂಡು ಹೊರಗೆ ಬಿಡ್ತಾ ಬಂದರೆ, ಆ ಪ್ರಯತ್ನವನ್ನು ನೀವು ಪಡಿಸಿದ್ದೆ ಆದರೆ ಆಗ ಅದರ ಆ ಶ್ರೇಷ್ಠಾಂಶ ಅಂತ ಹೇಳೋದು ಏನಿದೆ ಗಾಳಿಯಲ್ಲಿ, ಜೀವಿಗೆ ಅಗತ್ಯವಾದ ಅಂಶ ಭಾಗ, ಆ ಶ್ರೇಷ್ಠಾಂಶ ಅಂತ ಹೇಳೋದು ನಿಮಗೆ ಪರಿಚಯವಾಗುತ್ತೆ. ಅದರಲ್ಲಿರ್ತಕ್ಕಂಥ ಗಾಳಿಯ ಮಧ್ಯದ ಭಾಗ ಯಾವುದು, ನೀವು ಮಧ್ಯದಲ್ಲಿ ನಿಲ್ಲಿಸ್ತಿರಲ್ಲ ಅದರ ಹಿಂದೆ ಮುಂದೆ ಎರಡು ಭಾಗದ ಶ್ರೇಷ್ಠಾಂಶ, ಅದನ್ನೇ ತಸ್ಯೇದ ಮೇಮಶಿರಃ. ಅಯಂ ದಕ್ಷಿಣ ಪಕ್ಷ, ಅಯಂ ಉತ್ತರ ಪಕ್ಷ, ಅಯಂ ಆತ್ಮ, ಇದಂ ಪುಚ್ಛಂ ಪ್ರತಿಷ್ಠ, ತದಶೇಪ ಶ್ಲೋಕೋ ಭವತಿ ಅಂತ ಹೇಳುತ್ತೆ. ಆ ಶ್ರೇಷ್ಠತೆಯನ್ನು ಮಧ್ಯಕಾಲದ ಆ ಅರ್ಧಮಾತ್ರಾಕಾಲದ ಪ್ರತಿಯೊಂದು ಕುಂಭಕ ರೇಚಕಗಳ ಮಧ್ಯದ ಕಾಲದ
ಅರ್ಧ ಮಾತ್ರ ಕಾಲದ ಇದನ್ನು ನೀವು ಉಸಿರಾಟದಲ್ಲಿ ಗಮನಿಸ್ತಾ ಬಂದಾಗ ಚಿಚ್ಛಕ್ತಿ ನಿಮಗೆ ಅರ್ಥವಾಗುತ್ತೆ. ಅದರಲ್ಲಿ ನೀವು ಒಳ ಕೇಳಿಕೊಳ್ಳುವಾಗ ಆದಂತಹ ಭಾಗವೇ ನಿಮ್ಮನ್ನು ಪ್ರೇಷಿಸುವಂಥ ಶಮಧಮ ಪ್ರಮಾದಮ ಇತ್ಯಾದಿ ಸದ್ಗುಣಗಳು, ಉಸಿರಾಟದಿಂದ ಗುಣಗಳು ಇದಾಗುತ್ತೆ. ಅದನ್ನು ಪ್ರಾಚೀನ ವಿಧಿ ಒಳಕ್ಕೆ ಕೇಳಿಕೊಳ್ಳುವುದು ಅನ್ನೋದಲ್ಲಿ ಹೇಳ್ತದೆ, ಪ್ರಾಚೀನ ವಿಧಿ ಅಂತ ಹೇಳುತ್ತೆ. ನಂತರ ಅದನ್ನು ಹೊರಕ್ಕೆ ಬಿಡುವಾಗ ಸರ್ಗಗಳು ಆಂತರ್ಯಗಳು ತನ್ನ ಅರಿವು ಆತ್ಮಮೂಲ ಮತ್ತು ದ್ರವ್ಯ ವಿಶೇಷ, ಇದು ಹೊರಕ್ಕೆ ಬಿಡುವುದನ್ನು ನಿಮಗೆ ಗೊತ್ತಾಗುತ್ತೆ. ಒಳಕ್ಕೆ ಕೇಳಿಕೊಳ್ಳುವ ಗಾಳಿ ಸಹಜವಾದ ವಾತಾವರಣದಲ್ಲಿ ನಾವು ಗಾಳಿಯನ್ನು ಎಳ್ಕೊಳ್ತೇವೆ ಅಂತೇಳಿ ಗಾಳಿಯಲ್ಲಿ ನೀರಿದೆ ಬೇಕಾದಷ್ಟು, ನಮಗೆ ಆ ನೀರು ಎಳ್ಕೊಂಡದ್ದು ಗೊತ್ತಾಗೋದಿಲ್ಲ ಅಷ್ಟೇ, ಗಾಳಿ ಎಳ್ಕೊತೇವೆ ಅಂತ ಹೇಳ್ತೇವೆ. ನಮಗೆ ಒಳಕ್ಕೆ ಹೋಗುವಾಗ ಗಾಳಿಯಲ್ಲಿದ್ದ ನೀರಿನ ಅಂಶ ಒಳಕ್ಕೆ ಹೊದ್ದು ಅನುಭವಕ್ಕೂ ಬರುವುದಿಲ್ಲ, ಆದರೆ ಅದೇ ಹೊರಕ್ಕೆ ಬಿಡುವಾಗ ನಿಮಗೆ ಅನುಭವಕ್ಕೆ ಬರ್ತದೆ ಅದರಲ್ಲಿ ನೀರಿನ ಅಂಶ ಇದೆ ಅನ್ನೋದು. ಅದೇ ಗಾಳಿ ಒಳಕ್ಕೆ ಹೊರಬರುವಾಗ ಅನುಭವಕ್ಕೆ ಬರ್ತದೆ. ಅದೇ ಅದರ ದ್ರವ್ಯ ವಿಶೇಷ, ಆ ಹೊರಗೆ ಬರುವ ಗಾಳಿ ನಮ್ಮ ಲೆಕ್ಕದಲ್ಲಿ ಅದು ತ್ಯಾಜ್ಯ. ನಾವು ಒಳಗೆ ಕೇಳಿದ ಹೊರಗೆ ಬಿಡುವ ಗಾಳಿ ಮತ್ತೆ ಪುನಃ ಉಸಿರಾಡೋಕ್ಕಾಗೋದಿಲ್ಲ, ತ್ಯಾಜ್ಯ ಅಲ್ವಾ. ಅದೇ ಅದೇ ಪುನಃ ಉಸಿರಾಡ್ತಿದ್ರೆ ಆಗೋದಿಲ್ಲ, ಉಸಿರಾಟ ಸಾಕಾಗೋದಿಲ್ಲ ಅನ್ನೋ ಕಲ್ಪನೆ ಇದೆ. ಇಲ್ಲಿ ಈ ಓಲಗದವರು ಹಳೆಯ ಶ್ರುತಿ ಇದೆ ನೋಡಿದಿರ ಬಾ ಅಂತ ಗೊತ್ತಾಗ್ತಿರಲ್ಲ, ಅವರು ಬೇರೆ ಉಸಿರಾಡೋದೇ ಇಲ್ಲ, ಅದೇ ಗಾಳಿಯನ್ನೇ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಾ ಶಹನಾಯವನ್ನು ಸುಸ್ತಾಗಿ ನಿಲ್ಲಿಸೋಲ್ಲರಿಗೂ ಊದ್ತಾ ಇರ್ತಾರೆ ಅವರು. ಹೇಗೆ ಹೇಳಿ ಹಾಗಾದರೆ ಅಲ್ಲೇ ತಿರುಗೋದದು, ಅವ್ರು ಉಸಿರು ಎಳ್ಕೊಳ್ಳೋಕೆ ಹೋದ್ರೆ ನಿಂತೋಗುತ್ತಾ ಶ್ರುತಿ, ಉಸಿರು ಎಳ್ಕೊಳ್ಳೋದಿಲ್ಲ ಅವರು, ಅದೇ ಉಸಿರನ್ನೇ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಾ ಸಾಮಾನ್ಯ ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಒಂದೇ ಸಮ ಶ್ರುತಿ ಹಿಡಿತಾರೆ. ಹಾಗಿದ್ರೆ ಈ ತಥ್ಯಕ್ಕೆ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ, ಆದರೆ ಅದು ಸುಲಭ ಸಾಧ್ಯವಲ್ಲ. ಅಭ್ಯಾಸ ಬಲದಿಂದ ಸಾಧನೆಯಿಂದ ಮಾಡಿಕೊಂಡಾಗ ಈ ವಾಯುವಿನಲ್ಲಿ ನೀವು ಹೊರಗಿನ ಗಾಳಿಯಿಂದ ಎಳ್ಕೊಂಡಾಗ ಏನು ಪ್ರಾಣಶಕ್ತಿ ಇದೆ ಅದು ಇರುವುದಿಲ್ಲ, ನಿಮ್ಮ ಮೇಲ್ದಂತದಲ್ಲಿಯೇ ಆ ಪ್ರಾಣಶಕ್ತಿಯು ಕೂಡ ಮೇಲ್ದಂತದಲ್ಲೇ ಇದೆ. ಅವನ ಗಾಳಿಯನ್ನು ಎಳ್ಕೊಳ್ತಾನೆ, ಬಾಯಿಯನ್ನು ಇಷ್ಟು ದೊಡ್ಡದು ಮಾಡ್ತಾನೆ, ಆ ಹೊತ್ತಿಗೆ ಅದು ಪುನಃ ಅದಕ್ಕೆ ಪ್ರಾಣಶಕ್ತಿ ಸಿಗುತ್ತೆ, ಮತ್ತು ಅದು ಶ್ವಾಸಕೋಶಕ್ಕೆ ಹೋಗುತ್ತೆ, ವಾಪಸ್ ಮತ್ತೆ ಬರ್ತಾ ಅಲ್ಲಿಗೆ, ಅಲ್ಲಿ ಪ್ರಾಣಶಕ್ತಿ ಪೂರೈಕೆ ಆಗುತ್ತೆ, ಹೊರಗಿಂದ ಬೇಕಿಲ್ಲ ಅದಕ್ಕಾಗ. ಹಾಗಿದ್ದಾಗ ಒಬ್ಬ ಮನುಷ್ಯ ಅದೇ ರೀತಿಯ ಉಸಿರಾಟವನ್ನು ಅಭ್ಯಾಸ ಮಾಡಿಕೊಂಡ್ರೆ ಕಲಿತರೆ ಅದ್ಭುತವಾದ ಜಲಸ್ತಂಭ ನೀರಿನಲ್ಲಿ ಮುಳುಗಿರು ಸಾಯಿದ್ ಬಿಡ್ದ, ಏನೇನು ಮಾಡ್ತಾನೆ ಬಾಯಿ ಕಳೆದು ನೀರು ಕೊಟ್ಬಿಡ್ತಾರೆ, ನೀರು ಕುಡಿದು ಸಾಯ್ತಾರೆ, ನೀರಲ್ಲಿ ಮುಳುಗಿ ಸಾಯೋದಲ್ಲ, ನೀರು ಕುಡಿದು ಹೆಚ್ಚಾಗಿ ಶ್ವಾಸಕೋಶಕ್ಕೆಲ್ಲ ನೀರು ಸೇರ್ತದೆ, ಕಡೆ ಉಸಿರಾಡೋಕ್ಕಾದರೆ ಸತ್ತೋಗ್ತಾನೆ. ಅಷ್ಟು ಬಿಟ್ಟರೆ ನೀರು ಕುಡಿದ್ದು ನೀರು ವಿಷಾದ್ದಲ್ಲ, ಅಲ್ಲಿ ನೀರು ಕುಡಿದ್ರಿಂದಾಗಿ ಅವನ ಸಹಜ ಸ್ವಾಭಾವಿಕ ಉಸಿರಾಟ ಕ್ರಿಯೆಗೆ ವಿರುದ್ಧವಾಯ್ತದು, ಹಾಗಾಗಿ ಸಾಯ್ತಾನೆ. ಅದೇ ಬಾಯಿಯನ್ನು ಬಲವಾಗಿ ಮುಚ್ಚಿ ಈ ರೀತಿ ಅಭ್ಯಾಸವನ್ನು ಮಾಡಿದರೆ ನೀರಿನಲ್ಲಿ ಮುಳುಗುವ ಅಗತ್ಯ ಇದೆಯೇ? ಇಲ್ಲ. ಮತ್ತು ಅದು ಪುನರಾವರ್ತನೆ ಅಂತ ಹೇಳ್ತದೆ, ಇದಲ್ಲ ನಾವು ಗಾಳಿಯನ್ನು ಹೊರಗೆ ಬಿಟ್ಟು ಪುನಃ ಹೊರಗಿನ ಗಾಳಿಯನ್ನು ಹೇಳ್ಕೊಳ್ಳೋದು ಪುನರಾವರ್ತನೆ ಅಲ್ಲ, ಆ ಪುನರಾವರ್ತನೆಯನ್ನು ಅಭ್ಯಾಸ ಮಾಡಿದರೆ ಅವನು ಬಹಳ ಸುಲಭದಲ್ಲಿ ತನ್ನ ಸಹಸ್ರಾರದಲ್ಲಿರ್ತಕ್ಕಂಥ ಚಿಚ್ಛಕ್ತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ನೀವು ಅಭ್ಯಾಸ ಮಾಡಿ ನೋಡಿ, ಒಂದು 2 ಸೆಕೆಂಡ್ 3 ಸೆಕೆಂಡ್ ನೆಲೆಸ್ಕೊಳ್ಳೋಕ್ಕಾಗತ್ತೆ ನಿಮಗೆ. ಫುಲ್ಲು ಗಾಳಿಯನ್ನು ಬಾಯಿಗೆ ತಂದುಕೊಳ್ಳಿ, ಬಾಯಿ ಎಷ್ಟು ದೊಡ್ಡದಾರುಡ್ಡಿಲ್ಲ, ಯಾರು ನಿಮ್ಮನ್ನು ನೋಡೋದಿಲ್ಲ, ಹೆದರಿಕೆ ಬೇಡ, ಅಭ್ಯಾಸ ಮಾಡ್ತಾ ನೋಡಿ, ಅದು ನೇರ ಇಲ್ಲಿಗೆ ಪ್ರಸಾರವಾಗುತ್ತೆ ನಿತ್ಯ ಬುಡಕ್ಕೆ, ಆ ಗಾಳಿಯ ಒತ್ತಡ ಗೊತ್ತಾಗುತ್ತೆ ನಮಗೆ ಅಭ್ಯಾಸ ಮಾಡ್ತಾ ನೋಡ್ತಾ ಬಂದರೆ. ಅದೇ ಉತ್ತರ ಪಕ್ಷ ಹಂತ, ಆತ್ಮಸ್ಥಾನ. ಈ ಆತ್ಮಸ್ಥಾನವನ್ನು ಅರ್ಥ ಮಾಡಿಕೊಳ್ಳಿ, ಅದರ ಮುಖೇನ ಆನಂದ ಅನ್ವೇಷಣೆಯನ್ನು ಮಾಡಬೇಕು. ಆನಂದೇಷಣೆ ಎಲ್ಲಿಂದ ಮಾಡಬೇಕು? ಆತ್ಮನನ್ನು ಅರಿತುಕೊಳ್ಳುವುದರಿಂದ, ತನ್ನರಿವು ತಾನು ಹೊಂದುವುದರಿಂದ ಆಗತ್ತೆ. ಹಾಗೆ ಗಾಳಿಯ ಬಾಯಿಯಲ್ಲಿ ಇಟ್ಟುಕೊಳ್ಳುವ ಕಾಲದ ಭಾಗ ಇತ್ತಲ್ಲ, ಅದನ್ನೇ ತನ್ನರಿವು, ಅಂತರ್ಯಾನ, ಸರ್ಗಗಳು, ಪ್ರಾಚೀನ ವಿಧಿ ವಿಭಾಗ, ಪ್ರಾಚೀನ ವಿಧಿ ಭಾಗ ಅದು, ನಂತರ ಸರ್ಗ ಅಂತರ್ಯ
ತನ್ನರಿವು ಆತ್ಮಮೂಲ ಮತ್ತು ದ್ರವ್ಯ ವಿಶೇಷ ಇವು ಇಷ್ಟು ಇದು ಸಿಗುತ್ತೆ. ಆ ದ್ರವ್ಯ ವಿಶೇಷ ಎಲ್ಲಿದೆ? ನಿಮ್ಮ ಮೇಲ್ದವಡೆಯಲ್ಲಿಯೇ ಇದೆ ದ್ರವ್ಯ ವಿಶೇಷ. ಎರಡನೇ ನಂತರದ ಆಯುಷ್ಯ ಹೆಚ್ಚುವಂಥ ಭಾಗ, ಅದೇ ಉಸಿರಾಟದಿಂದ ಅದನ್ನು ಅದೇ ರೀತಿಯಲ್ಲಿ ವಿವರಿಸ್ಕೊಂಡು ಹೋಗುತ್ತೆ. ಈ ರೀತಿ ಕೆಳದವಡೆ ಅದಕ್ಕೆ ಎಷ್ಟು ಪೂರಕವಾಗ್ತದೆ ಅಂತ, ಮೇಲ್ದವಡೆ ಬಿಟ್ಟು ಕೆಳದವಡೆ ಹೇಗೆ ಪೂರಕವಾಗುತ್ತೆ ಅಂತ. ಅಲ್ಲಿ ಮೊದಲು ನಮ್ಮ ದೇಹ ದೇಹ ವ್ಯಾಪಾರ ಯಾವ್ಯಾವುದರಲ್ಲಿ ಪ್ರಾಣದ ಸ್ಥಾನ ಇರ್ತದೆ, ಎಷ್ಟು ಸ್ಥಾನಗಳಿದೆ, 5 ಸ್ಥಾನಗಳನ್ನು ವಿವರಿಸ್ತಾನೆ. ಹಾಗೆ ಕೆಳದ ಒಡೆಯಿಂದ ಅದಕ್ಕೆ ಹೇಗೆ ಪ್ರತಿಯೊಂದು ಹಂತಕ್ಕೂ ಪ್ರೇಷಣೆಯಾಗುತ್ತೆ. ಹೊರೆ ವಾಕ್ಯವಾಗಿ ಕಾಣ್ತಿದೆ ಒಂದು ದೇಹ, ಆ ದೇಹ ಹೊರತುಪಡಿಸಿ ಒಳಕ್ಕೆ 4 ವಿಶಿಷ್ಟವಾದ ದೇಹ ಭಾಗವಿದೆ. ಆ ಸಾಕ್ಷೀಭೂತವಲ್ಲದ ಅಂತರ್ಯದಲ್ಲೇ ಇರ್ತಕ್ಕಂಥ 4 ದೇಹ ಭಾವ, ದೇಹ ಇಲ್ಲ ಅಲ್ಲಿ, ದೇಹ ಭಾವ ಇರುವಂಥದ್ದು. ಹೊರಗೆ ಮಾತ್ರ ಈ ಮೃತ ಶರೀರ ದೇಹ ಇದೆ, ಆದರೆ ಒಳಗಿರ್ತಕ್ಕಂಥ ಆಂತರ್ಯದ ದೇಹಭಾವವನ್ನೇ ನಾವು ಧರಿಸ್ತಾ ಬಂದಾಗ ಹಂತ ಹಂತವಾಗಿ ಈ ವ್ಯಾವಹಾರಿಕ ಹೊರಗಿನ ದೇಹ ಇತ್ತಲ್ಲ ಅದರ ಅಗತ್ಯತೆ ಕಂಡು ಬರುವುದಿಲ್ಲ, ಮತ್ತು ಅದರ ಆಲಂಬನೆ ಬರುವುದಿಲ್ಲ. ಅದರ ಆಲಂಬನೆಯೇ ನಮಗೆ ಕಷ್ಟ ಆಗ್ತಿರೋದು ಬ್ರಹ್ಮನ ಅರಿವಿಗೆ. ಅದಕ್ಕೆ ಅದರ ಆಲಂಬನೆಯನ್ನು ತಪ್ಪಿಸಿಕೊಳ್ಳೋದು ಹೇಗೆ? ಒಂದು ವಸ್ತುವನ್ನು ತಿನ್ನಬೇಕಂತಿಲ್ಲ, ಸುಮ್ಮನೆ ಕೆಳದ ಒಡೆಯನ್ನು ಮೇಲ್ದ ಒಡೆಗೆ ತಾಡನ ಮಾಡುವುದು. ಕೆಳ ಹಲ್ಲು ಕಡಿದಂತಾರೆ, ಹಲ್ಲು ಕಡಿಯೋದಾರೆ, ಹಲ್ಲು ಕಡಿಯೋಷ್ಟು ತಾಡನ ಮಾಡೋದಲ್ಲ. ಸಾಮಾನ್ಯ ಸ್ವಾಭಾವಿಕವಾಗಿರುವಾಗ ಏನಂತೆ, ಕೆಳದವಡೆ ಮೇಲ್ದವಡೆ ದಾಟದೇನೆ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಉಳಿತದೆ, ಆ ಗ್ಯಾಪನ್ನು ಉಳಿಸಿದಷ್ಟು ಸರಿಯಾಗಿ ಮುಚ್ಚೋದು. ಮಾಮೂಲು ಇದ್ದಾಗ ಆ ಗ್ಯಾಪ್ ಉಳಿಸ್ಕೊಳ್ತಾರೆ, ಆ ಗ್ಯಾಪ್ ಉಳಿಸ್ಕೊಳ್ಬಾರ್ದು. ಅದನ್ನು ಉಳಿಸಿಕೊಳ್ಳದೇನೆ ತಾಡನ ಮಾಡುವಷ್ಟು ಅಂದರೆ ತಾಗಿಸುವಷ್ಟು ಹತ್ತಿರಕ್ಕೆ ಹಲ್ಲನ್ನು ಇಟ್ಟುಕೊಳ್ಳೋ ಅಭ್ಯಾಸ ಮಾಡಬೇಕು. ಪುರುಷವಿಧ ಅನ್ಯೋತ್ತರಾತ್ಮ ಬ್ರಹ್ಮೇ ತೇನೇಶ ಗುಣ ಸವಾಯೇಶ ಪುರುಷದೇವ ತಸ್ಮಾತ್ ಅನ್ಯೇವ ವರ್ಧಂತೆ. ಮನೆಗೆ ಹೋದವರು ಅಭ್ಯಾಸ ಮಾಡಿ ನೋಡಿ, ಈಗ ಬಾಯಿ ಮುಚ್ಚಿಕೊಂಡು ಕೂತರಾಗಲ್ಲ. ಅದು 2 ಹಲ್ಲು ದಂತಪದ್ಯಗಳು ಇಷ್ಟು ದೂರ ಇದೆ, ಹತ್ತಿರಕ್ಕೆ ಬಂದರೆ ಸಾಕು ಸ್ವಾಭಾವಿಕವಾದ 2ನೇ ವಿದ್ಯುತ್ ಕಾಂತ ಉತ್ಪಾದನೆ ಮಾಡ್ತಕ್ಕಂಥ ಅಂಗವಾಗುತ್ತೆ ಬಾಯಿ. ತಲೆ ಒಂದಿತ್ತು, ಹಲ್ಲು ಹತ್ತಿರಕ್ಕೆ ಬಂದು ಸಮೀಪಕ್ಕೆ ಬಂದರೆ 2ನೇ ರೀತಿಯ, ಅದನ್ನು ಭೂಪ್ರಣವ ಅಂತ ಹೇಳ್ತದೆ. ಹಲ್ಲು ಹಲ್ಲು ಪರಸ್ಪರ ಸಮೀಪಕ್ಕೆ ಬಂದ ಕಾಲದಲ್ಲಿ ಆಗತಕ್ಕಂಥ ಕಾಂತಶಕ್ತಿ, ಅದನ್ನು ಭೂಪ್ರಣವ ಅಂತ ಹೇಳುತ್ತೆ. ಅಲ್ಲಿಯೂ ವಿದ್ಯುತ್ ಕಾಂತಶಕ್ತಿ ಉತ್ಪಾದನೆ ಆಗುತ್ತೆ. ಆ ಕಾಂತಶಕ್ತಿಯನ್ನು ನೀವು ವಾಕ್ಶಕ್ತಿಯಲ್ಲಿ ಬಳಸುವುದಕ್ಕೆ ಸಹಾಯಕವಾಗುತ್ತೆ, ಅನುಕೂಲವಾಗುತ್ತೆ. ಅದರ ಮುಖೇನ ಆ ವಾಕ್ಶಕ್ತಿಯಲ್ಲಿ ಕೇಂದ್ರೀಕೃತವಾದ ಬ್ರಹ್ಮ ನಿಮಗೆ ಗೋಚರವಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅದೇ ಶಕ್ತಿಯಿಂದ ಪ್ರಾಣವನ್ನು ನಿರಂತರಗೊಳಿಸ್ಲಿಕ್ಕಾಗತ್ತೆ, ದೇಹ ಪ್ರಕ್ರಿಯೆ ನಿರಂತರಗೊಳಿಸ್ಬೋದು. ಬೇಕಾದಾಗ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ದೇಹಕ್ರಿಯೆ ನಡೆಯುವಂತೂ ಕೂಡ ಮಾಡ್ಕೊಳ್ಬೋದು. ಒಂದು ನೋವಾದ ತಕ್ಷಣ ಹಲ್ಲು ಕಚ್ಚಿದ್ದೀರಿ ಗಟ್ಟಿಯಾಗಿ, ಯಾಕೆ? ನೋವು ತಡ್ಕೊಳ್ಳೋದಕ್ಕೆ ಅಂತ. ನಿಜ ತಡೆಯೋಕೆ ಆಗುತ್ತೆ, ಹೌದು, ಅಭ್ಯಾಸ ಮಾಡಿದರೆ ಪೂರ್ಣ ತಡೆಯೋಕ್ಕಾಗುತ್ತೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಯಾಕೆ ಹಲ್ಲು ಕಚ್ಚಿದ್ರಿ ಅಂತ ಹೇಳಿದರೆ ಆ ಕಾಂತಶಕ್ತಿ ಎಲ್ಲಿ ನೋವಿದೆ ಅಲ್ಲಿಗೆ ಹೋಗಿ ನೋವನ್ನು ಮರೆಸ್ತದೆ, ಅದಕ್ಕೆ ಆ ಶಕ್ತಿ ಇದೆ. ಅದೇ ಕಾಂತಶಕ್ತಿಯನ್ನು ನೀವು ಅನ್ನವಾಗಿಯೂ ಬ್ರಹ್ಮವಾಗಿಯೂ ಬಳಸಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಾಣೋ ಭೂತಾನುಮಾಯ ಸರ್ವಾತ್ ಪ್ರಶ್ನಚಿತ ಇತ್ಯೇಷೇ ಭಾರ್ಯರ ಆತ್ಮ ಯ ಪೂರ್ವಸ್ಯ. ತಸ್ಯ ಪುರುಷ ಅನ್ನೇನು ಪುರುಷವಿಧ ತಸ್ಯ ಎದುರೇವ ಶಿರಃ.
ಹಾಗಾದರೆ ಕೆಳಗಿನ ದವಡೆಯಲ್ಲಿರ್ತಕ್ಕಂಥ ವಿಶಿಷ್ಟತೆ ವಿಶೇಷತೆ ಏನು ಅಂತ ಹೇಳಿದರೆ, ನಿಮ್ಮ ಮೇಲಿನ ಹಲ್ಲು ಕೆಳಹಲ್ಲಿಗೆ ತಾಗುವಂತೆ, ಅಂದರೆ ಕೆಳಹಲ್ಲು ಮೇಲೆ ಹೋಗಬೇಕು, ಮೇಲಲ್ಲಿ ಕೆಳಗೆ ಬಂದು ತಾಗೋದೇ ಇಲ್ಲ, ಕೆಳಹಲ್ಲು ಮೇಲಕ್ಕೆ ಹೋಗಬೇಕು. ಕೆಳದವಡೆ ಮಾತ್ರ ಅಲ್ಲಾಡು, ಮೇಲ್ದವಡೆ ಅಲ್ಲಾಡೋದಿಲ್ಲ. ಹಾಗೆ ಕೆಳಗಿನ ಹಲ್ಲು ಮೇಲಕ್ಕೆ ಹೋಗಬೇಕು. ಊರ್ಧ್ವಮುಖವಾಗಿ ಚಲನೆ ಮಾಡುವಾಗ ಆ ಉತ್ಪತ್ತಿ ಆಗ್ತಕ್ಕಂಥ ಪ್ರಕೃತಿ ಪ್ರಣವ ಅಂತ ಹೇಳ್ತಕ್ಕಂಥ ಯಾವ ವಿದ್ಯುತ್ತಿದೆ ಅದು ಬಹಳ ಸೂಕ್ಷ್ಮ ತರಂಗದ ವಿದ್ಯುತ್ತು. ಆದರೆ ಅದನ್ನೇ ದೊಡ್ಡದು ಮಾಡೋಕ್ಕಾಗತ್ತೆ ಇಲ್ಲ ಅಂತಲ್ಲ, ಹೆಚ್ಚು ಪ್ರಮಾಣದಲ್ಲಿ ಆ ವಿದ್ಯುತ್ ಶಕ್ತಿಯನ್ನು ಹೆಚ್ಚಿಸುತ್ತಾ ಹೋಗಿ ಅದಕ್ಕೆ ಪೂರ್ಣ ಶಕ್ತಿಯನ್ನು ಕೂಡ ಕೊಡಲಿಕ್ಕೆ ಸಾಧ್ಯ. ಅದು ಅಭ್ಯಾಸ ಬಲದಿಂದ ಬರುವಂಥದ್ದು. ಅದು ಸಂಪೂರ್ಣ ಪ್ರಾಣಮಯವಾಗಿ ಮಾಡುತ್ತೆ ದೇಹವನ್ನು. ಇದ್ದ ಹಲ್ಲನ್ನು ಕೇಳಬೇಡಿ, ಉದುರಿ ಹೋದರೆ ನಿಮಗೇನು ನಷ್ಟ ಇಲ್ಲ, ಮತ್ತೊಂದು ಅಲ್ಲಿಗೆ ಇಡಬೇಡಿ. ಇಟ್ಟರೆ ಮಾತ್ರ ಆ ಶಕ್ತಿ ಇರೋದಿಲ್ಲ, ಅದನ್ನು ಹೇಳ್ತೇನೆ, ಇಡೋಕೆ ಹೋಗಬೇಡಿ. ಇದ್ದ ಹಲ್ಲು ಕೀಳೋದು ಬೇಡ. ಈ ಅಭ್ಯಾಸವನ್ನು ಮಾಡ್ತಾ ಬಂದರೆ ಈಗ ಹಲ್ಲು ಕೀಳ್ತಕ್ಕಂಥ ಪರಿಸ್ಥಿತಿಯ ಸಮಸ್ಯೆ ಇತ್ತಲ್ಲ, ಅದು ಬರುವುದೇ ಇಲ್ಲ. ಈಗ ನಮಗೆ ಹಲ್ಲು ಕೀಳೋಗಿ ಬರ್ತಾ ಇದೆ. ಯಾಕೆ ಹಲ್ಲಲ್ಲಿ ಜಗಿದು ತಿನ್ನು ಆಹಾರ ತಿನ್ನೋಕ್ಕೂ ನಮಗೆ ಪುರುಸೋತಿಲ್ಲ, ಆಹಾರ ತಿನ್ನೋದೇ ಇಲ್ಲ. ತಿಂದ್ರಷ್ಟು ಹಲ್ಲಲ್ಲಿ ಜಗ ತಿನ್ನೋದಿಲ್ಲ, ಕಲಸಿದ್ರು ಗಾಳಗಳು ನುಂಗಿದ್ರು ಅರ್ಜೆಂಟ್ ಹೋಗಬೇಕು ಮತ್ತೆ. ಹಾಗಾಗಿ ಕೆಳದ ಬಡೆಗೆ ಯಾವುದೇ ಕೆಲಸವನ್ನು ನಾವು ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಹಿಂದೆಲ್ಲ ಕೊಡ್ತಿದ್ರು, ನಮ್ಮ ಪ್ರಭುಗಳು ಹೇಳಿದರು ಎಲೆ ಅಡಿಕೆ ಹಾಕೊಂಡು ಬಾಯಲ್ಲಿ ಜಗೀತಾ ಇರ್ತಾರಲ್ಲ ಅಂಥೇಳಿ. ಅದು ಅವರ ಕೆಳದವಡೆಯ ಶಕ್ತಿ ಹೆಚ್ಚಿಸ್ತಾ ಇತ್ತು, ಹಾಗಾಗಿ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಈಗ ಅದಿಲ್ಲ, ಊಟ ಮಾಡುವ ಆಹಾರವನ್ನಾದರೂ ಜಗತ್ತಿನ್ನು ಅಂದರೆ ಅದಕ್ಕೆ ಪುರುಸೋತಿಲ್ಲ. ಹೆಚ್ಚಾಗಿ ಅಗತ್ಯಕ್ಕಿಂತ ಹೆಚ್ಚು ಬೇಯಿಸಿ ಅದು ಗಡಗಡ್ ಗಂಟಲು ಗಳಿಗಳು ಹೋಗ್ಬೇಕು, ಆ ರೀತಿಯಲ್ಲಿ ತಿಂತಾ ಇದ್ದೇವೆ. ಹಾಗಲ್ಲ, ಅದನ್ನು ಸ್ವಲ್ಪ ಬಳಸುವ ಪ್ರಯತ್ನ, ಸ್ವಾಭಾವಿಕ ಬಳಸುವ ಪ್ರಯತ್ನವನ್ನು ನೀವು ಮಾಡಿಕೊಂಡ್ರೆ ಶರೀರ ಪ್ರಾಣ ಮತ್ತು ವ್ಯವಸ್ಥೆಯನ್ನು ನಿಮ್ಮ ದಿಶಕ್ತಿಯನ್ನು ಸಾಧಿಸುವ ಧೈರ್ಯವನ್ನು ಶಕ್ತಿಯನ್ನು ಇಷ್ಟನ್ನು ಅದು ಒಸಿಕೊಡುತ್ತೆ. ನಾಲ್ಕು ರೀತಿಯಲ್ಲಿ ಕೇವಲ ಹಲ್ಲು ಬಳಸೋದು ನೀವು ಸರಿಯಾಗಿ, ಅಂದರೆ ಹಲ್ಲು ಬಳಸೋದಲ್ಲ, ಅಲ್ಲಿ ದವಡೆ ಬಳಕೆ ಆಗುವುದು, ಅದು ನೆನ್ಪಿಟ್ಟುಕೊಳ್ಳಿ. ಹಲ್ಲಲ್ಲ, ಅಲ್ಲಿ ಹಲ್ಲು ಇಲ್ದಿರೂ ಏನು ತೊಂದರೆ ಇಲ್ಲ, ದವಡೆ ದವಡೆ ಕೂಡಿದರೂ ಆಗುತ್ತೆ, ಸ್ವಲ್ಪ ಬೊಚ್ಚು ಬಾಯಿ ಅಂತಾರೆ ತೊಂದರೆ ಇಲ್ಲ. ಅಷ್ಟು ಬಿಟ್ಟರೆ ಆ ದವಡೆಯಲ್ಲಿ ಆ ಶಕ್ತಿ ಇದೆ. ಹಲ್ಲಿದ್ದಾಗ ಹಲ್ಲು ಹಲ್ಲೇ ಸಂಪರ್ಕ ಆಗುತ್ತೆ, ಹಲ್ಲು ಹೋದರೆ ದವಡೆ ಸಂಪರ್ಕ ಆಗುತ್ತೆ. ಅಷ್ಟು ಬಿಟ್ಟರೆ ಮತ್ತೇನೂ ಆಗೋದಿಲ್ಲ ವ್ಯತ್ಯಾಸ. ಎಷ್ಟೋ ಜನ ತೀರ ಹಲ್ಲು ದವಡೆ ಹಲ್ಲೆಲ್ಲ ಉದುರಿಸಿ ಹೋದ ಮುದುಕರು ನಿರಂತರ ಬಾಯಿ ಆಡಿಸ್ತಿರ್ತಾರೆ ನೋಡಿರ್ಬೋದು. ಹಲ್ಲೆಲ್ಲ ಉದುರಿ ಹೋದ ಮೇಲೆ ಅವರು ಮತ್ತೆ ಬಾಯಿ ಸುಮ್ಮನೆ ಇರೋದಿಲ್ಲ, ಬಾಯಿ ಆಡಿಸ್ತಾ ಇರ್ತದೆ. ಯಾಕೆ ಗೊತ್ತಾ? ಅದು ತೀರ ಸಮೀಪಸ್ಥವಾದ ಹಲ್ಲು ಅಂತ ಹೇಳುವಂಥ ಒಂದು ಮಾಧ್ಯಮ ಬಿಟ್ಟು ನೇರವಾದ ದವಡೆ ಸಂಪರ್ಕದಿಂದ ಹೆಚ್ಚೆಚ್ಚು ಪ್ರಚೋದನೆ ಆಗ್ತಿರ್ತದೆ. ಹಾಗಾಗಿ ಆ ದವಡೆ ಆಡಿಸ್ತಾ ಇರ್ತಾರೆ, ನಗಾಡ್ತಾ ಇದ್ಬಿಡ್ತಾರೆ ಅವರು. ನೀವು ನೋಡಿರ್ಬೋದು ಆ ಬೊಚ್ಚು ಬಾಯಲ್ಲಿ ದವಡೆ ಆಡ್ತಿರಲ್ಲ, ಅವ್ರು ಯಾವಾಗಲೂ ನಗ್ತಿರ್ತಾರೆ. ಯಾಕಂದರೆ ಅವರಿಗೆ ಗೊತ್ತಿದೆ ಅವ್ರದ್ದು ಅಪಮಾನದ ಅನುಭವಿಸ್ತಾ ಇರೋದು. ಅವ್ರು ಎಷ್ಟೊತ್ತಿಗೆ ನಗಾಡ್ತಿರ್ತಾರೆ ಆ ಬೊಚ್ಚು ಬಾಯಿನ ಅಲ್ಲ ಆಡ್ತಿರ್ತಾರೆ, ಅವ್ರಿಗೆ ಎಷ್ಟೊತ್ತಿಗೆ ಸಂತೋಷ ಇರ್ತದೆ, ಅದು ಏನು ಸಂತೋಷ ಕೇಳಿದ್ರೆ ಗೊತ್ತಿಲ್ಲ. ಅದು ನಗಾಡ್ತಿರ್ತಾರೆ ಅವರು. ಯಾಕೆ? ಆ ಕೆಳದ ಒಡೆಯಲ್ಲಿ ಉತ್ಪನ್ನವಾಗುವ ಕಾಂತಶಕ್ತಿಯ ಪ್ರಬದ್ಧತೆಯಿಂದ ಅದು ಹೆಚ್ಚು 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 ಬೆಳೀತಾ ಹೋಗುತ್ತೆ. ಇಲ್ಲಿಯೂ ಋಗ್ ದಕ್ಷಿಣ ಪಕ್ಷ, ಸಾಮ ಉತ್ತರ ಪಕ್ಷ ಅಂತ ಹೇಳಿದೆ. ಅದೇ ಸತ್ಯ ಮತ್ತು ಜ್ಞಾನದ್ದೇ, ಮತ್ತೇನೆಲ್ಲ ಅಲ್ಲಿ ಗೊತ್ತಾಯ್ತಾರೆ. ಎರಡು ದವಡೆಗಳು ಸೇರೋದ್ರಿಂದಾಗಿ ನಿಮಗೆ ಸತ್ಯ ಮತ್ತು ಜ್ಞಾನಗಳ ಪರಿಚಯವೂ ಕೂಡ ಸರಳವಾಗಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅದು ನಂತರ ವಾಕ್ನಲ್ಲಿ ಪ್ರತಿಷ್ಠೆ ಆಗುತ್ತೆ, ಮತ್ತೊಂದನ್ನು ವಾಕ ಆರಂಭ ಆಗ್ತದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾವ್ಯ ಮನಸಾ ಸಹ. ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿಭೇತಿ ಕದಾಚನೇತಿ ತಸ್ಯೇಷ ಏವ ಶಾರೀರ ಆತ್ಮ ಯಪೂರ್ವಸ್ಯ ತತ್ವಾದ್ವಾ ಏತಸ್ಮಾನ್ನೋನ್ಮಯಾತ್.
ಅನ್ಯೋಂತರ ಆತ್ಮ ವಿಜ್ಞಾನಮಯ ತೇನೇಶ ಪುನಃ ಸವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ ತಸ್ಯ ಶ್ರದ್ಧೈವ ಶಿರಃ ಋತಂ ದಕ್ಷಿಣ ಪಕ್ಷ ಸತ್ಯಮುತ್ತರ ಪಕ್ಷ. ಅಂದರೆ ಅಲ್ಲಿ ಮೊದಲು ಹೇಳಿದ ಹಾಗೆ ಋದಕ್ಷಿಣ ಪಕ್ಷ ಅಂದಾಗ ಇಲ್ಲಿ ಸತ್ಯ ಇದನ್ನೇ ಹೇಳ್ತು. ಆದರೆ ಕೆಳದ ಒಡೆಯಿಂದ ಉತ್ಪನ್ನವಾದ ವಿದ್ಯುತ್ತು ನೀವು ಬೇಡಾದರೂ ಅದರಲ್ಲಿ ಒಂದಷ್ಟು ಕೆಲಸ ಪ್ರೌಢತ್ವ ಬಂದಾಗ ಸ್ವಾಭಾವಿಕ ಆಗಲಿಕ್ಕೆ ಶುರುವಾಗುತ್ತೆ. ಅದು ನಿರಂತರ ಆ ವಿದ್ಯುತ್ತಿಗೆ ಚಲನೆಯೂ ಇದೆ. ಅದು ನಮ್ಮ ನಾಲಿಗೆಯ ಈ ಕಿರುನಾಲಿಗೆ ಕೆಳಭಾಗದಲ್ಲಿ ಸಂಗ್ರಹವಾಗ್ತಾ ಹೋಗುತ್ತೆ. ಸಂಗ್ರಹವಾಗ್ತಾ ಹೋಗೋದರಿಂದಾಗಿ ಮಾತಿಗೆ ತೀಕ್ಷ್ಣತೆ ಬರ್ತದೆ, ಕಠೋರತೆ ಬರ್ತದೆ, ಎಲ್ಲ ಬರ್ತದೆ. ಅದೇ ಸದ್ವಾಕ್ಯಗಳನ್ನು ಹೇಳ್ತಾ ಬಂದರೆ ಅನುಗ್ರಹ ಶಕ್ತಿ ಇವೆಲ್ಲ ಕೂಡ ಬರ್ತದೆ. ಒಳ್ಳೆಯ ಮಾತನ್ನು ಆಡ್ತಾ ಬಂದರೆ, ಕೆಟ್ಟ ಮಾತಾಡ್ತಾ ಹೋದರೆ ಶಾಪ ಶಕ್ತಿಗಳು ಬರ್ತದೆ. ಒಳ್ಳೆ ಮಾತಾಡ್ತಾ ಬಂದರೆ ಅನುಗ್ರಹ ಮಾಡುವಂಥ ಶಕ್ತಿ ಪ್ರೌಢತೆಯಿಂದ. ಅದು ಪ್ರೌಢದವರೆಗೆ ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಪ್ರೌಢತೆ ಬಂದಾಗ ಸ್ವಾಭಾವಿಕವಾಗಿ ವಾಕ್ನಲ್ಲಿ ಅದು ನ್ಯಾಸವಾಗ್ತಾ ಹೋಗುತ್ತೆ. ಮನಸ್ಸಿಗೆ ಒಂದು ಪ್ರಾಪ್ತತೆ ಅಂದರೆ ಪ್ರೌಢತೆ ಬರಬೇಕು. ಅಲ್ಲಿ ಆ ಸಂದರ್ಭದಲ್ಲಿ ನಾವು ಆ ಕಾಲದಲ್ಲೇ ಆನಂದವನ್ನು ಗುರುತಿಸುವ ಪ್ರಯತ್ನ ಪಟ್ಟರೆ ಸ್ಪಷ್ಟವಾಗಿ ನಮಗೆ ಗಂಟಲಿನಲ್ಲಿರ್ತಕ್ಕಂಥ ಆ ಆನಂದ ಬ್ರಹ್ಮ ಅಂತ ಹೇಳುವಂಥ ತತ್ವ ಅರ್ಥವಾಗುತ್ತೆ. ಸಾಮಾನ್ಯ ಅದು 12ನೇ ವರ್ಷದ ನಂತರ 18ನೇ ವರ್ಷದ ವಯಸ್ಸಿನ ಕಾಲ. ಆಗ ಹೆಚ್ಚಿನ ಬುದ್ಧಿಗೆ ಪ್ರಚೋದಕತೆ ಚಿಕಿತ್ಸತ್ವ ಮತ್ತು ಏನೇನು ಕೊಡುತ್ತೆ ಹದಿ ವಯಸ್ಸಂತಾರೆ, ಮಾಡಬಾರ್ದೆಲ್ಲ ಮಾಡಿಸುತ್ತೆ, ಮಾಡಿಸೋದೆಲ್ಲ ಅದೇ ಅದೇ ವಾಕ್ಶಕ್ತಿ. ಅದನ್ನು ಪರಿವರ್ತನೆ ಮಾಡಿಕೊಂಡ್ರೆ ಅದೇ ಅವನಿಗೆ ಜ್ಞಾನವಾಗಿ ಬೇಕಷ್ಟು ಆಗುತ್ತೆ. ಹಾಗಾಗಿ ಅಧ್ಯಯನದ ವಿಶಿಷ್ಟ ಕಾಲ, ಸ್ನಾತಕೋತ್ತರ ಅಧ್ಯಯನ ಕಾಲ ಅಂತ ಹೇಳಿದೆ. ಅದಕ್ಕೆ ಹೆಚ್ಚಿನ ಅಧ್ಯಯನ ಕಾಲ, ಯಾಕೆ ಬಹಳ ಸುಲಭದಲ್ಲಿ ಅರ್ಥವಾಗುತ್ತೆ ವಿಚಾರ ಅಂತ ಹೇಳಿದ್ರು. ಎಲ್ಲವನ್ನೂ ಒದಿಸಿಕೊಡಬಲ್ಲದು, ಶೇಷದಲ್ಲಿ ಶರೀರದಲ್ಲಿರ್ತಕ್ಕಂಥ ಯಾವುದೇ ರೀತಿಯ ದೂಷಿತಗಳನ್ನು ನಿವಾರಣೆ ಮಾಡಬಲ್ಲದು, ಔಷಧಿ ರೂಪವೂ ಆಗಬಲ್ಲದು. ಅದಕ್ಕೆ ಬೇಕಾದ್ದು ನಿಮ್ಮ ಉಸಿರಾಟ ಮಾತ್ರ. ಸ್ಪಷ್ಟ ಮಾಡ್ತೇನೆ, ಬೇರೆ ಏನೂ ಮಾಡೋದು ಬೇಡ. ಉಸಿರಾಟ ಮಾಡಿ, ಉಸಿರಾಟಕ್ಕೊಂದು ನಿಯಮಿತತೆ ಕೊಡಿ. ಅದರಿಂದಲೇ ಪೂರ್ಣ ಮಟ್ಟಿನ ಸತ್ಯವನ್ನು ನೀವು ಸಾಧಿಸಿಕೊಳ್ಳಬಹುದು. ಆ ಆನಂದಪರನಾದಂತಹ ಬ್ರಹ್ಮ, ಅಲ್ಲಿ ರೂಪ ಇಲ್ಲ, ಆನಂದ ಅಂತ ಹೇಳೋದೆ ಬ್ರಹ್ಮ. ಆ ಆನಂದವನ್ನು ನೀವು ಸಾಧಿಸುವ ಪ್ರಯತ್ನ ಮಾಡೋದಕ್ಕೆ ಇಷ್ಟೆಲ್ಲ ಸರಳ ಉಪಾಯಗಳಿದ್ದು ಅದನ್ನು ಬಿಟ್ಟು ಬೇರೆ 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 ರೀತಿಯ ಅಸಾಧ್ಯವಾದಂಥ ಮಾರ್ಗಕ್ಕೆ ನಿಮ್ಮನ್ನು ಇಳಿತಾ ಇದೆ. ಯಾಕೆ ಇಳಿತಾ ಇದೆ? ಸಾಧ್ಯವಾಗಲು ಸರಳವಾಗಿ ಬೇಕಷ್ಟಿದೆ, ಆದರೆ ಅದರತ್ತ ಹೋಗೋ ಮನಸ್ಸು ಬರೋದಿಲ್ಲ. ನಾಳೆ ಹೋಗಿ ಯಾವುದೋ ಒಂದು ಗೋಳಿ ಮರದ ಕೆಳಗೆ ಕೂತ್ಕೊಂಡು ತಪಸ್ಸು ಮಾಡಬೇಕು ಅಂತ ಅನಿಸುತ್ತೆ. ನಮಗೆ ಮಾತ್ರ ಅಲ್ಲ, ನಮ್ಮ ಹಿಂದಿನವರಿಗೆಲ್ಲ ಆಗಿದೆ. ನಾವು ಮಾತ್ರ ಅಪರಾಧಿಗಳಲ್ಲ, ನಮ್ಮ ಹಿಂದಿನಲ್ಲೇ ಮಾಡಿದ್ದು ಅದೇ. ಹೋಗಿ ಗೋಳಿ ಮರ ಕೆಳಗೆ ಕೂತು ತಪಸ್ಸು ಮಾಡಿದ್ದೆ ಒಂದಷ್ಟು ಕಾಲ, ಕಡೆಗಿದೇನು ಉಪಯೋಗ ಇಲ್ಲ ಅಂತ ಬಂದಿರ್ಬೋದು ಬಿಟ್ಟರೆ ಎಲ್ಲರೂ ಮಾಡಿದ್ದೆ. ಆದರೆ ಆ ಅಸತ್ಯವನ್ನೇ ಸತ್ಯ ಅಂಥೇಳುವ ಅತ್ತ ನಮ್ಮನ್ನು ಎಳೀತದೆ. ಯಾಕೆ ಈ ಅಸದ್ಬ್ರಹ್ಮ ನಿರೂಪಣೆಯಲ್ಲಿ ಹೇಳ್ತದೆ, ಯಾವುದು ಅಸತ್ತು ಯಾವುದು ಸತ್ತು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಎಲ್ಲಿ ನಿಮಗೆ ಸಿಗತ್ತೆ, ಹೇಗೆ ಸಿಗ್ತದೆ? ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ಥಿ ಬ್ರಹ್ಮೇತಿ ಚಿಂತೇತ್ ವೇದ ಸಂತಮೇನಂ ಯಥೋತೋ ವಿಧೃತಿ ತಸ್ಯೈವ ಏಷ ಶಾರೀರಂ ಆತ್ಮ ಯಪೂರ್ವಸ್ಯ ಅರ್ಥಾತೋ ಅನುಪ್ರಶ್ನಾಃ ಉತಾ ವಿದ್ವಾನಂ ಲೋಕಂ ಪ್ರೇತ್ಯ ನ ಕಶ್ಚನ ಗಚ್ಚತಿ. ಇತಿ ಆಹೋ ವಿದ್ವಾರಂ ಲೋಕಂ ಪ್ರಯತ್ಯ ಕಚ್ಚಿತ್ ಸಮುಚ್ಚತ ಇತಿ ಸೋಮಕಾಯತಃ ಭೂಸ್ಯಾಂ ಪ್ರಾಜಾಯೇತಿ ಸ ತಪೋತಪ್ಯತಃ ತಪಸ್ತಪ್ವ ಇದಂ ಸರ್ವಸ್ರಜಿತ ಇದಂ ಕಿಂಚ ತತ್ಷ್ಟಾ ತದೇವಾನುಪ್ರಾವಶ್ಯತ ತದನುಪ್ರವಿಶ್ಯ ತತ್ತತ್ವಚ್ಛಾಭವತು ನಿರುಕ್ತಂಚ ನಿರುಕ್ತಂಚ ನಿಲಯಂ ಚ ನಿಲಯಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ನೃತಂಚ ಸತ್ಯಮಭವತು ಯದಿದಂ ಕಿಂಚ ತತ್ಸತ್ಯಮಿತ್ಯಾಚಕ್ಷೇದಾಪ್ಯೇಷ ಶ್ಲೋಕೋ ಭವತಿ ಇತ್ಯೋ ಇತ್ಯಷ್ಟೋನುವಾಕಃ. ಈ ಅಸತ್ಯ ಪ್ರಪಂಚ ಕಾಣುವಂತೆ ಮಾಡುವಂಥದ್ದು ನಮಗೆ ಪ್ರೇಷಣೆ ಕೊಡುವಂಥದ್ದೇ ಈ ಲಿಖಿತ ಸಾಹಿತ್ಯ ಗ್ರಂಥಗಳು.
ಅದಕ್ಕೆ ನಮಗೆ ಇದೆಲ್ಲ ಬೇಡ ಅಂದರೆ ನಮಗೆ ಶ್ರುತಿ ಮಾತ್ರ ಬೇಕು ಅಂತ ಹೇಳಿದ್ದು. ಅದಕ್ಕೆ ಯಾಕೆ ಹೇಳಿ, ಕಿವಿಯಿಂದ ಕೇಳಿದ್ದಾದರೆ ನಮಗದು ಸರಿಯಾಗತ್ತೆ, ಗೊತ್ತಾಗ್ತಿತ್ತು. ನಾವು ಓದಕ್ಕೆ ಕಲಿತ ಮೇಲಂತೂ ಈ ಸಾಹಿತ್ಯಗಳನ್ನ ಓದಕ್ಕೆ ಕಲಿತ ಮೇಲೆ ಅದು ಅರ್ಥವಾಗುವುದಿಲ್ಲ. ಅದಕ್ಕೆ ಅರ್ಥ ಮಾಡಿಸೋ ಶಕ್ತಿ ಇಲ್ಲ ಪುಸ್ತಕಕ್ಕೆ. ಗುರುವಿಗಿದೆ, ಅರ್ಥ ಮಾಡಿಸೋ ಶಕ್ತಿ ಇದೆ, ಪುಸ್ತಕಕ್ಕೆ ಅರ್ಥ ಮಾಡಿಸೋ ಶಕ್ತಿ ಇಲ್ಲ, ಹೇಳಿಕೊಡುವ ಶಕ್ತಿ ಇಲ್ಲ. ಅದು ತೆರಕಟ್ಟಿದೆ, ಬೇಕಾದ್ರೂ ಓದ್ಕೊಳ್ಳಿ ಅಂತ. ಯಾಕೆ ಶ್ರುತಿಗೆ ಮಹತ್ವ ಕೊಟ್ಟರು ಅಂದರೆ, ಇಲ್ಲಿ ಹೇಳ್ತದೆ ಆ ಶ್ರುತಿ ಯ ಮುಖೇನ, ನೀವು ಕೇಳುವುದರ ಮುಖೇನ ಕಲಿತಂತಹ ಸಾಹಿತ್ಯ ಸತ್ಯವಾಗತ್ತೆ. ಯಾಕಂದರೆ ಕೇಳುವುದರಿಂದ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಕಿವಿಯ ಒಂದು ನರದ ಮೂಲಕ ನೇರವಾಗಿ ನಿಮ್ಮ ಗಂಟಲನ್ನು ವಿಚಾರಗಳು ಸೇರ್ತದೆ. ಮೆದುಳಿಗೆ ಹೇಗೆ ವಿಚಾರಗಳು ಹೋಗ್ತದೆಯೋ ಹಾಗೆ ಆ ವಿಚಾರದ ಜೀವಾಂಶ ಅಥವಾ ಪ್ರಾಣ ಅಂಶಗಳು ಗಂಟಲನ್ನು ಸೇರ್ತದೆ. ಹಾಗಾಗಿ ಇತರ ಎಲ್ಲವನ್ನು ತಿರಸ್ಕರಿಸ್ತದೆ, ಅದು ಮೀಮಾಂಸ. ವೈದಿಕರಿಗೆ ಬೇರೆ ಎಲ್ಲ ಶಾಸ್ತ್ರ ದರ್ಶನಕಾರರಿಗೂ ಮೀಮಾಂಸಕಾರರು ಶತ್ರುಗಳು. ಯಾಕೆಂದರೆ ಅವರು ಖಂಡಿಸ್ತಾರೆ, ಇಲ್ಲ ಇದುವರೇ ಮಾಡೋದು ನಿರಂತರ ವರ್ಷಗಟ್ಟಲೆ ಒಂಟಿ ಕಾಲಿನಲ್ಲಿ ತಪಸ್ಸು ಮಾಡಿದರೂ ಏನು ನಿಮಗೆ ಸಿಗ್ಬೋದು, ಬರೇದಿಂದಲೂ 5 ನಿಮಿಷ ಒಳ್ಳೆ ಮಾತಾಡಿ, ಬೇರೆ ಹೊತ್ತು ಮೌನಿಗಳಾಗಿರಿ, ಮಾತಾಡ್ಬಿಡಿಬೇಕಾದ್ರೆ 5 ನಿಮಿಷ ಒಳ್ಳೆ ಮಾತಾಡಿ ಸಾಕು, ಅದರಿಂದ ಅದಕ್ಕಿಂತ ಹೆಚ್ಚಿನ ತಪಸ್ಸು ಸಾಧನೆ ಆಗುತ್ತೆ ಅಂತ ಹೇಳ್ತೇವೆ. ಅದು ಈ ಇದರಲ್ಲಿಲ್ಲ, ಇದರ ಮೂಲದ ಇದರಿಂದ ನೋಡಿ ಬರ್ಕೊಂಬಂದದ್ದು ಆ ವಿಷಯ. ಅದನ್ನೇ ಪ್ರಾಚೀನ ವಿಧಿ ಅಂತ ಹೇಳ್ತದೆ. ಇಡೀ ಪ್ರಪಂಚದಲ್ಲಿ ಇರುವಂಥದ್ದೆಲ್ಲವೂ ಅಸತ್ಯವೇ, ನಮಗೆಲ್ಲ ದಾರ್ಶನಿಕರಿಗೆಲ್ಲ ಕಂಡು ಹೋಗಿದೆ, ಎಲ್ಲ ಅಸತ್ಯವಿದೆ ಇಲ್ಲಂತಲ್ಲ. ಆದರೆ ಒಂದು ಅಸತ್ಯವು ಮತ್ತೊಂದು ಅಸತ್ಯವನ್ನು ಆಕರ್ಷಿಸಿ ಬದುಕುವುದಿಲ್ಲ, ಒಂದು ಅಸತ್ಯವನ್ನು ಸತ್ಯವನ್ನು ಆಶ್ರಯಿಸಿ ಬದುಕ್ತಾ ಇದೆ. ಸತ್ಯವಿಲ್ಲದೆ ಅಸತ್ಯ ಇಲ್ಲ, ಸತ್ಯವನ್ನು ಆಶ್ರಯಿಸಿ ಅಸತ್ಯ ಬದುಕ್ತಾ ಇದೆ. ಹಾಗಾದರೆ ಸತ್ಯವನ್ನು ಆಶ್ರಯಿಸಿದ ಮೇಲೆ ಆ ಅಸತ್ಯವು ಸತ್ಯವನ್ನು ಆಶ್ರಯಿಸಲಿಕ್ಕೆ ಆಗುತ್ತೆ, ನಮಗೆ ಯಾಕೆ ಆಗೋದಿಲ್ಲ? ನಾವು ಸತ್ಯವನ್ನೇ ಆಶ್ರಯಿಸಿದರೆ ನಾವು ಅಸತ್ಯ, ಹೌದಲ್ಲ? ಯಾವುದೋ ಅಸತ್ಯ ಸತ್ಯವನ್ನು ಆಶ್ರಯಿಸ್ತಂತೆ, ನಾವು ಅಸತ್ಯವೇ, ನಾವು ಯಾಕೆ ಸತ್ಯವನ್ನು ಆಶ್ರಯಿಸಬಾರ್ದು? ಸ್ವಲ್ಪ ಗಂಭೀರವಾದ ಚಿಂತನೆ ಮಾಡಿ. ನಾವು ಸತ್ಯವನ್ನು ಆಶ್ರಯಿಸೋದಕ್ಕೆ ಪ್ರಯತ್ನ, ನಾವು ಅಸತ್ಯದಿಂದ ಇದು ಪ್ರಪಂಚ ನಿಯಮ, ಅಸತ್ಯವು ಸತ್ಯವನ್ನು ಆಶ್ರಯಿಸಿಯೇ ಬದುಕಬೇಕು, ಇಲ್ಲದಿರ ಅಸತ್ಯಕ್ಕೆ ಅಸ್ತಿತ್ವ ಇಲ್ಲ. ಯಾವುದೋ ಒಂದು ಸತ್ಯ ವಿಚಾರ ಇರ್ತದೆ, ಅದನ್ನು ಮುಚ್ಚುವುದಕ್ಕೆ ಅಸತ್ಯವು ಮುಚ್ಚುತ್ತದೆ, ಹಾಗಾದರೆ ನಿಮಗೆ ಅಸತ್ಯ ಗೋಚರ ಆಗುತ್ತೆ, ಸುಳ್ಳು ಗೋಚರ ಆಗುತ್ತೆ. ಅದರ ಒಳಗಿದ್ದ ಜನಕ್ಕೆ ಗೊತ್ತಿಲ್ಲ, ಅದರ ಒಳಗೊಂದು ಸತ್ಯ ಇದೆ. ಸತ್ಯ ಇಲ್ಲದಿದ್ದರೆ ಹೊರಗಿದ್ದು ಮುಚ್ಚುವ ಅಗತ್ಯವೇ ಇಲ್ಲ, ಪರದೆ ಮುಚ್ಚುತ್ತಾ ಇಲ್ಲ. ಮತ್ತೊಂದು ಆಚ್ಛಾದನೆ ಆಗಿದೆ, ಮುಚ್ಚಿದೆ ಅಂದರೆ ಅಸತ್ಯವು ಆಚ್ಛಾದನೆ ಆಗಿದೆ, ಅದು ಪ್ರಪಂಚ. ಆದರೆ ಒಳಗೆ ಸತ್ತಿದೆ, ಆ ಒಳಗೆ ಸತ್ತು ಯಾವುದೋ ಅಸತ್ತು ಆ ಸತ್ತನ್ನು ಆಶ್ರಯಿಸಿದ್ದೆ, ಅವಲಂಬನೆ ಮಾಡಿದ್ದೆ. ಹಾಗಿದ್ದಾಗ ನಾವ್ಯಾಕೆ ಅವಲಂಬನೆ ಮಾಡಬಾರ್ದು? ನಾವು ಅಸತ್ತನ್ನೇ ಆಶ್ರಯಿಸಬಾರ್ದೇ? ಅದರ ಮುಖೇನ ಅಸತ್ಯದ ಸತ್ಯದ ಪೋಷಣೆಯಾಗ್ತದೆ, ನಮಗೂ ಆನಂದ ಸಿಗ್ತದೆ, ನಾವು ಒಲ್ಲಿಗಳಾಗ್ತೇವೆ. ಅದೇ ಬ್ರಹ್ಮಾನಂದ ಒಲ್ಲಿ. ಪ್ರಪಂಚವ್ಯಾಪಿಯಾದಂಥ ಅಸತ್ಯ, ಆ ವ್ಯಾಪಿಯಾದ ಅಸತ್ಯದ ಎಲ್ಲದರ ಒಳಗೂ ಒಂದು ಸತ್ಯ ಇದೆ, ಖಂಡಿತ ಸತ್ಯ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅದನ್ನು ಎಲ್ಲದರ ಒಳಗೂ ಬ್ರಹ್ಮ ಇದೆ ಅಂತ ಹೇಳಿದ್ದೆ. ಆ ಬ್ರಹ್ಮವನ್ನೇ ನಾವು ಆಶ್ರಯಿಸೋದು ಹೇಗೆ ಅನ್ನೋದೇ ಬ್ರಹ್ಮಾನಂದ ಒಲ್ಲಿ, ಮತ್ತೇನಲ್ಲ. ವ್ಯಾವಹಾರಿಕ ಜಗತ್ತಿನಲ್ಲಿ ಬದುಕ್ತಿದ್ದೇವೆ, 1,000 ದೇವರ ಪೂಜೆ ಮಾಡಿ, ಫಲಾಪೇಕ್ಷೆ ಬೇಡ ಅಷ್ಟೇ. 1,000 ದೇವರ ಪೂಜೆ ಮಾಡಿ, ಆಕ್ಷೇಪ ಹೇಳೋದಿಲ್ಲ ಮೀಮಾಂಸ. ಯಾವ ದೇವರನ್ನು ಬೇಕಾದ್ರೂ ಪೂಜೆ ಮಾಡಿ, ನಿಮಗೆ ದೇವರಲ್ಲಿ ಭಿನ್ನತೆ ಬೇಡ. ಬೆಳಗ್ಗಿನ ಸಂಜೆ ಒಳಗೂ 1,000 ದೇವರನ್ನು ಪೂಜೆ ಮಾಡಿ, ದೇವರಂದ್ರೆ ಕಲ್ಲು ಇಟ್ಕೊಂಡ್ಬಿಡಿ. ನಿಮ್ಮ ಜೊತೆಯಲ್ಲಿ ಸಿಕ್ಕ ಪ್ರಕೃತಿ ಎಲ್ಲವೂ ದೇವರೇ. ಹಿಂದೆಲ್ಲ ನಾವು ಪ್ರಕೃತಿಯನ್ನೇ ಪೂಜೆ ಮಾಡ್ತಿದ್ದದ್ದು, ನಂತರ ಪ್ರತಿಮೆ ಬಂದದ್ದು, ಗೊತ್ತಾಯ್ತಲ್ಲ. ಗಿಡ ಮರಗಳೆಲ್ಲ ನಮಗೆ ದೇವರೇ, ಪಶು ಪಕ್ಷಿಗಳೆಲ್ಲ ದೇವರೇ ಅಲ್ವಾ? ಎಲ್ಲವೂ ದೇವರೇ.
ಅದಕ್ಕೆ ಪ್ರತಿಮಾ ಸ್ವರೂಪ ಕೊಟ್ಟು ನಮ್ಮ ವಿಚಾರವನ್ನೇ ಬೇರೆ ಮಾಡಿ ಅಸತ್ತ ಮುಚ್ಚಿದ್ದು ಬಿಟ್ಟರೆ ನಮಗೆ ಮೊದಲೇ ಗೊತ್ತಿತ್ತು, ಗೊತ್ತಿದ್ದು ಮೋಸ ಹೋಗಿದ್ದೇವೆ. ಹಾಗಾಗಿ ಹೇಳುತ್ತೆ, ಹಲವು ದೇವರ ಪೂಜೆ ಮಾಡಿ, ಆಕ್ಷೇಪ ಇಲ್ಲ. ದೇವರ ಪೂಜೆ ಮಾಡೋದು ಒಂದು ಸದಾಚಾರದಲ್ಲಿ ಬರುವಂಥ ಒಂದು ಭಾಗ, ಅದು ಯಾವುದೂ ತಪ್ಪಲ್ಲ. ಆದರೆ ಫಲಾಪೇಕ್ಷೆಯಿಂದ ಮಾಡಬೇಡ, ನನಗದು ಬೇಕು ಅಂತ ಪೂಜೆ ಮಾಡೋಕೆ ಹೋಗ್ಬೇಡ. ಯಾರೋ ಒಬ್ಬ ವ್ಯಕ್ತಿ ಎದುರು ಬಂದಾಗ, ಹಾಂ ಹೇಗಿದ್ದೀರಿ, ಆರೋಗ್ಯವಾ ಅಂತ ನೋಗೋಬಂತ ಮಾತಾಡಿಸೋದ್ರಲ್ಲಿ ಅವರಿಂದ ಏನು ಸಿಗುತ್ತೆ ಅಂತ ಅರ್ಥ ಅಲ್ಲ. ಏನು ಸಿಗದಿದ್ರು ಪರಸ್ಪರ ಪರಿಚಯ ಬೆಳೀತದೆ, ತನ್ಮೂಲಕ ಅವರಲ್ಲಿರೋ ಭಗವಂತ ನಮ್ಮಲ್ಲಿರೋ ಭಗವಂತನ ಸಾಮೀಪ್ಯ ಅನುಸಂಧಾನ ಆಗುತ್ತೆ, ಸಂಧಾನವಾಗುತ್ತೆ. ಅದರ ಮುಖ್ಯ ನಮಗೆ ಜ್ಞಾನ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಮಾಡಿದೆ ಮುಗಸಿನ ದರ್ಶನಕ್ಕೆ ಹೋದರೆ ಅವನಿಗೂ ಇಲ್ಲ ನಮಗೂ ಇಲ್ಲ, ಗೊತ್ತಾನೆ. ಆತ್ಮಾನ ಸ್ವಯಂ ಕುರುತಃ ಅಂತ ಹೇಳುತ್ತೆ. ನಾವು ಸ್ವಲ್ಪ ಈಗ ರೂಢಿಯಲ್ಲಿ ಮರೆತು ಬಿಟ್ಟಿದೆ ಬಿಟ್ಟರೆ ಮೊದಲು ಇದ್ದಂತೆ ಸಹಜ ಪ್ರಾಣಿಗಳಲ್ಲಿದೆ. ಒಂದು ಪ್ರಾಣಿ ಅದೇ ಜಾತಿ ಅಥವಾ ಬೇರೆ ಆದ್ದು ಯಾವುದೇ ಬರಲಿ, ಇದು ಮೊದಲು ಹೋಗಿ ಒಂದ್ಸರಿ ಮೂಸಿ ನೋಡೋದು, ಅದಕ್ಕೆ ಮಾತಿಲ್ಲ, ಏನು ಮಾಡೋದು, ಮೂಸಿ ನೋಡ್ತದೆ. ಅದರ ಮುಖೇನ ಆ ಜೀವಿಯಲ್ಲಿರುವ ಆತ್ಮವನ್ನು ಪರಿಚಯ ಮಾಡ್ಕೊಳತ್ತೆ. ನಾವು ಮಾತ್ರ ಮಾಡೋದಿಲ್ಲ, ಅಷ್ಟು ಬಿಟ್ಟು ಪ್ರಾಣಿಗಳು ಮಾಡ್ತವೆ. ಯಾವ ಪ್ರಾಣಿ ಬೇಕಾದ್ರೆ ನೋಡಿದ್ವಿ ಪರೀಕ್ಷೆ ಮಾಡಿ, ಅದು ಮತ್ತೊಂದು ಪ್ರಾಣಿ ಬಂದ ತಕ್ಷಣ ಒಂದ್ಸರಿ ಹೀಗೆ ಮೂಡಿ ಮೂಸಿ ನೋಡುತ್ತೆ. ನಂತರ ಇದರಷ್ಟು ಇದು ಹೋಗುತ್ತೆ, ಅದರಷ್ಟು ಇದು ಹೋಯ್ತು, ಅದಕ್ಕೆ ಕೆಲವೇನು ಮತ್ತೇನಿಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿ ಅವಕ್ಕೆ ವೈಖರಿ ಇಲ್ಲ, ಮಾತಾಡುವ ಶಕ್ತಿ ಇಲ್ಲ, ನಗು ಮುಖವನ್ನು ತೋರಿಸೋಕೆ ಅವಕಾಶ ಇಲ್ಲ. ಹಾಗಾಗಿ ಬರೀ ಮೂಸಿ ನೋಡೋದ್ರಿಂದಲೇ ಪರಸ್ಪರ ಸಂಧಾನ ಪ್ರಕ್ರಿಯೆ ಅಂತ ಹೇಳುತ್ತೆ. ಅದು ಸಂಧಾನ ಅಂದರೆ ಜಗಳ ಮಾಡೋದನ್ನು ಬಿಡಿಸೋದಂತ ಮಾತ್ರ ಅಲ್ಲ, ಪರಸ್ಪರ ಹೊಂದಿಸಿಕೊಳ್ಳುವುದು ಎನ್ನುವ ಅರ್ಥದಲ್ಲಿ. ಯಾವುದು ಉತ್ತಮ ಕೆಲಸವೋ ಆ ಉತ್ತಮ ಕೆಲಸ ಅಂಥೇಳಿ ನಿರ್ಣಯವಾಗುವುದು ವಿಧಿಕಲ್ಪಿತ, ನಮ್ಮದಲ್ಲ. ಆದರೆ ನಮ್ಮ ಊಹಾತ್ಮಕ ಜ್ಞಾನ ವೃದ್ಧಿಪಡಿಸಿಕೊಂಡು ಇದು ಈ ಕಾಲಕ್ಕೆ ಇವನಿಗೆ ಉತ್ತಮ ಅಂತ ಅರ್ಥ ಮಾಡಿಕೊಂಡು ಮಾಡಬೇಕು, ಇಲ್ಲದೇ ಆಗೋದಿಲ್ಲ. ಆದರೆ ಮಾಡು ಯಾವಾಗಲೂ ಸುಕೃತ ಕೆಲಸ ಮಾಡಬೇಕಂತ ಇಚ್ಛೆ ಇರಬೇಕು, ಕೆಟ್ಟದ್ದು ಮಾಡಬೇಕಂತ ಇಚ್ಛೆ ಅಲ್ಲ, ಸುಕೃತವಾದ ಕೆಲಸವನ್ನೇ ಮಾಡಬೇಕಂತ ಇಚ್ಛೆ ಇರಬೇಕು. ಸುಕೃತವನ್ನು ಏನು ಮಾಡಬಹುದು ಎನ್ನುವುದೇ ನಮ್ಮ ಅನ್ವೇಷಣೆ ಅಧ್ಯಯನ ಆಗಬೇಕು. ಆ ಸುಕೃತಕ್ಕೆ ಯಾವುದು ಕಾರಣವಾಗುತ್ತೋ ಅಥವಾ ಯಾವುದು ಪೂರಕವಾಗುತ್ತೋ ಅಲ್ಲಿರ್ತಕ್ಕಂಥ ದೈವಾಂಶ ಅಂತ ಹೇಳೋದು ನಮ್ಮ ಬ್ರಹ್ಮನನ್ನು ಸಂಧಾನ ಮಾಡುತ್ತೆ. ಆಗ ನಮಗೆ ಬ್ರಹ್ಮಗೋಚರವಾಗುತ್ತೆ, ಪರಿಚಯವಾಗುತ್ತೆ. ಯದಾಖ್ಯವೇಜೇಸ್ಮಿನ್ ದೃಶ್ಯೇನಾಥಿ ನಿರುಕ್ತೆ ನಿಲಯೇನ ಭಯಂ ಪ್ರತಿಷ್ಠಾಂ ವಿಂಧತೆ ಅತ ಸೋಭಯಂಗತೋ ಭವತಿ. ಇಲ್ಲಿ ಅದಕ್ಕೆ ಭಯ ಅಂದರೆ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ನೋಡುವಾಗ, ಮೂಸಿ ನೋಡುವಾಗಲೂ ಅದಕ್ಕೂ ಭಯ ಇದ್ದಿರಬಹುದು. ನಮ್ಮ ಮನುಷ್ಯರಿಗೆ ಭಯ ಬೇಕಿಲ್ಲ, ಆದರೂ ಸ್ವಭಾವ ಇರ್ತವೆ ಅಂತ ಹೇಳುವಂಥದ್ದು ಭಯ ಅಂತ ಸೇರಿಸಿದ್ದಾರೆ. ಭಯ ಅಲ್ಲ ಅದು ಇದರಲ್ಲಿ, ಅದು ಆ ವಾಕ್ಯ ಮೀಮಾಂಸೆಯಲ್ಲಿ ಬರ್ತದೆ. ಸ್ನೇಹ ಅಂತ ಹೇಳುವಂಥ ವೃತ್ತಿ ಕಾರಣವಾಗುತ್ತೆ. ಆ ಸಂದರ್ಭದಲ್ಲಿ ಅಪರಿಚಯಾತ್ಮಕ ಆತ್ಮಗಳು ಅಂದರೆ ಪರಿಚಯವಿಲ್ಲ, ಒಂದಕ್ಕೊಂದು ಪರಿಚಯವಿಲ್ಲದಾದಾಗ ಸ್ವಾಭಾವಿಕ ಸಹಜವಾಗಿ ಒಂದು ರೀತಿಯ ಅಭದ್ರತೆಯ ಚಿಂತೆ ಹುಟ್ಟಬಹುದು. ಆದರೆ ಅದರಿಂದ ಏನೂ ಪರಿಣಾಮ ಆಗುವುದಿಲ್ಲ. ಮುಖ್ಯವಾಗಿ ಆ ಪರಸ್ಪರ ಮಾತಾಡಿಕೊಳ್ಳೋದು, ಪರಸ್ಪರ ಈಗೆಲ್ಲ ಬಂದೆ ಸೆಕೆಂಡ್ ಕೊಡೋದಂತ ಸೆಕೆಂಡ್, ಆದರೆ ಅದರ ಹಿನ್ನೆಲೆಯಲ್ಲಿ ಇದ್ದದ್ದೇ ನಮ್ಮಲ್ಲಿ ಬಹಳ ಪುರಾತನ ಕಾಲದಿಂದಲೂ ಅದು ಚಾಲ್ತಿಯಲ್ಲಿತ್ತು. ಅತಿಥಿಗಳು ಬಂದರೆ ಅವ್ರ ಕಾಲು ತೊಳಿಲೇಬೇಕು ನಾವು, ನಿಯಮ. ಅಭ್ಯಾಗತರಲ್ಲ, ಅಭ್ಯಾಗತರು ಬಂದರೆ ಒಳಗೆ ಬಂದು ಚಾಪ ಕೂರಿಸ್ಬಿಡ್ಬೋದು. ಅಂದರೆ ನಾವು ಕರೆದು ಬಂದವರಾದರೆ, ಕರೀದೆ ಬರ್ತಾರಲ್ಲ, ಬಂದವ್ರದ್ದು ಒಳಗೆ ಬರಬೇಕಾದ ಮುಂಚೆ ಕಾಲು ತೊಳಿಬೇಕು ನಮ್ಮದು. ಅದಕ್ಕೆ ಏನೇನೋ ಕಥೆಗಳು ಹುಟ್ಕೊಂಡಿದೆ, ಅವ್ರ ಕಾಲು ಶನಿ ಬರ್ತಾನೆ, ಧೂಳು ಬರುತ್ತೆ, ದೋಷ ಬರುತ್ತೆ ಅಂತ ಅಲ್ಲ. ಸತ್ಕಾರದ ಭಾಗವಾಗಿ ನಮ್ಮಲ್ಲಿ ಹಿಂದಿನಿಂದಲೂ ಬಂದ ಚಾಲ್ತಿಯಲ್ಲಿ ಎಷ್ಟು ವಿಶಿಷ್ಟವಾದ ಉದ್ದೇಶವಿದೆ ಅಂತ ಹೇಳಿದರೆ, ಸ್ವತಃ ನಾವೇ ನೀರು ಹಾಕಿ ಅವ್ರ ಕಾಲನ್ನು ಉಜ್ಜಿ ತೊಳೆದ್ರೆ ಒಂದು 10 ದಿವಸ ನಿತ್ಯ ಮಾಡಿ
ನಿಮಗೆ ಬಹಳ ಸುಲಭದಲ್ಲಿ ನಿಮ್ಮ ಹೃದ್ಗತವಾದಂಥ ಆ ಪುಂಡರೀಕ ತೆರೆಕೊಳ್ಳುತ್ತೆ, ಗೊತ್ತಾಗುತ್ತೆ ನಿಮಗೆ, ಉತ್ಪನ್ನವಾಗುತ್ತೆ. 10 ದಿವಸ ನಿತ್ಯ ಯಾರೋ ಒಬ್ಬರು ಇಬ್ಬರಿಗೂ ಅಭ್ಯಾಸ ಮಾಡಿ ನೋಡಿ, ನೀವೇ ಹೆಚ್ಚು ತಿಂಗಳುಗಟ್ಟಲೆ ಬೇಕಿಲ್ಲ ಅದು. ಆ ಪುಂಡರೀಕ ಪ್ರಕಟವಾಗುವುದು ಪಾದ ಪದ್ಮವನ್ನು ತೊಳೆಯುವುದರಿಂದ. ಹಾಗೆ ಪಾದಕ್ಕೂ ಪದ್ಮ ಅಂತ ಹೇಳೋದು, ಹೃದಯಕ್ಕೂ ಪದ್ಮ ಅಂತ ಹೇಳೋದು, ಎರಡು ಪದ್ಮಗಳ ಸಮ್ಮಿಲನವಾಗುತ್ತೆ. ಹಸ್ತಕ್ಕೆ ಅರ್ಜಿ ಕೊಡಿ ಅಂದರೆ ಕುಡಿಯೋಕ್ಕೆ ನೀರು ಕೊಡಿ ಅಂತ, ನಾವು ಅರ್ಗೆ ಕೊಡ್ತೇವೆ ಅರ್ಗೆ ಅಂತಲ್ಲ, ಕಾಲು ತೊಳೆದ ಮೇಲೆ ಒಳಗೆ ಕರ್ಕೊಂಡ್ಬಂದು ಕುಡಿಯೋಕ್ಕೆ ನೀರು ಕೊಡೋದು. ಹಿಂದೆ ಈಗಿನಷ್ಟೆಲ್ಲ ಸ್ಟೀಲ್ ಲೋಟು, ಅಲ್ಯೂಮಿನಿಯಂ ಲೋಟು, ಬೆಳ್ಳಿ ಲೋಟು ಇಲ್ಲ, ಬೊಗಸೆ ಹಿಡಿತಿದ್ರು ಬೊಗಸೆಗೆ ನೀರು ಹಾಕೋದ ಪದ್ಧತಿ, ನೀರು ಕುಡಿಯೋಕೆ ಬಂದರೆ ಕೊಡ್ತಿದ್ದೆ ಬೊಗಸೆಗೆ, ಗೊತ್ತಾಯ್ತಾರೆ. ಆ ಬೊಗಸೆಗೆ ಹಸ್ತಕ್ಕೆ ನೀರು ಹಾಕೋದ್ರಿಂದ ಬಹಳ ಸರಳವಾಗಿ 8 ದಳಗಳ ಹಸ್ತ, ಅಷ್ಟದಳ ಪದ್ಮ ಹಸ್ತ ಅಂದರೆ, ಗೊತ್ತಾಯ್ತಾರೆ, ಅದು ಷೋಡಶ ದಳವಾಗಿ ಸಹಸ್ರಾರು ಸೇರುತ್ತೆ ಅತಿ ಸತ್ಕಾರದಿಂದ. ಅತಿ ಸತ್ಕಾರದ ಮಹತ್ವ ಎಷ್ಟು ಹೇಳಿ, ನಿತ್ಯವೂ ನೀವು ಅಭ್ಯಾಸ ಮಾಡಿ, ಬಂದರಿಗೆ ಕೈಗೆ ನೀರು ಕೊಟ್ಟು ಕುಡಿ ಕೊಡಿ ಅಷ್ಟೇ ಸಾಕು. ಆದರೆ ಅದರ ಮುಖೇನ ನಿಮಗೆ ಸಹಸ್ರದಳ ಪದ್ಮ ತೆರೆದುಕೊಳ್ಳುತ್ತದೆ. ನಂತರ ಅವನು ಬಂದ ಕಾರಣ ಬಾಯಾರಿಕೆ ಕೊಟ್ಟ ಮೇಲೆ ಏನು ಬಂದರೆ ಏನೋ ಕೇಳೋದು, ಮುಂಚೆ ಕೇಳೋದಲ್ಲ. ಅತಿಥಿ ಬಂದರೆ ಅವನನ್ನು ಕರೆದು ಕಾಲು ತೊಳಸಿ ನೀರು ಕೊಟ್ಟು ಕೂತ ಮೇಲೆ ಏನು ಬಂದ್ರಿ ಏನು ಕೇಳೋದು, ಅದು ಸಹಜವಾದಂಥ ಗೃಹಸ್ಥ ಧರ್ಮ. ಯಾರು ಮನೆಗೆ ಬಂದರೂ ಕೇಳ್ತೀರಿ, ಯಾರನ್ನು ಬಿಡೋದಿಲ್ಲ, ಹೌದಲ್ಲ. ಈ ಕಾಲು ತೊಳಿತ ನೀರು ಕೊಡ್ತಾ ಇಲ್ಲಿದ್ದರು ಬಂದ ಮೇಲೆ ಒಂದು ಆಸನ ಕೊಟ್ಟು ಏನು ಬಂದ್ರಿ ಅಂತ ಕೇಳೋದು ಸಹಜ, ಅದು ಅಸಹಜ ಅಲ್ಲ. ಆದರೆ ಆ ಸಹಜತೆಯಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಂತ ಹೇಳಿದರೆ, ನಮ್ಮ ಸಾಂಪ್ರದಾಯಿಕ ಸತ್ಕಾರ ವಿಧಿ ಅಥವಾ ಸಾಂಪ್ರದಾಯಿಕ ವಚನಗಳು. ಯಾವುದೋ ತನ್ನ ವೈಯಕ್ತಿಕ ಕಾರಣಾರ್ಥವಾಗಿ ಬರ್ತಕ್ಕಂಥ ಒಟುವಾದರೂ ಕೂಡ, ಒಟುವು ಬರ್ತಾನೆ ಗುರುದಕ್ಷಿಣೆಗಾಗಿ ದೇಶದಲ್ಲಿ ಸುತ್ತಿ ಪ್ರದಕ್ಷಿಣೆ, ದೇಶ ಪ್ರದಕ್ಷಿಣೆಯನ್ನು ಮಾಡಿ ಹಣ ಸಂಗ್ರಹಿಸಿ ಗುರುವಿಗೆ ದಕ್ಷಿಣೆ ಕೊಡಬೇಕು ಅಂತೆಲ್ಲ ಹೇಳ್ತದೆ. ಅದಕ್ಕಾಗಿ ಸಂಚಾರದಲ್ಲಿ ಬಂದಿರ್ಬೋದು. ಒಟುವಿನಿಂದ ಹಿಡಿದು ಸನ್ಯಾಸಿಯವರೆಗೆ ಯಾರನ್ನೇ ಆದರೂ ಗೃಹಸ್ಥನು ಕೇವಲ ಕೇಳೋದು ಏನು ಬಂದ್ರಿ ಅಂತ, ಹೌದಲ್ಲ. ಅದಕ್ಕೆ ಹಲವು ಭಾಷೆಗಳಿದೆ. ಯಾವುದೇ ಭಾಷೆಯಲ್ಲಿ ನೀವು ಯಾವ ಕಾರಣದಿಂದ ಬಂದಿರಿ ಅಂತ ಕೇಳಿ ಆ ಶಬ್ದದಲ್ಲಿರೋ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಕನ್ನಡದಲ್ಲೇ ತಗೊಳ್ಳಿ ಸಾಕು. ಬಂದ ಕಾರಣವನ್ನು ಕೇಳುವಂಥ ಒಂದು ಸಾಮಾನ್ಯ ಶಬ್ದ ಏನು ಬಂದಿರಿ ಅಂತ. ಅದಕ್ಕೆ ಕೆಲವು ವಿಶಿಷ್ಟವಾದ ವಿಶೇಷವಾದ ಭಾಷೆಗಳು, ವಿಶೇಷ ಶಬ್ದಗಳೆಲ್ಲ ಇದೆ, ಗೊತ್ತಾಗ್ತಾರೆ. ಆದರೆ ಕನ್ನಡದೇ ಸಾಕು, ಅದಕ್ಕೇನು ಬೇರೆ ಭಾಷೆದು ಬೇಕಿಲ್ಲ. ನನ್ನಿಂದ ಏನಾಗಬೇಕು, ಏನು ಬಂದಿರಿ, ಹೀಗೆ ಬೇರೆ ಬೇರೆ ರೀತಿಯ ಅಭ್ಯಾಸಗಳಿದೆ ಕನ್ನಡದಲ್ಲೇ. ಆದರೆ ಅದೆಲ್ಲವೂ ಪೂರ್ವಪಕ್ಷ ಅಂತ ಹೇಳಿದು 2 ಅಥವಾ 3 ಅಕ್ಷರದಲ್ಲಿರ್ತದೆ, ಉತ್ತರ ಪಕ್ಷವು 4 ಅಥವಾ 6 ಅಕ್ಷರದಲ್ಲಿರ್ತದೆ. ಯಾವ ರೀತಿ ಕನ್ನಡದಲ್ಲಿ ಕೇಳಿ ನೀವು ನೋಡಿ, ಬರೋದಷ್ಟೇ. ಅದೇ ಒಂದು ಮಾತು ನಿಮ್ಮ ವಾಕ್ಶಕ್ತಿಯನ್ನು ಶಾಶ್ವತಗೊಳಿಸ್ತದೆ. ಒಂದೇ ಒಂದು ಮಾತು ಬಂದವರನ್ನು ಯಾಕೆ ಬಂದ್ರಿ ಅಂತ ಕೇಳೋದಿತ್ತಲ್ಲ, ಯಾಕೆ ಬಂದ್ರಿ ಅಂತ ಕೇಳೋದು ಸ್ವಲ್ಪ ಇದಾಗುತ್ತೆ, ಆದರೂ ಚಾಲ್ತಿಯಲ್ಲಿದೆ ಅದು ಕೂಡ. ನಮ್ಮ ಮೈಸೂರು ಕಡೆ ಹೋಗಿ ಇದ್ಯಾಕೆ ಅಂತಾರೆ, ಬಂದವರಿಗೆ ಕೇಳೋದು ಹಾಗೆ ಅವರು. ಆದರೆ ಅದರಲ್ಲಿದೆ ಮಾತ್ರ, ಅದರಲ್ಲೂ ಅಸತ್ಯ ಇದೆ, ಅದು 3 ಅಕ್ಷರವಾಗುತ್ತೆ ಹಾಗೆ. ಆದರೆ ಆ ಮಾತು ಕೇಳುವಾಗ ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಉತ್ಪನ್ನವಾಗತಕ್ಕಂಥ ಆಂತರ್ಯ ಶಕ್ತಿಯು ನಿಮ್ಮ ಮಧ್ಯಮದಲ್ಲಿ ಅತಿ ಶ್ರೇಷ್ಠವಾದಂಥ ಜ್ಞಾನವನ್ನು ನ್ಯಾಸಗೊಳಿಸುತ್ತೆ. ಹಾಗಾಗಿ ಸಣ್ಣವರು ಅಂತೂ ಕೂಡ ಅಗೌರವ ತೋರಿಸಬೇಡಿ. ಅತಿಥಿ ಅವನು, ಅವನು ಸಣ್ಣವನು ದೊಡ್ಡವನು ಪ್ರಶ್ನೆ ಇಲ್ಲ. ಅಭ್ಯಾಗತನಾದರೆ ಗೊತ್ತಿರುತ್ತೆ ನಮಗೆ, ಇವ ಸಣ್ಣವ, ಹಾಂ ಈಗ ಬ್ರಹ್ಮಚಾರಿ ಊಟಕ್ಕೆ ಬಂದು ಮಕ್ಕಳಿಂದ 4 ಜನ ಕರೆದಿರ್ತೇವೆ, ಅವನ್ನೆಲ್ಲ ಹಾಗೆ ಸಂಭವ. ಅದೇ ಯಾವುದೋ ಬ್ರಾಹ್ಮಣತ್ವಕ್ಕೆ ಬಂದು ಅಂತ ಕರ್ತೇವೆ, ಅವ್ರನ್ನ ಅವ್ರದ್ದೇ ಆದ ಗೌರವ ಸ್ಥಾನ ಇದೆ. ಹಾಗೆ ಒಬ್ಬರು ಸನ್ಯಾಸಿ ಇವತ್ತು ಬಂದು ನಮ್ಮನೇಲಿ ಭಿಕ್ಷೆ ಸ್ವೀಕರಿಸಿ ಅಂತ ಕರಿತೇವೆ, ಆವಾಗ ಅದರದ್ದೇ ಆದ ಸ್ಥಾನ ಇದೆ, ಸ್ಥಾನ ಹೊತ್ತು
ಪ್ರತ್ಯೇಕವಾಗಿದೆ, ಅದು ಗೃಹಸ್ಥ ಧರ್ಮ ಆಚರಣೆಯಿದೆ. ಆದರೆ ಅಲ್ಲೆಲ್ಲ ಬೇರೆ ಬೇರೆ ರೀತಿಯ ವಿಶಿಷ್ಟವಾದ ಶಕ್ತಿ ನಿಮ್ಮ ಮಧ್ಯಮದಲ್ಲಿ ಸ್ಥಾಪನೆ ಆಗುತ್ತೆ. ಅದರ ಮುಖೇನ ನಿಮ್ಮ ವಾಕ್ಶಕ್ತಿ ನಿರಂತರವಾಗ್ತದೆ, ಶಾಶ್ವತವಾಗಿ ನೆಲೆಸಿಬಿಡುತ್ತೆ. ಇಲ್ಲಿ ತುಂಬ ಸಾರಿ ನಮಗೆ ದಕ್ಷಿಣ ಮತ್ತು ಉತ್ತರ ಪಕ್ಷ ಅಥವಾ ಪೂರ್ವ ಉತ್ತರ ಪಕ್ಷ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಶಬ್ದಗಳ ಅಂದರೆ ಶಬ್ದಾದೆಯ ಬಳಕೆಯಲ್ಲಿ ಬೇರೆ ಬೇರೆ ಸಂದರ್ಭಗಳೆಲ್ಲ ಬಂದಿದೆ. ಒಂದು ಸಾರಿ ಅಲ್ಲ, ಅದನ್ನು ದಕ್ಷಿಣೋತ್ತರ ನಿರೂಪಣೆ ಅಂತ ಮೀಮಾಂಸದಲ್ಲಿ ವಿಧಿ ನಿಯಾಮಕ ನಿಯಾಮಕ ಕಾಂಡ ಅಂತಿದೆ. ಅಂದರೆ ವಿಧಿ ಅಂದರೆ ಬ್ರಹ್ಮಂದಲ್ಲ, ನಾವೇನು ಮಾಡ್ತೇವೆ, ಆಚಾರ ವಿಚಾರ ಅತಿ ಸತ್ಕಾರ ಹೋಮ ಹವನ ಪೂಜೆ ಪುನಸ್ಕಾರ ಗೋ ಸಾಕಣೆ ಕೃಷಿ ಇತ್ಯಾದಿ ಏನೇನು ಮಾಡ್ತೇವೆ ಅದಕ್ಕೆಲ್ಲ ಅದರದ್ದಾದ ವಿಧಿಗಳಿದೆ. ಅದರ ನಿಯಮವನ್ನು ಹೇಗೆ ಹೇಗೆ ಮಾಡಬೇಕು ಅಂತ ಹೇಳುವ ಒಂದು ಭಾಗ. ಅಲ್ಲಿ ಪೂರ್ವ ಮತ್ತು ಉತ್ತರ ಪಕ್ಷದ ಬಗ್ಗೆ ಸ್ವಾಭಾವಿಕ ಸಹಜವಾಗಿ ಅರ್ಥಬದ್ಧವಾಗಿ ವಿವರಿಸಿದೆ. ಇಲ್ಲಿ ಅದನ್ನು ನಾವು ಅನ್ವಯ ಮಾಡ್ಕೊಳ್ಬೇಕು. ಇಲ್ಲಿ ಯಾವ ವಿಚಾರಕ್ಕೆ ಇವರು ಪೂರ್ವ ಪಕ್ಷ ಇದು ಹೇಳಿದರು, ಯಾವ ವಿಚಾರಕ್ಕೆ ಇದು ಉತ್ತರ ಪಕ್ಷ ಅಂತ ಹೇಳಿದರು ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಹಾಗಲ್ಲ, ಸಮಗ್ರ ಅರ್ಥ ಆಗ್ತಕ್ಕಂಥ ಒಂದೇ ವಿಧಾನದಲ್ಲಿ ಹೇಳ್ತಾರೆ. ಯಾವುದು ನಮಗೆ ಪೂರ್ವಾನುಭವ ಇದೆ, ಹಿಂದೆ ಆ ವಿಚಾರಗಳ ಬಗ್ಗೆ ಅನುಭವ ಇದೆ, ಇದ್ದು ನಾವು ಅದರಲ್ಲಿ ಪುನಃ ಪ್ರಯತ್ನಕ್ಕೆ ಪುನಃ ಪುನಃ ಮಾಡತಕ್ಕಂಥ ಪ್ರಯತ್ನಶೀಲತೆಗೆ ತೊಡಗುತ್ತೇವೆ. ಅಲ್ಲೆಲ್ಲ ನಿನ್ನೆ ಒಂದು ಮಾಡಿ ಬಂದ ಕೆಲಸ ಇವತ್ತು ಮಾಡೋದಕ್ಕಿಂತ ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಮಾಡಬೇಕು, ಹೆಚ್ಚು ಚೆನ್ನಾಗಿ ಕೆಲಸದ ಅನುಭವ ಆಗಿರಬೇಕು. ಆದರೆ ಆಗಿರುವುದಿಲ್ಲ, ನಿಧಾನವಾಗಿ ಕೆಲಸ ಕಡಿಮೆ ಆಯಿತು ಕಡಿಮೆ ಆಯಿತು ಕಡಿಮೆ ಆಯಿತು ಕಡೆಗೆ ಕೆಲಸದ ಕ್ವಾಲಿಟಿ ಕಳ್ಕೊಳ್ತದೆ. ಈಗ ಅದಕ್ಕೆ ಒಂದು ಗಾದೆ ಇದೆ, ಹೊಸ ಹೊಸ ಬಟ್ಟೆ ಎತ್ತಿ ಎತ್ತಿ ಹೋಗದ ಅಂತೇಳಿ. ಆ ಮತ್ತು ಒಂದು 15 ಆಗಸ್ತಿ ಕಡೆ ಬಟ್ಟೆ ಕೊಳೆ ಹಾಗೆ ಇರುತ್ತೆ, 15 ಆಗಸ್ತಿ ಎತ್ತಿ ಎತ್ತಿ ಹೋಗಿ ಚೆನ್ನಾಗಿ ಮಾಡಿ ತಂದುಕೊಡ್ತಾನೆ. ಅದಕ್ಕೆ ಕಾರಣವಾಗುವಂಥದ್ದು ನಮಗಿರ್ತಕ್ಕಂಥ ಪೂರ್ವಜ್ಞಾನದ ಅಸಮರ್ಥತೆ ಅಂತ ಹೇಳುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಪೂರ್ವಜ್ಞಾನದ ಅಸಮರ್ಥತೆ ಇದೆಯಾ ಅಂತ ಈ ವಿಚಾರಣೆ ಕಂಡಾಗ ಪರೀಕ್ಷೆ ಮಾಡಿಕೊಳ್ಳಿ. ಪೂರ್ವಜ್ಞಾನದ ಅಸಮರ್ಥದಿಂದ ಅರ್ಥ ಮಾಡಿಕೊಳ್ಬೇಡಿ. ಈಗ ಯಥೋವಾಚೋ ನಿವರ್ತಂತೆ ಆ 4ನೇ ಅನುವಾಕ ಅಂತ ಕಂಡಾಗ ಋತಂ ದಕ್ಷಿಣ ಪಕ್ಷ ಸತ್ಯಂ ಉತ್ತರ ಪಕ್ಷ ಅಂತೇಳಿ ಅಲ್ಲಿ ಪೂರ್ವ ಅಂದರು ಅಂದರೆ ಎಲ್ಲ ಒಂದೇ ಅದು. ಅಲ್ಲಿ ಅದರಿಂದ ಪಕ್ಷಿ ಅಂತ ನಿರೂಪಣೆ ಮಾಡಿಕೊಂಡು ಎರಡು ರೆಕ್ಕೆ ಅಂತ ಹೇಳ್ಕೊಂಡು ಹೋದರು. ಅಲ್ಲ, ಅದು ಮಾತಿನಲ್ಲಿ ಅಥವಾ ಧ್ವನಿ ಪೆಟ್ಟಿಗೆಯಲ್ಲಿ ನಮಗೆ ಆ ವಿಷಯ ಗ್ರಾಹ್ಯವಾಗುತ್ತೆ, ಅದು ಸಂಗ್ರಹವಾಗುತ್ತೆ, ತನ್ಮೂಲಕ ನಮ್ಮಲ್ಲಿ ವಿದ್ಯುತ್ ಕಾಂತೀಯ ಶಕ್ತಿ ಹೆಚ್ಚುತ್ತದೆ ಅನ್ನೋದು ನೀವು ಅನುಭವದಿಂದ ಅರ್ಥ ಮಾಡಿಕೊಳ್ಬೇಕು. ಕೆಳದವಡೆಯನ್ನು ಮೇಲ್ದವಡೆಯನ್ನು ನಾನು ಹೇಳಿದ್ದು ಆ ರೀತಿಯಲ್ಲಿ ನ್ಯಾಸ ಮಾಡ್ತಾ ಅಭ್ಯಾಸ ಮಾಡ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಅದು ಸ್ಪಷ್ಟವಾಗುತ್ತೆ. ಇದ್ರೆ ಋತವು ದಕ್ಷಿಣ ಪಕ್ಷ, ಸತ್ಯವು ಉತ್ತರ ಪಕ್ಷ, ಎರಡು ಒಂದೇ. ಋತಾಸತ್ಯ ಎರಡು ಒಂದೇ, ಬೇರೆ ಅಲ್ಲ. ಆದರೆ ನಿಮಗೆ ಅರ್ಥ ಆದ ಏನು? ನಿಮಗೆ ಸತ್ಯ ಅರ್ಥ ಆಗಬೇಕು, ಋತ ಅರ್ಥ ಆಗೋದು ಬೇಡ. ಸತ್ಯ ಅರ್ಥ ಆಗಬೇಕಾದ್ರೆ ಅದೇ ಜ್ಞಾನ ನೀವು ಅರ್ಥ ಮಾಡ್ಕೊತ ಹೋದಾಗಲೂ ಅದು ಋತ ಅಂದರೆ ಸತ್ಯವೇ. ಆದರೆ ಇಲ್ಲಿ ಅದನ್ನೇ ಎರಡು ರೀತಿ ಹೇಳಿಕೊಟ್ಟರು. ಯಾಕೆ? ಸಾಮಾನ್ಯ ಸಹಜವಾದ ಜ್ಞಾನದಿಂದ ಅರ್ಥವಾಗತಕ್ಕಂಥ ಸತ್ಯ ಅನ್ನಿಸುವ ಸತ್ಯ ಸತ್ಯವಲ್ಲ, ಅದು ವ್ಯಾವಹಾರಿಕ ಪ್ರಾಪಂಚಿಕ ಜ್ಞಾನವಾಗುತ್ತೆ. ಆಳವಾದ ಅಧ್ಯಯನಪೂರ್ವಕವಾಗಿ ಇದು ಅಂತ ಅರ್ಥವಾಗುವುದು ಸತ್ಯವಾಗುತ್ತೆ. ಇಲ್ಲದಿದ್ದರೆ ಮೇಲ್ನೋಟಕ್ಕೆ ಅದು ಸತ್ಯ ಅನಿಸುತ್ತೆ. ಈಗ ಪ್ರಪಂಚದಲ್ಲಿ ಕಾಣೋದೆಲ್ಲ ಸತ್ಯ ಅಲ್ಲವೇ, ಸುಳ್ಳಲ್ಲ, ಅದು ಸಾಮಾನ್ಯ ಜ್ಞಾನದಿಂದ ಅರ್ಥವಾಗುತ್ತೆ. ಅದರಲ್ಲಿ ಒಂದು ಭಗವಂತ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹೊರಗಿನ ತೆಗೀಗೆ ಬರುತ್ತೆ, ಅದು ಈಗ ಬರೋದಿಲ್ಲ. ಹಾಗೆ ನಾವೇ ಆಳಕ್ಕೆ ಇಳಿಬೇಕು, ಆಂತರಿಕ ಇಳಿಬೇಕು, ಅದರ ಮುಖೇನ ಅದನ್ನು ಕಂಡುಕೊಳ್ಬೇಕು. ಹಾಗೆ ಕಂಡುಕೊಳ್ಳುವ ಪ್ರಯತ್ನವೇ ಈ ದಕ್ಷಿಣ ಪಕ್ಷ ಉತ್ತರ ಪಕ್ಷ ಅಥವಾ ಪೂರ್ವ ಪಕ್ಷ ಉತ್ತರ ಪಕ್ಷ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದರ ಮುಖೇನ ದಕ್ಷಿಣೋತ್ತರವನ್ನು ಸ್ಪಷ್ಟಪಡಿಸಿಕೊಳ್ಳಿ,
ಸ್ವಾಭಾವಿಕ ಸಹಜವಾಗಿ ಕಾಣತಕ್ಕಂತಹ ಸತ್ಯ ಸತ್ಯ ಅಲ್ಲ, ಅದರ ಆಳದಲ್ಲಿ ಆಂತರದಲ್ಲಿ ಇನ್ನೊಂದು ಸತ್ಯ ಅಡಗಿದೆ. ಮೇಲ್ನೋಟಕ್ಕೆ ಸತ್ಯದ ಶರ್ಟನ್ನೇ ಪ್ಯಾಂಟನ್ನೇ ಹಾಕೋ ಬಂದಿರುತ್ತೆ ಅದು, ಹಾಗೆ ಸತ್ಯ ಅಂತ ತಿಳ್ಕೊಳ್ಬಿಡಿ, ಅದ್ರ ಒಳಗೊಂದು ಸತ್ಯ ಇದೆ, ಅದನ್ನು ಹುಡುಕಿ. ಎಲ್ಲ ವಿಚಾರದಲ್ಲಿ ಅದು ಒಂದು ವಿಚಾರದಲ್ಲಲ್ಲ, ಎಲ್ಲ ವಿಚಾರದಲ್ಲೂ ಎಲ್ಲೆಲ್ಲಿ ಅದು ಆ ರೀತಿಯ ಎರಡು ಅಭಿಪ್ರಾಯ ಕೊಡುತ್ತೆ ಅಲ್ಲೆಲ್ಲ ನಾನು ಹೇಳಿದ ವಿಚಾರ ಇಷ್ಟು, ಇದರಲ್ಲಿ ಸತ್ಯಾಸತ್ಯತೆಯನ್ನು ನೀನು ಅರ್ಥ ಮಾಡಿಕೊ ಅಂತ ಹೇಳೋದು ಆಗಿರುತ್ತೆ. ಅದರಿಂದಾಗಿ ಬರ್ತಕ್ಕಂಥ ಎಲ್ಲವೂ ಎಲ್ಲ ಭಯಗಳ ನಿವಾರಣೆ ಆಗುತ್ತೆ. ಯಾವಾಗ ನಿಮ್ಮ ಮಧ್ಯಮದಲ್ಲಿ ಶಕ್ತಿಯನ್ನು ವೃದ್ಧಿಸಿಕೊಂಡ್ರೆ ನಿಮಗೆ ಭಯ ಅನ್ನುವ ಪ್ರಶ್ನೆ ಇಲ್ಲ, ಯಾವುದರ ಮೇಲೂ ಭಯ ಇರುವುದಿಲ್ಲ. ಆಗ ಎಲ್ಲ ಭಯವನ್ನು ನಿವಾರಿಸಿಕೊಳ್ಳಲಿಕ್ಕೆ ಬೇಕಾದ್ದು ಮಧ್ಯಮದಲ್ಲಿ ಸ್ವಾಭಾವಿಕವಾದ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು. ಆ ಸ್ವಾಭಾವಿಕ ಶಕ್ತಿ ವೃದ್ಧಿ ಮಾಡಿಕೊಂಡಾಗ ನೀವು ಅಭಯಂಕರರಾಗ್ತೀರಿ. ಈಶ್ವರನಿಗೆ, ಬ್ರಹ್ಮನಿಗೆ, ವಿಷ್ಣುವಿಗೆ ಎಲ್ಲ ಒಂದು ಹೆಸರಿದೆ ಅಭಯಂಕರ ಅಂತ. ಅದು ಹೇಗೆ, ಅವರು ಆ ಭಯವನ್ನು ಗೆದ್ದು ಸಾಧನೆ ಮಾಡಿದವರು, ಅಭಯಂಕರರು ಅಂತ. ಇಲ್ಲಿ ಮೊನ್ನೆ ಒಂದು ಅನ್ನಪೂರ್ಣೇಶ್ವರಿ ಮಂತ್ರ ಉಪದೇಶ ಕೊಟ್ಟರು, ಎಲ್ಲ ಕೇಳ್ಕೊಂಡಿದ್ದೀರಿ, ಅಧ್ಯಯನ ಮಾಡ್ತಿದ್ದಿರಲಿ. ಅಲ್ಲಿ ಮಮಾಭಿಲಷಿತಂ ಅಂತ ಹೇಳುತ್ತೆ. ಅಲ್ಲಿ ಮಾ ದೀರ್ಘ ಇದೆ ಅಂದರೆ ನನಗೆ ಬೇಡ ಅಂತ ಅಲ್ವಾ. ಮಮ ಅಂತ ಕಂಡ್ರೆ ಮಾ ರಸ ಮಾಡಿದ್ರೆ ನನಗೆ, ಮಾ ಅಂದರೆ ಬೇಡ ಅಲ್ವಾ. ಆದರೆ ಹಾಗಲ್ಲ, ಅದು ಮಮಾಭಿಲಷಿತಂ ಅನ್ನಂ ದೇಹಿ ಸ್ವಾಹ ಅಂತ ಕೇಳಿದ್ದಲ್ಲಿ ನನಗೆ ಬೇಕಂತ ಕೇಳಿದ್ದು, ಬೇಡ ಅಂತಲ್ಲ. ಅದು ದೀರ್ಘವಾದಾಗಲೂ ಬೇಡ ಅಂತ ಆಗೋದಿಲ್ಲ. ಆದರೆ ಹೇಗಾಗುತ್ತೆ, ಕೆಲವು ಒಂದು ಸಂದರ್ಭಗಳಲ್ಲಿ ನಾವು ನಮಗೆ ಬೇಡ ಅಂತ ಬೇಡಬೇಕು, ಬೇಕು ಅಂತ ಬೇಡೋದಲ್ಲ. ಅದಕ್ಕೆ ಅದನ್ನು ಹೇಳ್ತದೆ, ಯಾವುದು ನಮಗೆ ಬೇಡ ಅದು ಬೇಡ, ಅದನ್ನು ಬೇಡುವುದಲ್ಲ ನಾವು. ಮತ್ತೆ ಬೇಡ ಅಂತಲೇ ಬೇಡುವುದು ಯಾಕೆ, ಬಿಡುವುದಲ್ಲ. ಹಾಗೆ ಆ ಕೆಳನಾಲಿಗೆಯಲ್ಲಿ ಕೆಳದವಡೆಯಲ್ಲಿ ಕಿವಿಗೆ ಹೋಗತಕ್ಕಂತಹ ನರಕ್ಕೆ ಪ್ರಚೋದನೆ ಕೊಡೋದ್ರಿಂದ ನಿಮಗೆ ಶ್ರುತಿಯು ರಕ್ಷಿಸಲ್ಪಟ್ಟು ಅಭಿವೃದ್ಧಿ ಆಗ್ತದೆ. ಆ ಮಾ ಅಂತ ಹೇಳುವಂಥ ಅಕ್ಷರದಿಂದ ಶ್ರುತಿಯು ರಕ್ಷಿಸಲ್ಪಡ್ತದೆ. ಹಾಗಾಗಿ ನನಗೆ ಬೇಡ, ಶ್ರುತಿ ರಕ್ಷಣೆ ಆಗಲಿ ಅನ್ನೋದು ಮಮಾ. ಶ್ರುತಿ ರಕ್ಷಣೆ ಆದರೆ ನಮ್ಮನ್ನು ಅದು ರಕ್ಷಿಸುತ್ತೆ. ನಾವು ಭಗವಂತನನ್ನು ಯಾಕೆ ಪೂಜೆ ಮಾಡಬೇಕು, ಭಗವಂತನನ್ನು ಈ ಭೂಮಿಯಲ್ಲೇ ಸ್ಥಿರವಾಗಿ ಇಟ್ಟುಕೊಳ್ಬೇಕು ಯಾಕೆ ಅಂದರೆ ನಮಗೆ ರಕ್ಷಣೆಗಾಗಬೇಕು. ನಮ್ಮ ರಕ್ಷಣೆಗಾಗಿ ಭಗವಂತ ಇಲ್ಲಿರುವುದಲ್ಲ, ನಮ್ಮಿಂದ ರಕ್ಷಿಸಲ್ಪಟ್ಟವ ಇಲ್ಲಿರುವುದಲ್ಲ, ನಮ್ಮ ರಕ್ಷಣೆಗಾಗಿ ಅವ ಇರುವುದು. ಹಾಗಾಗಿ ಭಗವಂತನ ಭೂಮಿಯಲ್ಲಿರಬೇಕು, ಅದಕ್ಕೆ ನಿರಂತರ ಪೂಜೆ, ಅದಕ್ಕೆ ಆಗಮಶಾಸ್ತ್ರ ಇದೆ. ನಿರಂತರವಾಗಿ ಪೂಜೆ ಮಾಡ್ತಾ ಭಗವಂತ ಇಲ್ಲೇ ಸ್ಥಾಪಿಸಿಕೊಂಡು ಅವನ ಮುಖೇನ ರಕ್ಷಣೆಯನ್ನು ಪಡಿಬೇಕು ಅಂತ. ಆದರೆ ಮೀಮಾಂಸ ಏನು ಹೇಳ್ತದೆ, ಅವನು ಎಲ್ಲಿ ಎಲ್ಲಿ ಸ್ಥಿರನಾಗ್ತಾನೆ, ಪ್ರಪದ ಯಾವುದೋ ಒಂದು ಕಡೆಯಲ್ಲಿ ಪ್ರಪಂಚದಲ್ಲಿ ಸ್ಥಿರನಾದರೆ ಅವನು ಆರ್ತತೆಯಲ್ಲಿದೆ ಅಂತ ಹುಡುಕೊಂಡು ಬರುವ ಬಂದು ಸಾಧನೆ ಮಾಡಲಿಕ್ಕೆ ಸಹಕಾರ ಮಾಡಲಿಕ್ಕೆ ಸಾಧ್ಯವೇ? ಇಲ್ಲಿ ಗಾಳಿ ಬೀಸುವುದು ಭಯದಿಂದ, ಸೂರ್ಯ ಉದಯಿಸುವುದು ಭಯದಿಂದ, ಅಗ್ನಿ ಇಂದ್ರಾದಿಗಳು ಕೆಲಸ ಮಾಡೋದು ಭಯದಿಂದ, ಮೃತ್ಯು ಬಂದು ಹಿಡ್ಕೊಂಡು ಹೋಗೋದು ಭಯದಿಂದಲೇ ಅಂತ ಹೇಳುತ್ತೆ. ಅವಕ್ಕೆ ಭಯ ಆಗಿದೆ ಅಂದರೆ ನಂಬತಕ್ಕ ವಿಚಾರ ಅಲ್ಲ. ಆದರೆ ಅವಕ್ಕೆ ಭಯ ಇದೆ. ಯಾವ ಭಯ? ಕರ್ತವ್ಯದ ಭಯ ಇದೆ. ಹಾಗಂತ ನಮಗಿಲ್ವೇ ಕರ್ತವ್ಯ? ನಾವು ಮರ್ತಿದ್ದೇವಷ್ಟೇ, ನಮಗೂ ಕರ್ತವ್ಯ ಇದೆ. ಹೇಗೆ ಸೂರ್ಯಚಂದ್ರರಿಗೋ ಗಾಳಿಗೋ ಮೃತ್ಯುವಿಗೋ ಕರ್ತವ್ಯವಿದೆ, ನಮಗೂ ಹಾಗೆ ಕರ್ತವ್ಯ ಇದ್ದೇ ಇದೆಯಲ್ಲ. ಆ ಕರ್ತವ್ಯ ಪ್ರಜ್ಞೆಯನ್ನು ನಾವು ಸಮರ್ಥವಾಗಿ ಮಾಡಿದಾಗ ಮಾ ಅಂತ ಹೇಳ್ತಕ್ಕಂಥ ದೀರ್ಘಾಕ್ಷರವು ನಿಮಗೆ ಕೆಲಸ ಮಾಡುತ್ತೆ. ಇಲ್ಲರೂ ಕೆಲಸ ಮಾಡೋದಿಲ್ಲ, ನೋಡಲ್ಲ, ಸುಮ್ಮನೆ ಮಾ ಅಂತ ಹೇಳಿ ಕೆಲಸ ಮಾಡುತ್ತಂತಿಲ್ಲ. ಮಾ ಅಂತ ಹೇಳುವ ದೀರ್ಘಾಕ್ಷರವು ನಿಮ್ಮ ಕರ್ತವ್ಯ ಪ್ರಜ್ಞೆಯ ಬದ್ಧತೆಯಲ್ಲಿದ್ದಾಗ ನಿರಂತರವಾಗಿ ನಿಮ್ಮನ್ನು ಖಂಡಿತ ರಕ್ಷಿಸುತ್ತೆ.
ಯಾವ ಭಯವೂ ಆಗ ಉತ್ಪನ್ನವಾಗಲಿಕ್ಕೆ ಸಾಧ್ಯವಿಲ್ಲ. ತಸ್ಯೇಂ ಪೃಥಿವೀ ಸರ್ವಾವಿತ್ತ ಪೂರ್ಣ ಸ್ಯಾತ್ ಸ ಏಕೋ ಮಾನುಷ ಆನಂದ ತೇಯೇ ಶತಂ ಮಾನುಷ ಆನಂದ ಸ ಏಕೋ ಮನುಷ್ಯ ಗಂಧರ್ವಾಣಾಂ ಆನಂದ. ಬೇರೆ ಬೇರೆ ರೀತಿಯ ಆನಂದಗಳು ಹಂತವಾದ್ದು. ನಾಯಿಗೂ ಒಂದು ಆನಂದ ಹೊಟ್ಟೆ ತುಂಬಿದ ಕೂಡಲೇ, ದನಕ್ಕೂ ಒಂದು ಆನಂದ, ಹಾಗೆ ಮನುಷ್ಯನಿಗೆ ಮಾತ್ರ ಅದೆಲ್ಲ ಆನಂದ. ಮನುಷ್ಯನಿಗೆ ಹೊಟ್ಟೆ ತುಂಬೋದು ಇದೆಲ್ಲ ಆನಂದ ಅಲ್ಲ, ಮನುಷ್ಯನಿಗೆ ಬ್ರಹ್ಮಾನಂದವೇ ಆನಂದ ಆಗಬೇಕು. ಆ ಹಂತಕ್ಕೆ ಏರಬೇಕು. ಸುಮಾರು ಹೆಚ್ಚು ಕಡಿಮೆ ಒಂದು 12-13 ರೀತಿಯ ಬೇರೆ ಬೇರೆ ರೀತಿಯ ಸಾಧ್ಯತೆಗಳನ್ನು ಅದರಿಂದಲೇ ಅನುಭವಿಸಲಿಕ್ಕೆ ಸಾಧ್ಯ ಆನಂದ ಅಂತ ಹೇಳ್ತದೆ. ಅದು ಆಯಾಯ ಹಂತದ ಆನಂದಗಳು. ಬೃಹಸ್ಪತಿಯ ಪ್ರಜಾಪತಿಯರಾನಂದ ಚಾಕಾವತಿ ಅದ್ವೈತ ಆನಂದ ಬ್ರಹ್ಮಣಾನಂದ ಶ್ರೋತ್ಯ ಮಹಾಚಾಕಾವತಿ ಶಿಶ್ಚಾಯಂ ಪುರುಷೇ ಅಶ್ಚಾವಾ ಶಿಶ್ಚಾ ಸಾವಾದಿತ್ಯಷತ್ ಆತ್ಮಾ ಲೋಕಾತ್ ಪ್ರೇತಿತಂ ಆತ್ಮ ಸಂಕ್ರಾಮತಿ ಪ್ರಾಣಮುಕ್ತಾಂ ಸಂಕ್ರಾಮತಿ ಪಜೇತಂ ಮನೋಮಯ ಆತ್ಮಾನ್ ಸಂಕ್ರಾಮತಿ ಏತಂ ವಿಜ್ಞಾನಮಯಾತ್ಮ ಸಂಕ್ರಾಮತಿ ಏತಮಾನಂದಮಯ ಆತ್ಮ ಸಂಕ್ರಾಮತಿ ತೇ ಲೋಕೋ ಭವತಿ ಇತ್ಯಷ್ಟೋ ವಾಕ. ಈ ಆನಂದ ಅನುಭವಿಸುವುದು ಅಂತ ಹೇಳಿದರೆ, ನಿಮಗೆ ಈ ದೇಹದಲ್ಲಿದ್ದಾಗ ಅಂದರೆ ಬದುಕಿದ್ದಾಗ ನಿಮಗೆ ಬ್ರಹ್ಮನನ್ನು ಕಾಣುವುದು ಅನ್ನೋದೇ ಅರ್ಥ. ಅದು ಸಾಧ್ಯ ಆಗುವುದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮೊದಲು ಹೇಳ್ತಲ್ಲ ಹಾಗಿಂದಲೇ, ಆನಂದಂ ಬ್ರಹ್ಮಣೋ ವಿದ್ವಾನ್ ಅಭಿಭೇತಿ ಕುತಶ್ಚನೀತಿ ಏತಂ ಭವಾನ ಅರ್ಥಪತಿ ಕಿಮಹಂ ಸಾಧುನಾಕರಂ ಕಿಮಹಂ ಪಾಕ ಪಾಪಮಕರವಿತಿ ಸ ಏಂ ವಿದ್ವಾನ್ ಏತಿ ಆತ್ಮಾನ ಶೃಣತೆ ಉಭೇ ಕಿವೇಷೇತಿ ಆತ್ಮಾನ ಶೃಣತೆ ಏಂ ವೇದ ಅಂದ ಹೇಳುವಲ್ಲಿಗೆ ಬ್ರಹ್ಮಾನಂದಲ್ಲೇನು ಮುಗಿಸ್ತಾನೆ. ಯಾವಾಗ ನೀವು ನಿಮ್ಮ ಮಾತು ವೈಖರಿ ಯ ಮೇಲೆ ಗಂಟಲಿನಿಂದ ಹಿಡಿತ ಸಾಸಿಕೊಳ್ಬೇಕು, ಮಧ್ಯಮದಿಂದ ಹಿಡಿತ ನೀವು ಸಾಸಿಕೊಳ್ತೀರಿ, ಮಾತಿಗೆ ಸ್ವತಂತ್ರತೆಯನ್ನು ಕೊಡುವುದಿಲ್ಲ, ಬಹಳ ಶೀಘ್ರವಾಗಿ ನಿಮಗೆ ಈ ಬದುಕಿದ್ದ ಈ ದೇಹದಲ್ಲೇ ಬ್ರಹ್ಮಾನಂದದ ಅನುಭವವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂಥೇಳಿ ಬ್ರಹ್ಮಾನಂದವನ್ನು ಮುಗಿಸಿ ಭೃಗುವಲ್ಲಿಯನ್ನು ಹೇಳ್ತಾರೆ. ಭೃಗುವಲ್ಲಿ ಒಂಚೂರು ಬಾಕಿ ಇದೆಯಲ್ಲ ಹೇಳಿಬಿಡಿ. ಐದು ಪ್ರಶ್ನೆ ತರ್ಪಿಸ್ಕೊಳ್ವ, ಆಯ್ತು ಹಾಗಾದ್ರೆ ಕೇಳಿ ಪ್ರಶ್ನೋತ್ತರ. ಸ್ವಾಮೀಜಿ, ಅದು ಹಲ್ಲಿದ್ದು ಹೇಳಿದ್ರಲ್ಲ, ಅದು ಎರಡು ದವಡೆನೂ ಘರ್ಷಣೆ ಮಾಡ್ತಾ ಇರಬೇಕು ಅಂತೇಳಿ ಹೇಳಿದ್ದ. ಮಾಡ್ತಾ ಇರೋದಲ್ಲ, ಒಂದು ಸ್ವಲ್ಪ ಅದಕ್ಕೆ ತಾಗಿಸ್ತಾ ಅಭ್ಯಾಸ ಮಾಡ್ತಾ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಕಡೆಗೆ ಬೇಡ ಅಂದ್ರೆ ತಾಗಿಸ್ತಾ ಇರ್ತದೆ ಅದು, ಯಾಕಂದ್ರೆ ಅಲ್ಲಿ ಅನುಭವ ಆನಂದ ಅದ್ರಲ್ಲಿ ಸಿಗುತ್ತೆ ಅಷ್ಟೇ. ಅಲ್ಲ, ಒಟ್ಟಿಗೆ ಇಟ್ಕೊಳಕ್ಕೆ ತಾಗ್ತಾನೆ ಇರ್ತದಲ್ಲ ಅದು. ಎಲೆಡೆ ಕೆ ಜಿಯವರಿಗೂ ಅಥವಾ ಚೋಯಿಂಗಮ್ ತಿನ್ನುವ ಮಕ್ಕಳಿಗೋ ಅದರಲ್ಲಿ ತಿನ್ನೋಕ್ಕೆ ಎಂಥದ್ದು ಇಲ್ಲ. ಚೋಯಿಂಗಮ್ಮಲ್ಲಿ ಏನೋ ಇದೆಯಾ? ಇಲ್ಲ, ಏನೂ ಇಲ್ಲ. ಆದರೆ ಅದನ್ನು ಜಿಗಿತಾ ಇರ್ತವೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಆನಂದ ಅನುಭವಿಸ್ತಾ ಇರ್ತಾರೆ ಅವರು. ಜಗಿತಾ ಮಾತ್ರ, ಜಗಿತಾದಾಗ ಹಲ್ಲಿನ ಮಧ್ಯೆ ಆಹಾರ ಇರುತ್ತಲ್ಲ, ಅದರಿಂದ ತೊಂದರೆ ಇಲ್ವಾ? ಏನೂ ಆಗೋದಿಲ್ಲ. ನಾವು ಸಹಜವಾಗಿ ಸ್ವಾಭಾವಿಕವಾಗಿ ಆ ಕಾಂತಶಕ್ತಿ ಕ್ರಿಯಾಶೀಲವಾದರೆ ಹಲ್ಲಿನಲ್ಲಿ ಯಾವುದು ಕಟ್ಟುಕೊಳ್ಳೋದಿಲ್ಲ, ಆಹಾರ ಕಟ್ಟುಕೊಳ್ಳೋದಿಲ್ಲ. ಇಲ್ಲದೆ ಆ ಕಾಂತಶಕ್ತಿಯಿಂದಲೇ ಹಲ್ಲಿನಲ್ಲಿ ಹಳದಿ ಬಣ್ಣ ಕಟ್ಟುವುದು ಇದೆಲ್ಲ ಆಗೋದು, ಯಾಕಂದರೆ ಪೀತಕಿರಣ ಗಂಟಲಿ ಸೇರಬೇಕಾದ್ರೆ ಹಲ್ಲಲ್ಲಿ ಸೇರುತ್ತೆ ಅಷ್ಟೇ, ಮತ್ತೆ ಅಂತಲ್ಲ. ಹಳದಿ ಕಟ್ಟುತ್ತೆ ಅಂತಾರೆ ಹಲ್ಲು. ಅಲ್ಲಿಗೆ ಸರಿಯಾದ ಕೆಲಸ ಕೊಡಿ, ಸರಿಯಾದ ಜಗತ್ತಿನಕ್ಕೆ ಅಭ್ಯಾಸ ಮಾಡಿ, ಯಾವುದು ಕಟ್ಟೋದಿಲ್ಲ. ಮತ್ತು ಬಾಯಿಂದ ಗಾಳಿ ತಗೊಳ್ಳೋದು ಹೇಳಿದ್ರಲ್ಲ, ಅದು ಎಂತ ಅಂತ ಸರಿ ಅರ್ಥ ಆಗಲಿಲ್ಲ ಸ್ವಾಮೀಜಿ. ಯಾವುದು ಬಾಯಿಂದ ಗಾಳಿ ತಗೊಳ್ಬೇಕು ಹೇಳಿದ್ರಲ್ಲ, ಆಮೇಲೆ ಎಂತ ಮಾಡೋದು? ಆಮೇಲೆ ಗಾಳಿ ಬಿಡೋದು, ಅಭ್ಯಾಸ ಮಾಡಿ ಅಂತ. ಅವೆಲ್ಲ ಗಾಳಿ ತಗೊಂಡು ಬಿಡುತ್ತೆ ಅನ್ನೋದು ಅಭ್ಯಾಸ ಮಾಡಿ ಅಂತ. ಅವೆಲ್ಲ ಅಭ್ಯಾಸ ಮಾಡಿದಾಗ ನಿಮಗೆ ಈ ಒಂದೊಂದು ಹಂತ ಹಂತವಾದಂಥ ಬ್ರಹ್ಮ ಪರಿಚಯವಾಗ್ತಾ ಹೋಗುತ್ತೆ, ಅದೇ ಬ್ರಹ್ಮಜ್ಞಾನ. ಓ, ಇಲ್ಲೇನೋ ಇದಿದೆ. ಒಬ್ಬ ಹುಣ್ಣಾದನಿಗೆ ಕೆರ್ಕೊಂಡ ತಕ್ಷಣ ಬ್ರಹ್ಮಜ್ಞಾನ ಆನಂದ ಆಗುತ್ತೆ, ಕೆರ್ತವೆ ಆನಂದ ಅವನಿಗೆ, ಹೌದಲ್ಲ? ಯಾಕಂದರೆ ಅವನಿಗೆ ಆನಂದ ಪರಿಚಯ ಆಗುತ್ತೆ, ಅಲ್ಲಿ ಕೆರ್ಕೊಂಡಿದ್ರೆ ಆಗೋದಿಲ್ಲ. ಅಲ್ಲ, ಬೇಡ, ತೊಂದರೆ ಇಲ್ಲ. ಕೆಲವರು ರಾತ್ರಿ ಮಲಗಿದಾಗ ಗೊತ್ತಿಲ್ಲದೆ ಬಾಯಲ್ಲಿ ಉಸಿರಾಡ್ತಿರ್ತಾರೆ, ಅದು ಸರಿ ಸರಿ ಹಾಗಾದ್ರೆ? ಅದೇ, ಎಲ್ಲೋ ಒಂದು ಸಾರಿ ಅದರ ಅನುಭವಕ್ಕೆ ಬಂದಿದೆ ಅಂತರಾತ್ಮಕ್ಕೆ, ಅದು ಸ್ವಪ್ನಾವಸ್ಥೆಯಲ್ಲೋ ಸುಸುಪ್ತಿಯಲ್ಲೋ ಪುನಃ ಪ್ರಯತ್ನಕ್ಕೆ ಮಾಡುತ್ತೆ. ಆದರೆ ಮೂಗಿರೋದು ಉಸಿರಾಡೋಕ್ಕಲ್ವಾ? ಅದರಲ್ಲಿ ಉಸಿರಾಡದೆ ಇದರಲ್ಲಿ ಉಸಿರಾಡೋದು, ಉಸಿರಾಡಿದ್ರು ಬಾಯಲ್ಲಿ ಮಾಡುತ್ತೆ ಅಭ್ಯಾಸ, ಸಹಜ. ಪ್ರಯತ್ನ ಮಾಡುತ್ತೆ ಆ ಆನಂದವನ್ನು ಪುನಃ ಅನುಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ದೇಹ. ಸಿಕ್ಕೋದಿಲ್ಲ, ಕಡೆಗೆ ಹೇಗೋ ನಿದ್ರೆ ಬಂದು ಹೋಗ್ತದೆ, ಎಲ್ಲ ಮರೆತು ಹೋಗುತ್ತೆ, ಬೆಳಗಾಗುತ್ತೆ, ಅದು ಗೊತ್ತಿರೋದಿಲ್ಲ, ಪರಿಣಾಮ ಆಗುತ್ತೆ ಅಷ್ಟೇ. ಆದರೆ ಮೂಗಲ್ಲಿ ಎಂತೂ ಕೆಲಸ ಮಾಡಬೇಕು.
ಮಲಗಿ ನಿದ್ರೆ ಮಾಡಬೇಕು. ಮೂಗಲ್ಲಿ ರೋಮಗಳಿರ್ತಾವಲ್ಲ ಅದು ಗಾಳಿಯನ್ನು ಶುದ್ಧಿ ಮಾಡ್ತದೆ ಹೇಳ್ತಾರೆ. ಬಾಯಲ್ಲಿ ಆ ಥರ ಏನು ಇರೋದಿಲ್ಲಲ್ಲ, ಅದರಿಂದ ಗಾಳಿ ಹೋದರೆ ತೊಂದರೆ ಇಲ್ವಾ? ಏನು ಅಗತ್ಯವಿಲ್ಲ. ಮೂಗಲ್ಲಿರುವ ರೋಮ ಗಾಳಿಯನ್ನು ಶೋಷಿಸುತ್ತೆ, ಶುದ್ಧ ಮಾಡುತ್ತೆ ಅಂತ. ಆದರೆ ಅಷ್ಟು ಮಾತ್ರ ಆದರೆ ಕಫ ಉತ್ಪಾದನೆ ಆಗೋ ಕಾರಣವೇ ಇಲ್ಲ. ಅದು ಶುದ್ಧ ಮಾಡೋದೇ ಆಗಿದ್ದರೆ ಕಫ ಯಾಕೆ ಉತ್ಪಾದನೆ ಆಗುತ್ತೆ? ಗಾಳಿಯಲ್ಲಿ ನೀರು ನಮ್ಗೆ ಜಾಸ್ತಿ ಆದಾಗ ಸಹಜವಾಗಿ ಹೋಗುತ್ತೆ, ಅದನ್ನೇ ಅದು ಹೇಳ್ಕೊಳ್ಳೋದಿಲ್ಲ. ಬೇರೆ ದೋಷಿತಗಳು ತಡೀತದೋ ಏನೋ, ಮೂಗಲ್ಲಿ ರೋಮ ಇದ್ದಿದ್ದು ಆ ಕಾರಣಕ್ಕಂತೂ ಖಂಡಿತ ಅಲ್ಲ. ಗೊತ್ತಾಯ್ತಲ್ಲ, ಶುದ್ಧಿ ಮಾಡಬೇಕಲ್ಲ. ಆದರೂ ಹುಟ್ಟುತ್ತೆ, ಅದು ಸ್ವಭಾವ ಸಹಜ. ಎಲ್ಲೆಲ್ಲಿ ಮೃದ್ವಸ್ಥಿಗಳಿರ್ತದೆ ಅಲ್ಲೆಲ್ಲ ರೋಮಗಳು ಬರ್ತವೆ. ಅದೇನು ಹೊಸ್ತಲ್ಲ, ಮೃದ್ವಸ್ಥಿಗಳಿದ್ದಲ್ಲಿ ಚರ್ಮ ಅಲ್ಲ ಅದು, ಮೃದ್ವಸ್ಥಿಗಳವೆಲ್ಲ ಅಲ್ಲಿ ರೋಮ ಉತ್ಪನ್ನ ಆಗೋ ಸಹಜ. ಅದಕ್ಕೂ ಗಾಳಿ ಸೋಸೋದಕ್ಕೂ ಸಂಬಂಧ ಇಲ್ಲ. ಹಸುಗಳು ಆಹಾರವನ್ನು ಜಗಿತಾ ಇರ್ತಾರಲ್ಲ, ಒಮ್ಮೆ ಶೇಖರ ಮಾಡ್ತಾರೆ ಮತ್ತು ಅದು ಸಮಯ ಇದ್ದಾಗ ಹೊರತಂದು ಜಗಿತಾ ಇರ್ತಾರೆ, ಆವಾಗ ಅದಕ್ಕೆ ಬ್ರಹ್ಮಾನಂದ ಆನಂದ ಸಿಗ್ತದೆ ಅಂತ ನಾನು ಕೇಳೋದು ಇರಬೇಕು. ಹಸುವಿಗೆ ಬ್ರಹ್ಮಾನಂದ ಅನುಭವಕ್ಕೆ ಮೆಲುಕು ಹಾಕೋದಲ್ಲ ಅದು. ಹಾಂ ಹಾಂ ಹಾಂ. ತಾನು ತಿನ್ನುವಾಗ ವೇಗವಾಗಿ ತಿಂದು ಒಂದು ಕೋಶದಲ್ಲಿ ಸಂಗ್ರಹಿಸಿಕೊಳ್ಳುತ್ತೆ, ವಾಪಸ್ ತಂದು ಸರಿಯಾಗಿ ಜಗಿದು ಅರೆದು ಪುನಃ ಮತ್ತೊಂದು ಕೋಶಕ್ಕೆ ಕಳಿಸುತ್ತದೆ ಆಹಾರ. ಅದರ ಜೈವಿಕ ಪದ್ಧತಿ. ನಮಗೆ ವಾಪಸ್ ತಂದು ಜಗಿದು ಬೇಡ, ಮೊದಲೇ ಜಗಿದೇ ತಿನ್ನಬೇಕು, ವಾಪಸ್ ತರೋಕೆ ಆಗೋದಿಲ್ಲ ನಮಗೆ. ಈಗ ಮನುಷ್ಯರು ಆಹಾರವನ್ನು ಜಗಿಯುವಾಗ ಕೂಡ ಆನಂದದ ಅನುಭವ ಆಗ್ತಂತ ಹೇಳೋದು ಖಂಡಿತ. ಅಭ್ಯಾಸ ಮಾಡ್ತಾ ಹೋದಾಗ ಅದರಲ್ಲೊಂದಷ್ಟು ಇದು ಸಿಗ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದಾರೆ 24 ಸಲ ಜಗಿಬೇಕಂತ ಒಂದು ಅನ್ನದ ತುತ್ತನ್ನು. ಅಕಸ್ಮಾತ್ 23 ಸಲ ಜಗಿದ್ರು ನಂದೇನು ಆಕ್ಷೇಪ ಇಲ್ಲ, 25 ಸರಿ ಜಗಿದ್ರೂ ಇಲ್ಲ. ಸಂಖ್ಯೆಗಳಲ್ಲ, ಆಹಾರವು ಸರಿಯಾಗಿ ನುರಿಯುವಂತೆ ಜಗಿಯೋದ್ರಿಂದ ಹಲ್ಲಿನ ಮೇಲೆ ಒತ್ತಡ ಬಿದ್ದು ನಿಮ್ಮ ದವಡೆಯು ಕ್ರಿಯಾಶೀಲವಾಗುತ್ತೆ. ಹಲ್ಲು ಕ್ರಿಯಾಶೀಲ ಆಗೋದಲ್ಲ, ದವಡೆ ಕ್ರಿಯಾಶೀಲವಾಗುತ್ತೆ. ದವಡೆ ಕ್ರಿಯಾಶೀಲ ಆಗೋದ್ರಿಂದ ಕೆಲಸಗಳಾಗುತ್ತೆ ಅಷ್ಟೇ. ನಾವು ಉದ್ದೇಶ ಅದು. ನಾವು ಸಾಮಾನ್ಯವಾಗಿ ಎರಡು ಮೇಲ್ ಮತ್ತು ಕೆಳಗಿನ ದವಡೆಗಳನ್ನು ಹತ್ತಿರ ಇಟ್ಕೊಂಡೇ ನಿಲ್ತೇವೆ, ಇಲ್ಲದಿದ್ದರೆ ಹೇಗೆ ಆಗ್ತಾರೆ, ಬಾಯಿ ತೆರೆದಿರ್ತದೆ, ಬಾಯಿ ಮುಚ್ಚಿ ನಾವು ಹತ್ತಿರ ಇಡ್ತೇವೆ ಜನರು. ಹೆಚ್ಚಾಗಿ ಬಾಯಿ ಮುಚ್ಚಿದ್ರು ಒಂದು ಸ್ವಲ್ಪ ಮೇಲಕ್ಕೆ ನಿಲ್ತದೆ, ಪರಸ್ಪರ ಕಾರಣವಾಗಿ ನಿಲ್ಲೋದಿಲ್ಲ. ಅದು ತಾಗುವಂತೆ ನಿಲ್ಲಬೇಕು, ಅದು ಅಭ್ಯಾಸವೂ ಇಲ್ಲ. ತಾಗುವಂತೆ ನಿಂತರೆ ಅದಕ್ಕೆ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ವಿದ್ಯುತ್ ಕಾಂತೀಯ ತರಂಗ ಉತ್ಪಾದನೆ ಆಗುತ್ತೆ, ಅದು ನಮ್ಮ ವಾಕ್ಶಕ್ತಿಯನ್ನು ಬಲ ಮಾಡುತ್ತೆ. ಈಗಿನ ವಿಷಯ ಏನಂತ ಹೇಳಿದರೆ, ಡಾಕ್ಟರ್ ಹತ್ರ ಹೋದರೆ ಅವ್ರು ಹೇಳದೇ ಹಲ್ಲು ತೆಗಿಲಿಕ್ಕೆ. ಈಗ ಇನ್ನೊಂದು ಅಡ್ವಾನ್ಸ್ ಆಗಿದೆ ಸ್ವಾಮೀಜಿ ಅವರೇ, ಫಿಕ್ಸ್ ಮಾಡೋದು ಯಾವುದು, ರೂಟ್ ಕೆನಲ್ ಅಂತ ಹೇಳ್ತಾರೆ. ಈಗ ನಮ್ಮಂಥವರಿಗೆಲ್ಲ ಒಂದು 2-3 ಕಲ್ಲು ಹಲ್ಲು ರೂಟ್ ಕೆನಲ್ ಉಂಟು, ಈಗ ಅದು ದೋಷವ ಅಂತ ಕೇಳೋದು ನಾವು. ದವಡೆಯಲ್ಲಿರೋ ನರವನ್ನು ಕೊಲ್ಲುವುದು ಹೌದು. ರೂಟ್ ಕೆನಲ್ ಅಂದರೆ ಅಷ್ಟೇ, ಅದೆಂತ ಅಲ್ಲ. ಹೌದೀಗ ಆ ನರಗಳನ್ನು ಕೊಲ್ಲುವಷ್ಟು ಕೆಟ್ಟ ಚಿಕಿತ್ಸೆ ಬೇರೆ ಯಾವುದೂ ಇಲ್ಲ. ಗೊತ್ತಾಯ್ತಲ್ಲ, ಅಗತ್ಯವಿಲ್ಲ. ಅವರು ಕಂಡಿಡಿದ ಚಿಕಿತ್ಸಾ ವಿಧಾನ ಹೊಂದಿದೆ ಇಲ್ಲ ಅಂತಲ್ಲ, ಅದರ ಅಗತ್ಯ ಖಂಡಿತ ಇಲ್ಲ. ಅದಕ್ಕೆ ಟೈಮ್ ಇದೆ ಕಣ್ವ. ಅದು ಇತ್ತೀಚೆಗೆ ಬಂದ ಚಿಕಿತ್ಸೆ, ಮುಂಚೆ ಕನ್ನಡ ಅಂತಿರಲಿಲ್ಲ. ಮುಂಚೆ ಆರಂಭಿಕ ದಂತವೈದ್ಯಕೀಯ ಆರಂಭ ಆದದ್ದು ಹಲ್ಲನ್ನು ಎಲ್ಲ ಕ್ಲೀನ್ ಮಾಡೋದು, ಅಥವಾ ತೀರಾ ಹಲ್ಲಲ್ಲಿ ಕುಳಿ ಬಿದ್ದಿದ್ರೆ ಅದಕ್ಕೆ ಏನಾದರೂ ತುಂಬಿ ಫಿಲ್ ಮಾಡೋದು. ಇನ್ನು ಒಂದು ಹಲ್ಲು ಬಿದ್ದು ಹೋಗಿದೆ ಮಾತಾಡೋಕ್ಕೆ ತೊದಲುತ್ತೆ ಅಂತ ಕಂಡ್ರೆ ಅಲ್ಲಿ ಒಂದು ಬೇರೆ ಹಲ್ಲು ಮಾಡಿ ಫಿಕ್ಸ್ ಮಾಡೋದು. ಅದೇ ಹಲ್ಲಿಗೆ ಫಿಕ್ಸ್ ಮಾಡೋದು, ದಂತ ಮಾಡಿ ಫಿಕ್ಸ್ ಮಾಡ್ತಿರಲ್ಲ ಮುಂಚೆ ಇದ್ದದ್ದು. ಅಂದರೆ ಕ್ಯಾಪ್, ಅದು ಹಲ್ಲಿಗೆ ಒಂಥರ ಕ್ಯಾಪ್ ಟೈಪ್ ಮಾಡಿ ಕೂರಿಸ್ತಿದ್ರು ಅಷ್ಟೇ. ಮೊದಲು ಕೂಡ ಬೆಳೆದು ಬಂದು ಏನೇನೋ ಆಗಿದೆ ಈಗ ಹಲ್ಲಿನ ವಿಜ್ಞಾನ. ಈಗ ರೋಟ್ಗೆಲ್ಲ ಮಾಡ್ತಾರೆ, ಆಮೇಲೆ ದವಡೆ ತೆಗೀತಾರೆ, ಏನು ಮಾಡ್ಬೋದು. ಮತ್ತು ಒಳಗಿದ್ದ ಹಲ್ಲನ್ನು ಹೊರಗಿದ್ದ ಹಲ್ಲನ್ನು ಒಳಗೆ ಎಳೆಯೋದು. ಸರಿಗೆ ಹಾಕಿ ನೋಡಿರ್ಬೋದು ನೀವೆಲ್ಲ.
ಆದರೆ ಮುಂಬಲ್ಲಿನ ಆನಂದ ಗೊತ್ತೇ ಇಲ್ಲ. ಅಲ್ಲಿ ಸ್ವಲ್ಪ ಮುಂದಿದ್ರೆ ಎಷ್ಟೊತ್ತಿ ನಗಾಡ್ತಾ ಇರೋ. ಅಲ್ಲಿ ಒಳಕ್ಕೆ ಹೋದ್ರೆ ಹ್ಯಾಪ್ ಮೂರು ಹಾಕೊಂಡು ಕೂತ್ಕೊಳ್ಬೇಕು. ಅಲ್ಲಿ ಮುಂದಿದ್ರೆ ನಗಾಡ್ತಿರೋಕಾಗತ್ತೆ. ಅವ ಸತ್ರು ನಗಾಡ್ತಿರ್ತಾರೆ. ಅಲ್ಲ, ನಮಗೆ ಕಾಣುವುದವ ನಿಜವಾಗಿ ನಗಾಡ್ತಾನಂತ ಗೊತ್ತಿಲ್ಲ. ಅಲ್ಲ, ಮತ್ತೆ ನಗಾಡುದ ಮತ್ತೆಂತದೆ ಅದೇ. ಮತ್ತು ಸೆಟ್ ಇಡ್ತಾರೆ ಕೆಲವು ಸಲ, ಇಡೀ ಸೆಟ್ ಉಂಟು, ಮೂರು ನಾಲ್ಕು ಮಿಸ್ ಆದರೆ ಹೋದರೆ ಅಲ್ಲಿ ಇಡ್ತಾರೆ. ಸೆಟ್ ಬೇಕಾ ನಮಗೆ ಅಥವಾ ಬೇಡ ಅಂತ ಕೇಳೋದು ನಾನು. ನೀವು ಹೇಳಿದ ಪ್ರಕಾರ ಬಾಹ್ಯ ಅಲಂಕಾರದ ದೃಷ್ಟಿಯಿಂದ ಅವನ್ನೆಲ್ಲ ಇಡುವುದು ಎಲ್ಲ ಪದ್ಧತಿಗಳು ಬಂತು. ದವಡೆಗೆ ನಮಗೆ ಸ್ವಾಭಾವಿಕ ಆಹಾರ ಜಗತ್ತು ಎನ್ನುವ ಶಕ್ತಿ ಇದೆ. ಅಲ್ಲಿನ ಅಗತ್ಯ ಅಲ್ಲ. ಅಲ್ಲಿ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳೋದೆಲ್ಲ ಸುಳ್ಳು. ಸುಳ್ಳು. ದವಡೆಯಲ್ಲಿ ತೆಗೆಯೋಕ್ಕಾಗ್ತದೆ. ತೆಗೆಯೋಕ್ಕಾಗುವಷ್ಟೇ ಆಹಾರ ಪಾಕಶಾಸ್ತ್ರ ಬಂದದೇ. ಅದಕ್ಕೆ ಆಹಾರವನ್ನು ಆ ರೀತಿಯಲ್ಲಿ ಬೇಯಿಸಿ ಸಿದ್ಧ ಮಾಡಿಕೊಳ್ಬೇಕು, ತಿನ್ನಬೇಕು ಅಂತ. ಸ್ವಾಮೀಜಿಯವರು ಈಗ ಒಂದು ನಮಗೆ ಬೇಕಾಗೋದು ಅಗತ್ಯ ಯಾವಾಗ ಅಂತ ಹೇಳಿದ್ರೆ ಈ ಪ್ರೌಢಾವಸ್ಥೆಯಲ್ಲಿ. ಅಲ್ಲಿ ಮಾತ್ರ ಹಲ್ಲಿನ ಅಗತ್ಯ ಜೀವನಕ್ಕೆ ಅಗತ್ಯ ಇದೆ. ಆ ಕಾಲಕ್ಕೆ ಮಾತ್ರ ಹಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಟ್ಕೊಳ್ಬೇಕು. ನಂತರವೂ ಹಲ್ಲು ಬೇಡ, ಮೊದಲು ಹಲ್ಲು ಬೇಡ. ಹಾಗೆ ಹುಟ್ಟು ಮಕ್ಕಳಿಗೆ ಹಲ್ಲು ಇರೋದಿಲ್ಲ ಅಂತೇಳಿ ಬರ್ತದೆ. ಕಡೆ ವಯಸ್ಸಾಗ್ತಾನೆ ಬಿದ್ದು ಹೋಗುತ್ತೆ. ಅದನ್ನು ಹೋಗೋಗ್ಬಿಡದೆ ತಡೆದು ಕಡೆಗೆ ಅದಕ್ಕೆ ಮತ್ತೊಂದು ಪ್ರತಿರೂಪ ಮಾಡಿ ಇಟ್ಟು ಎಲ್ಲ ಕಷ್ಟಪಡಬೇಕಾದ ಅಗತ್ಯ ಇರಲಿಲ್ಲ. ಗೊತ್ತಾಯ್ತಲ್ಲ. ಅದಕ್ಕೆ ಕಷ್ಟಪಡದಿದ್ರೆ ಅದು ಎಷ್ಟು ಬೇಕೋ ಅಷ್ಟು ಅಲ್ಲಿ ಉಳಿಸ್ಕೊಳತ್ತೆ. ಈಗ ಹಲ್ಲು ಬಿದ್ದು ಹೋದರೆ ಮಾತಾಡೋದಕ್ಕೆ ಸ್ಪಷ್ಟತೆ ಬರೋದಿಲ್ಲ ಅಂತ. ನಂದು ಇಲ್ಲಿ ದವಳೆಯಲ್ಲ ಒಂದು ಹಲ್ಲು ಇಲ್ಲ. ಗೊತ್ತಾಯ್ತಲ್ಲ. ಬರೀ ಇದರಲ್ಲಿ ಮಾತ್ರ ಅದು ಉಳಿಯುತ್ತೆ. ಯಾಕೆ ಗೊತ್ತಾ, ನಾವೇನು ಕೆಲಸ ಮಾಡೋದಿಲ್ಲ. ಹೋಗುತ್ತೆ ಅಂದರೆ ದಮ್ಮಯ್ಯ ಅಂದರೆ ಎಷ್ಟೊತ್ತಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಇರ ಅಂತ ಇರೋದಿಲ್ಲ ಅಂತಾರೆ. ಹೋಗುದಾರೆ ಹೋಗಿ ನೀನಂದರೆ ಇಲ್ಲೇ ಇರ್ತಾರೆ, ಎಲ್ಲಿಗೂ ಹೋಗೋದಿಲ್ಲ. ಈಗ ನಮ್ಮಂಥವ್ರು ಸ್ವಲ್ಪ ರೂಟ್ ಕೆನಲ್ ಎಲ್ಲ ಮಾಡಿದ್ದೇವೆ. ಈಗ ನಮಗಿಂತ ನಾವು ಏನು ಮಾಡ್ತೀವಿ, ಅದು ಬಿದ್ದರೆ ವಾಪಸ್ ಹಾಕೋದು ಬೇಡ ಅಂತ ಹೇಳೋದ? ಕೆಲಸ ಬಿದ್ದು ಹೋಗ್ತದೆ ಅದು ರೂಟ್ ಕೆನಲ್ ಇದ್ದು. ಅದು ಕ್ಯಾಪ್ ಅಲ್ಲ, ಇದು ಅಗತ್ಯ ಖಂಡಿತ ಇಲ್ಲ. ದವಡೆಗೆ ಸಹಜ ಶಕ್ತಿ ಬರ್ತದೆ, ದವಡೆಯಲ್ಲಿ ತೆಗೆಯೋಕ್ಕಾಗತ್ತೆ, ಏನು ಕಷ್ಟ ಇಲ್ಲ. ಸ್ವಾಮೀಜಿಯವ್ರು, ನೀವು ಮೀಮಾಂಸಕರಂತ ಹೇಳಿದಿರಿ. ಮೀಮಾಂಸಕಂತ ಹೇಳಿದರೆ ಇದು ದಾರ್ಶನಿಕರಂತ ಅರ್ಥ, ಅನುಭವಿಗಳಂತ. ನಾನು ಮುಂಚೆ ಹೇಳಿದ್ದೆ ಒಂದ್ಸರಿ ನೆನಪಿದ್ದ, ದೇವ್ರು ಬಂದು ಪ್ರತ್ಯಕ್ಷ ಆಗಿ ನಿಂತರೆ ಮೂಗಿ ಕಡ್ಡಿ ಹಾಕಿ ನೋಡುವವರು ಅಂತ ಅರ್ಥ. ಯಾವುದನ್ನು ಸೇದ ನೇರ ನಂಬುದಿಲ್ಲ, ನಂಬಬೇಕಾದ್ರೆ ಅದನ್ನು ಪ್ರಯೋಗಾತ್ಮಕ ಪರೀಕ್ಷೆ ಮಾಡಬೇಕು, ಅದರ ಸಾಧ್ಯ ಸಹಿತಗಳು ಕೇಳಬೇಕು. ಯುದ್ಧ ಮಾಡಿದ್ರೆ ಅಡ್ಡಿಲ್ಲ, ಗದೆ ಹಿಡ್ಕೊಂಡ್ಬಂದು ನಾನು ಭೀಮ ಬರ್ತಿರೋದಕ್ಕಂದ್ರೆ ಒಂದು ಕೈ ನೋಡೋದೆ. ಆಗ ಅವ್ರು ನಮ್ಮನ್ನು ಗೆದ್ದರೆ ಭೀಮ ಹೌದು ಒಪ್ಪುದು, ಇಲ್ದಿರಲ್ಲ. ಅದು ಮೀಮಾಂಸ ನಿಯಮ. ಎಲ್ಲವನ್ನು ಚಿಕಿತ್ಸಕ ಬುದ್ಧಿಯಿಂದ ಚಿಂತನೆ ಮಾಡಿದೆ ವಿಚಾರ ಅಂತ ಅರ್ಥ ಅಷ್ಟೇ. ಈಗ ವೇದಾಂತವನ್ನು ಉತ್ತರ ಮೀಮಾಂಸ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ವೇದಾಂತ ಅಂದರೆ ಮೀಮಾಂಸ ಅಂತ ಅರ್ಥವಾ? ಉತ್ತರ ಮೀಮಾಂಸ, ದಕ್ಷಿಣ ಅಲ್ಲ, ಮೀಮಾಂಸ ಒಂಥರ ಉತ್ತರ ಉತ್ತರ ವ್ಯಾಪ್ತಿಯಲ್ಲಿದೆ, ಒಂದು ಭಾಗ ಅಲ್ಲ. ಗೊತ್ತಾಯ್ತಲ್ಲ. ಒಂದು ಕೈ ಉಗುರು ಹೇಗೆ ಆಗಿರಬೇಕು, ಯಾವ ರೀತಿಯ ವಿನ್ಯಾಸದಲ್ಲಿ ಇರಬೇಕು ಅನ್ನೋದ್ರಿಂದ ಆರಂಭಿಸಿದರೆ ಅದು ಕಾಲು ಉಗುರಾಗಲಿ ಕೈ ಉಗುರಾಗಲಿ ತಲೆ ಕೂದಲವರೆಗೆ ಎಲ್ಲ ಹೇಳುತ್ತೆ, ಚಿಂತನೆ ಮಾಡುತ್ತೆ. ತಲೆ ಕೂದಲು ಹೇಗಿರಬೇಕು, ಯಾವ ರೀತಿ ಇರಬೇಕು, ಏನು ಬಣ್ಣ ಬರಬೇಕು, ಯಾವ ಬಣ್ಣದಲ್ಲಿ ಇಷ್ಟು ವಯಸ್ಸಾದ ಯಾವ ಬಣ್ಣ ಬರಬೇಕು, ಅಥವಾ ಮಧ್ಯಂತರದಲ್ಲಿ ಹೇಗೆ ಬಂದರೆ ಅವ ಹೇಗೆ, ಆ ವ್ಯಕ್ತಿ ಹೇಗೆ ಎಲ್ಲ ಹೇಳುತ್ತೆ. ಅದು ಗೊತ್ತಾಯ್ತಲ್ಲ. ತಲೆ ಕೂದಲು ಬಣ್ಣದಿಂದ ಹೇಳುತ್ತೆ, ಹುಬ್ಬಿನ ಕೂದಲು ಬಣ್ಣದಿಂದ ಹೇಳುತ್ತೆ, ಮೀಸೆಯಿಂದ ಗಡ್ಡದಿಂದ ಎಲ್ಲವನ್ನೂ ವಿವರಣೆ ಹೇಳುತ್ತೆ. ಇನ್ನು ಹೀಗೆ ಅದು ವ್ಯವಸ್ಥೆ, ಪ್ರತಿಯೊಂದನ್ನು ಚಿಕಿತ್ಸಕ ದೃಷ್ಟಿಯಿಂದ ನೋಡೋ ವಿಚಾರಗಳು. ಹಾಗಾದ್ರೆ ಹೇಳಿದ್ನಲ್ಲ, ಕೈಗೆ ನೀರು ಕೊಡಿ, ಹಸ್ತೆ ಅವ್ರ ಅರ್ಘ್ಯಂ ಅಂತ ಹೇಳ್ತೇವೆ. ಒಂದು ಸೌಂಡ್ ನೀರು ಕೈ ಬಿಡುತ್ತೆ ಅಲ್ಲ, ಬೊಗಸೆ ತುಂಬ ನೀರು ಕೊಡಬೇಕು ಅಂತ ಹೇಳುತ್ತೆ. ಅದ್ರಿಂದ ನಮಗೆ ಉಪಯೋಗ ಅವರಿಗೆಲ್ಲ, ಆದರೆ ಬೊಗಸೆ ತುಂಬ ನೀರು ಕೊಡೋದು ಪದ್ಧತಿ ಇಲ್ಲ. ಅರ್ಘ್ಯ ಅಂದರೆ ಬೊಗಸೆ ತುಂಬಿಸಿ ಕೊಡುತ್ತಾನೆ, ಹೌದಲ್ಲ, ಕೈಯಲ್ಲಿ ಬಿಡೋದಲ್ಲ, ಬೊಗಸೆಯಲ್ಲಿ ತಗೊಂಡು ಕೇಳಿಬಿಟ್ರೆ ಅರ್ಘ್ಯ ಅಂತೇಳಿ. ಹಾಗೆ ಅರ್ಘ್ಯ ಅಂತ ಹೇಳಿದ್ಮೇಲೆ ಅದೇ ರೀತಿಯಲ್ಲಿ ಕೊಡಬೇಕು ತಾನೆ, ಕೊಡೋದಿಲ್ಲ ನಾವು. ಆದರೆ ಅರ್ಘ್ಯ ಅಲ್ಲ ಅಂತೂ ಅಲ್ಲ, ಅದು ಸಂಪ್ರದಾಯ ಬಂದು ಹೋಗಿದೆ. ಆದರೆ ಅರ್ಘ್ಯದ ಹಿನ್ನೆಲೆಯಲ್ಲಿ ಇದಿದೆ, ಇದನ್ನು ಹೇಳುತ್ತೆ ಮಾಂಸ. ಹೇಳಿದ್ರೆ ಎಷ್ಟು ಉಪಯೋಗ, ಯಾಕೆ ಅರ್ಘ್ಯ ಕೊಡಬೇಕು, ಬಂದವನು ಯಾಕೆ ಕಾಲು ತೊಳಿಬೇಕು, ಯಾವುದು ಅವನ ಹಿತಕ್ಕಲ್ಲ ನಮ್ಮ ಹಿತಕ್ಕಾಗಿ ಮಾಡುವ ಕೆಲಸ ಅಂತ ಮಾಡು ಅಂತ ಹೇಳುತ್ತೆ. ಈಗ ವೈದಿಕರನ್ನು ಅವರು ಓಡಿಸ್ತಾರೆ ಅಥವಾ ಅವ್ರು ಓಡ್ತಾರಂತ ಒಂದು ಮಾತು ಹೇಳಿದರೆ, ಈಗ ವೈದಿಕರು ಅಥವಾ ವೇದವನ್ನು ಕಲಿತವರು ಅವರು ಕೂಡ ಇವರಲ್ಲ, ಯಾವುದು ವೇದಾಂತಿಗಳು ನಿಜವಾಗಿ ಜ್ಞಾನಿಗಳಲ್ವ ಅಂತ ಕೇಳೋದು ನಾನು. ಯಾಕಲ್ಲ ಅಂತಂದರೆ
ಅಲ್ಲ ಅವರನ್ನು ಹೇಳಿಲ್ಲ, ಅವ್ರು ಸಹ ಮೀಮಾಂಸಕರಲ್ಲ ಅಂತ ಕೇಳುದು ನಾನು. ಅದು ಮೀಮಾಂಸಾ ಅಂತ ಹೇಳೋದು ಒಂದು ಭಾಗ, ಅಧ್ಯಯನ ಭಾಗವೇ ಬೇರೆ, ಅದನ್ನೇ ಅಧ್ಯಯನ ಮಾಡೋದೇ ಬೇರೆ, ಇದರ ಅಧ್ಯಯನ ಬೇರೆ ಅಷ್ಟೇ. ಅಧ್ಯಯನ ಎಲ್ಲ ವಿಚಾರಗಳೆಲ್ಲ ವೇದದ್ದಲ್ಲದ್ದಲ್ಲ. ಸ್ವಾಮೀಜಿ, ಕೆಳದವಡೆಯಿಂದ ಪ್ರೇಷಣೆ ಆಗಲಿಕ್ಕೆ ಐದು ಪ್ರಾಣದ ಸ್ಥಾನ ಇದೆ ಹೇಳಿದರೆ, ಅದು ಯಾವುದು ಐದು ಸ್ಥಾನಗಳು ಸ್ವಾಮೀಜಿ? ಕೆಳದವಡೆಯಿಂದ ಮಧ್ಯಮ ಮೂಗು ಅದೇ ಸಹಸ್ರ ಮತ್ತೆ ನೋಡ್ಕೊಳ್ಳಿ ಹೌದಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದು, ನಾಲ್ಕು ದೇಹ ಭಾವ ಇದ್ದರೆ ಸಾಕ್ಷಿಭೂತವಾಗಿ ನಮ್ಮದು ಭಾವ ಅಂತರ್ಯ ಕೇಳಿದಾಗ ನಾಲ್ಕು ದೇಹ ಭಾವ ಇರ್ತದೆ ಹೇಳಿದರೆ ಅದು ಯಾವುದು ಸ್ವಾಮೀಜಿ? ಅಲ್ಲಿ ಎರಡು ಅಭಿಪ್ರಾಯಗಳಿದೆ, ಒಂದು ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಹೇಳ್ತಕ್ಕಂಥ ತ್ರಿಗುಣಾತ್ಮಕ ಪ್ರಾಪಂಚಿಕ ದೇಹ ಭಾಗ, ಅದರ ತಾತ್ಪರ್ಯವಾದ ವಿಶಿಷ್ಟ ದೇಹ ಅಂದರೆ ಜ್ಯೋತಿ ಸ್ವರೂಪದ ದೇಹ, ಅಂಗಾಂಗಗಳಿಲ್ಲಂಥ ದೇಹ ಭಾಗ ಅಂತ ಒಂದು ಭಾಗದಲ್ಲಿ ಹೇಳುತ್ತೆ. ಆ ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ಅನ್ನಮಯ ಕೋಶ ಅಂದ್ಕೊಂಡು ಹೀಗೆ ಹೇಳ್ಕೊಂಡು ಹೋಗುತ್ತೆ, ಎರಡು ರೀತಿಯಲ್ಲಿ ಹೇಳುತ್ತೆ. ಆ ಕೋಶಗಳೇ ಅನ್ನಮಯ ಕೋಶ ಬಿಟ್ಟು ನಾಲ್ಕು ಇದೆಯಲ್ಲ, ಅನ್ನಮಯ ಕೋಶ ಬಿಟ್ಟು ನಾಲ್ಕು ಇದೆ ಅಲ್ಲ. ಸೊ ಒಂದೊಂದು ಕೋಶಲಾಗೋದು ಅದು ಒಂದೊಂದು ಭಾವ ಅಂತ ಹೇಳಬೇಕ ನಾವು? ದೇಹ ಭಾವ ಸ್ವಲ್ಪ ಗಟ್ಟಿ ಕೇಳಿ, ಅವರೆಲ್ಲ ಕೇಳಿ. ಅನ್ನಮಯ ಕೋಶ ಬಿಟ್ಟರೆ ನಾಲ್ಕು ಹೌದು ಕೋಶಗಳಿದೆ, ಐದು ಕೋಶ ಅನ್ನಮಯ ಬಿಟ್ಟರೆ ಐದು ಭಾಗವೇ ಎಲ್ಲವೂ ಅಲ್ಲ. ಇದು ನಾಲ್ಕು ದೇಹ ಭಾವ ಹೇಳಿದ್ರಿ, ಅದು ಒಂದೊಂದು ಕೋಶಲಾಗೋ ಭಾವಕ್ಕೆ ನಾವು ದೇಹ ಭಾವ ಅಂತ ಹೇಳೋದ? ನೀವು ದೇಹ ಭಾವ ಅಂತ ಹೇಳುವಾಗ ಏನನ್ನು ಹೇಳ್ತೀರಿ ಸ್ವಾಮೀಜಿ? ದೇಹ ಭಾವ ಅಂತ ನೀವು ಶಬ್ದ ಉಪಯೋಗಿಸಿದ್ರಿ. ಸೊ ದೇಹ ಭಾವ ಅಂದರೆ ಅದು ಯಾವುದಕ್ಕೆ ದೇಹ ಭಾವ ಹೇಳೋದು ಆಂತರ್ಯ ಕೇಳಿದಾಗ? ದೇಹ ಭಾವ ಅಂತ ಹೇಳಿದ್ದು ಅಂದರೆ ದೇಹ ಭಾವ ಅಂತ ಎಲ್ಲಿ ವಿಚಾರಗಳು ಬರ್ತದೆ ಅಲ್ಲಿ ದೇಹಕ್ಕೆ. ಈಗ ದವಡೆಯ ವಿಚಾರ ಹೇಳುವಾಗ ದೇಹ ಭಾವವೇ ಮೊದಲ, ಅದರಲ್ಲಿರ್ತಕ್ಕಂಥ ಆ ಕಾರಣ ಶಕ್ತಿ ಅಂತ ಹೇಳೋದು ಬೇರೆ, ಅದು ಆಧ್ಯಾತ್ಮ ಭಾಗ. ದವಡೆ ದೇಹವೇ, ವಿಜ್ಞಾನಮಯ ಕೋಶದಲ್ಲಿ ದವಡೆ ಇಲ್ಲ. ಸೊ ವಿಜ್ಞಾನಮಯ ಕೋಶ ತನಕ ದವಡೆ ಇಲ್ಲ, ಅಲ್ಲಿ ವಿಜ್ಞಾನಮಯ ಕೋಶ ತನಕ ನಡೀತದಾಗಾದ್ರೆ ಅನ್ನಮಯ ಕೋಶದಿಂದ ವಿಜ್ಞಾನಮಯ ಕೋಶ ತನಕ ಆಗಾದ್ರೆ ಅಲ್ಲ ಅದು ಒಂದೊಂದು ಹಂತ ಬೇರೆ ಬೇರೆ ಅದು ಸೇರಿಸ್ಬಿಡಿ, ಬೇರೆ ಬೇರೆ ಹಂತ ಆಗಲ್ಲ. ಮತ್ತು ಇನ್ನೊಂದು, ನನಗೆ ಈ ಶಬ್ದದ ಅರ್ಥ ಗೊತ್ತಿಲ್ಲ ಸ್ವಾಮಿ, ಕನ್ನಡದಲ್ಲಿ ಅಲಂಬನೆ ಅಂತ ಹೇಳಿದ್ರಿ, ಅಲಂಬನೆ ಅಂದರೆ ಏನು ಸ್ವಾಮೀಜಿ? ಅದೇ ಒಂದು ಉಪನಿಷತ್ತೇ ಮೊನ್ನೆ ಪಾಠ ಮಾಡಿದ್ದೇವೆ. ಹೌದು, ಮತ್ತೆ ಇನ್ನಿನ್ನ ಅವಲಂಬ ಆದರೆ ಕೂಡ ಸಮೇತ ಈ ಇದ್ರಲ್ಲಿ ಹೇಳುವಾಗ ಅಲಂಬನೆ ತಪ್ಪಿಸಿಕೊಳ್ಳುವುದು ಕೆಳಗೆ ಬೇರೆ ಅಂತ ಹೇಳ್ತಿದ್ದೆ ನಾನು, ಮೊನ್ನೆ ಹೇಳಿದ ಅಲಂಬನೆ ಅಲ್ಲ ಅಂತ ಹೇಳ್ತಿದ್ದೆ. ಅಲಂಬನೆ ಒಂದಕ್ಕೊಂದು ಆಶ್ರಯಿಸುವುದು ಅಷ್ಟೇ, ಅದೇ ಅಂತೇ ಅರ್ಥ. ಮೊನ್ನೆ ಭಾಸ್ಕರ್ ಭಟ್ರು ಇದ್ದಾರೆ ಅವತ್ತು, ಹಾಂ ಭಾಸ್ಕರ್ ಭಟ್ರು ಒಂದು 50 ಸರಿ ಹೇಳಿದ್ದಾರೆ, ನಾನು ಅದನ್ನು ವಿವರಿಸಿ ಮತ್ತೆ ನಾನೊಂದು 100 ಹೆಸರು ಹೇಳಿದ್ದೆ, ಇನ್ನೂ ಅವಲಂಬನೆ ಇನ್ನೂ ಅರ್ಥ ಆಗಿಲ್ಲ ಅಂತ ನಾನೇನು ಹೇಳೋದು. ಸ್ವಾಮೀಜಿ, ನೀವು ಹೇಳಿದ ಎಲ್ಲ ವಿಚಾರಗಳು ನಮ್ಮ ನಿತ್ಯ ಜೀವನದಲ್ಲಿ ಆಗುವಂಥದ್ದಿತ್ತು, ಆದರೆ ಇದರಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ ಕೋಶದ ವಿಚಾರ ಹೇಳಿದಾರಲ್ಲ, ಇಲ್ಲಿ ಕೋಶ ಅಂತ ಯಾವುದಕ್ಕೆ ಹೇಳಿದ್ದಾರೆ ಹಾಗಾದರೆ ನಿತ್ಯ ಜೀವನದಲ್ಲಿ? ಅಲ್ಲ, ನೀವು ಹೇಳಿದ ಎಲ್ಲ ವಿಚಾರಗಳು ನಮ್ಮ ದವಡೆಗೆ ಸಂಬಂಧಪಟ್ಟು ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ನಮ್ದೇನು ವ್ಯವಹಾರ ಇರುತ್ತೆ ಸತ್ಯ ಕಂಡುಕೊಳ್ಳೋದು ಆ ಥರದ್ದಿತ್ತು. ಇಲ್ಲಿ ಪುಸ್ತಕದಲ್ಲಿ ಅವ್ರು ಕೊಡುವಾಗ ಅನ್ನಮಯ ಪ್ರಾಣಮಯ ಅಂತ ಬೇರೆ ಬೇರೆ ಕೋಶದ ಬಗ್ಗೆ ಹೇಳಿದಾರಲ್ಲ, ಹಾಗಾದರೆ ಕೋಶ ಅಂದರೆ ಏನಂತ ತಗೊಳ್ಬೇಕಾಗುತ್ತೆ? ಆವಾಗಲೂ ಇದರಲ್ಲಿ ಅದೇ ಹೇಳಿದ್ದು, ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಹಿರಿಯರು ಚೆನ್ನಾಗಿ ಜೀವನ ಮಾಡಿ ಎಲ್ಲ ಋಷಿತುಲ್ಯರು, ನಮ್ಮ ಪೂರ್ವಿಕರೆಲ್ಲ ಕಡಿಮೆಯವರೆಲ್ಲ ಎಲ್ಲ ಬುದ್ಧಿವಂತರು, ನಾವು ಅವರಿಗೇನು ಗೊತ್ತಿಲ್ಲ ಅಂತ ಹೆಡ್ರಾಗಿದ್ದೀವಿ ಅಷ್ಟೇ. ಸ್ವಾಮೀಜಿಯವರು, ಒಂದು ಚಿಕ್ಕ ಮಗು ಓಡಿಕೊಂಡು ಬರ್ತದೆ ನಮ್ಮ ಹತ್ರ, ಅದರ ಮುಖ ನೋಡಿ, ಅದರ ಉತ್ಸಾಹ ನೋಡಿ ಮಾತ್ರ ಒಂದು ಸಂತೋಷ ಆಗ್ತದೆ. ಇದು ಆನಂದದ ಒಂದು ತುಣುಕಂತ ಹೇಳ್ಬೋದಾ? ಅವೆಲ್ಲವೂ ಆ ಕಾಲಕ್ಕೆ ತಾತ್ಕಾಲಿಕ ಆನಂದವೇ, ಆನಂದ ಅಲ್ಲ ಅಂತಲ್ಲ. ಆದರೆ ಸ್ಥಿರವಾದ ಶಾಶ್ವತವಾದ ಆನಂದದ ಅನ್ವೇಷಣೆಯಲ್ಲಿ ನಾವಿದ್ದೇವೆ ಈಗ, ಗೊತ್ತಾಯ್ತಲ್ಲ, ಅದು ಆನಂದ ಅಲ್ಲ ಅಂತಲ್ಲ. ಆದರೆ ಸ್ಥಿರ ಬೇಕು, ಶಾಶ್ವತವಾದ ಬೇಕು, ಸತ್ಯ ಬೇಕು, ಅದರ ಆನಂದ ನಮಗೆ ಪ್ರಾಪ್ತವಾಗಬೇಕು ಅನ್ನೋ ಅನ್ವೇಷಣೆಯಲ್ಲಿ ಇದ್ದೇವೆ. ಹಾಗಾಗಿ ಇಲ್ಲೆಲ್ಲ ಅಸತ್ತನ್ನು ನಿರಾಕರಣೆ ಮಾಡ್ತಾ ಬಂತು. ಅಸತ್ತಲ್ಲಿರ್ತಕ್ಕಂಥ ನಿಮ್ಮ ಜ್ಞಾನ ಅಂತ ಏನಿದೆ, ಅಸತ್ ಬ್ರಹ್ಮೇತಿ ಚೇತ್ ಅದನ್ನು ಬಿಟ್ಟುಬಿಡಿ,
ಯಾವುದು ಅಸ್ತಿ ಬ್ರಹ್ಮೇತಿ ಚಿದ್ವೇದ ಯಾವುದು ನಿಮಗೆ ಸತ್ಯ ಇದು ಹೌದು ಬ್ರಹ್ಮ ನಿರ್ಣಯ ಆಗುತ್ತೆ ಅಲ್ಲಿವರೆಗೆ ಪ್ರಯತ್ನ ಮಾಡಿ ಬಿಡಿ ಅಂತ ಹೇಳಿಲ್ಲ. ಈಗ ಪೂರ್ಣ ಆನಂದದ ಒಂದರಲ್ಲೇ ಒಂದು ಆನಂದ ಸಿಗ್ತು ಅಂದ ತಕ್ಷಣ ಅದನ್ನೇ ಕಚ್ಕೊಂಡು ಕೂತ್ಕೊಳ್ಳೋದಲ್ಲ, ಅದನ್ನು ಬಿಡಬೇಕು. ಗೊತ್ತಾಯ್ತಲ್ಲ, ಸಂತ ಬೇರಂ ತಥೋ ವಿಧು ರೀತಿ ಬಿಟ್ಟು ಹೋಗು. ಒಂದ್ಸರಿ ನನಗೆ ಆನಂದ ಸಿಕ್ತು ಅಂದ ತಕ್ಷಣ ಅದರಲ್ಲಿ ಸತ್ಯ ಇಲ್ಲ, ಅದು ನಿಜವಾದ ಆನಂದ, ಅದಕ್ಕಿಂತ ಎತ್ತರದ ಆನಂದ ಇದೆ. ಆಗ ಇದನ್ನು ಬಿಡು, ಅದನ್ನು ಹುಡುಕು ಅಂತ. ಒಂದು ರೀತಿಯ ನಿರಾಕರಣೆ, ಅದು ನಿರಾಕರಣೆ ಅಲ್ಲ, ಇದನ್ನು ಆನಂದ ಅಲ್ಲ ಅಂತ ಹೇಳಲಿಲ್ಲ. ಆನಂದವನ್ನು ಅನುಭವಿಸಿದ ಮೇಲೆ ಅದನ್ನೇ ಕಚ್ಕೊಂಡು ಅದೇ ಆನಂದ ಅಂತ ಕೂತ್ಕೊಂಡ್ಬೇಡ, ಮುಂದೆ ಬೇರೆ ಆನಂದ ಇದೆ ಅದನ್ನು ಹುಡುಕುವ ಪ್ರಯತ್ನ ಮಾಡು. ಈಗ ನಾವೀಗ ಕಶ್ಚನ ಗಚ್ಚತಿ ಅಂತ ಮೂರು ಸಾರಿ ಹೇಳುತ್ತಲ್ಲ, ಈತಿ ಅಂತ ಹೇಳುತ್ತೆ. ಯಾವುದು ಶ್ರೇಷ್ಠ ಅಂಥೇಳಿ ನಮಗೆ ಕಂಡು ಬರ್ತದೆ. ಸ್ವಾಭಾವಿಕ ಸಹಜವಾಗಿ ಪ್ರಾಪಂಚಿಕ ಜೀವನದಲ್ಲಿ ಪ್ರಾಪಂಚಿಕ ಜೀವನದ ತುರಿಯತೆಯಲ್ಲಿ ಆನಂದ ಸಿಕ್ಕಿದ್ರೆ ಅಲ್ಲ, ಮನೆ ಮಠ ಸಂಸಾರ ಮಕ್ಕಳು ಮರಿ ಎಲ್ಲ ಮನೆ ತುಂಬ ಇದ್ದಾರೆ, ಅದಕ್ಕಿಂತ ಇನ್ನು ಆನಂದ ಎಂಥದ್ದು ಅಂತ ತೀರ್ಮಾನ ಮಾಡಿದ್ರೆ ಅಲ್ಲ ಅಂತಲ್ಲ, ಎಲ್ಲ ಇದ್ದಾನೆ. ಸಮೃದ್ಧಿ ಭಗವಂತ ಕೊಟ್ಟಿದ್ದಾನಂತೆ, ಭಗವಂತ ಕೊಟ್ಟಿದ್ದಾನಲ್ಲ, ಭಗವಂತನೊಬ್ಬನ ಬಿಟ್ಟು ಅವನು ಕಾಣೋದು ಬಿಟ್ಟುಕೊಂಡು ಇದರಲ್ಲೇ ಇರೋದಿಲ್ಲ, ಭಗವಂತನ ಕಾಣೋಕೆ ಹೋಗ್ಬೇಕು. ಅದು ಎರಡನೇ ಭಾಗ, ಈ ಅಂತ ದೀರ್ಘ ಭಾಗ. ಆ ಭಗವಂತನ ಕಾಣೋಕೆ ಹೊರಟಾಗುತ್ತೋ, ಭಗವಂತ ನಮ್ಗೆ ಅರ್ಥ ಆದಾಗ ನಮಗೆ ಮತ್ತೆ ಕರ್ತವ್ಯ ವಿಧಿಸ್ತಲ್ದೆ, ಆ ಕರ್ತವ್ಯ ಏನು ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದು ಕರ್ತವ್ಯ ಮಾಡಬೇಕು. ಅದು ಮೂರನೇ, ಇಲ್ಲಿದ್ರೆ ಉಪಯೋಗ ಇಲ್ಲ. ಜೀವನ ಬದುಕಬೇಡಿ ಅಂತ ಇದು ಉಪನಿಷತ್ತಲ್ಲಿ ಯಾವುದು ಹೇಳೋದಿಲ್ಲ. ಜೀವನದಲ್ಲಿ ಅನುಭವಿಸಿದ ಅರ್ಥದಿಂದ ನೀವು ತಿಳಿದುಕೊಂಡು ಅದಕ್ಕೆ ಕಾರಣಕರ್ತ ಒಬ್ಬ ಇದಾನಲ್ಲ, ಆ ಕಾರಣವನ್ನು ಹುಡುಕು, ಅವನ ಸಾಮೀಪ್ಯವನ್ನು ಪಡಿ, ಅವನ ಸಾಂಗತ್ಯದಿಂದ ವಿಶಿಷ್ಟ ಜ್ಞಾನವನ್ನು ಪಡಿ, ಅದಂತಂದು ಭೂಮಿಯಲ್ಲಿ ಹಂಚು ಅಂತ. ಇಲ್ಲೆಲ್ಲ ಕಥೆ ಪ್ರತಿಯೊಂದು ಉಪನಿಷತ್ತಲ್ಲೂ ಬರುತ್ತೆ ನೋಡಿ. ಭಗವಂತನಲ್ಲಿ ಹೋದ ಒಬ್ಬ ಯಾಜ್ಞವಲ್ಕನೋ ಯಾರೋ ನಾವು ಕೇಳಿದ, ಅವ್ರಿಗೆ ಗೊತ್ತಿಲ್ಲದೆ ಕೇಳಿದ್ದಲ್ಲ, ನಮಗೆ ಹಂಚು ಕೇಳಿದ್ದವ್ರು ತಂದೆ, ನಮಗೆ ಹೇಳಕ್ಕೆ ಬೇಕಾಗಿ ತಂದಿಲ್ಲ, ಭೂಮಿಯನ್ನು ಹಂಚಿದರು. ಅದು ನಮ್ಮ ಕರ್ತವ್ಯ ಆಗುತ್ತೆ, ಅದನ್ನು ಹಂಚಬೇಕು, ಹೇಳಬೇಕು. ನಿಮಗೆ ಚಾ ಕೊಟ್ಟಿಲ್ವ? ಚಾ ಕೊಟ್ಟದ? ಇಲ್ಲಿ ನಾವು ಆನಂದವೇ ಬ್ರಹ್ಮ ಅಂತ ಹೇಳುದಂತ ಆಯ್ತಲ್ಲ, ಹಾಗಾದ್ರೆ ನೀವು ಹೇಳಿದ ಬ್ರಹ್ಮಾನಂದ ಅಲ್ಲ, ಬ್ರಹ್ಮಾನಂದ ಅಲ್ಲ, ಆನಂದೋ ಬ್ರಹ್ಮ, ಆನಂದೋ ಬ್ರಹ್ಮ. ಸ್ವಾಮೀಜಿ, ನೀವು ಹೇಳಿದ್ರಲ್ಲ ಇದು ಕಿರುನಾಳಿಗೆ ಹತ್ತಿರ ಎಲ್ಲ ಶೇಖರಿಸೋ ಜಾಗ ಅಂತ, ಕೆಲವರಿಗೆಲ್ಲ ಗಂಟು ಇರುತ್ತೆ, ಮಾತಾಡೋಕ್ಕೆ ಹೋದರೆ ಗಂಟು, ಅದು ದುಃಖ ಮತ್ತು ಕ್ರೋಧ ಶೇಖರ ಆಗಿರೋ ಗಂಟ ಆಗುತ್ತೆ, ದುಃಖವಾಗುತ್ತೆ. ಯಾಕೆ ದುಃಖದ ಗ್ರಂಥಿ ಅಲ್ಲಿ ನಮ್ಮ ಗಂಟಲಲ್ಲಿ ತುಂಬ ಗ್ರಂಥಿಗಳಿದೆ, ಒಂದಲ್ಲ ಹಲವು, ಎಲ್ಲ ಭಾಗಕ್ಕೂ ಒಂದು ಕೇಂದ್ರ ಸ್ಥಾನ ಸರ್ಕಲ್ ಅಂದರೆ ಅದೇ ನಮ್ಮ ಪಂಪೆಲ್ ಸರ್ಕಲ್ ಇತ್ತಲ್ಲ ಹಾಗೆ. ಮತ್ತು ಇಲ್ಲಿನ ಮೇಲ್ಸೇತೆ ಮಾಡೋಕ್ಕೂ ಆಗೋದಿಲ್ಲ, ಎಲ್ಲ ಅಲ್ಲಿ ಹೋಗಿ ಒಂದಕ್ಕೊಂದು ಸಂಪರ್ಕ ಆಗಿ ಹೋಗಬೇಕು. ಹಾಗೆ ಎಲ್ಲ ಗ್ರಂಥಿಗಳಿರುತ್ತೆ. ಒಂದು ಪ್ರಬಲವಾದ ಇಚ್ಛೆಯನ್ನು ನಮ್ಮಲ್ಲೇ ನಾವು ಸಾಧಿಸಿಕೊಳ್ಳಲಿಕ್ಕಾಗದೆ ಪ್ರಾಪ್ತವಿದ್ದು ಅನುಭವಿಸ್ಲಿಕ್ಕಾಗದೆ ನುಂಗುತ್ತಾ ಬಂದರೆ ಆ ಗ್ರಂಥಿ ಬೆಳೀತಾ ಹೋಗುತ್ತೆ, ಆಗ ದುಃಖಕ್ಕೆ ಕಾರಣವಾಗುತ್ತೆ. ಯಾವುದರ ಅಪೇಕ್ಷೆ ಇಲ್ಲದೇ ಹಾಗೆ ಸರಳವಾಗಿ ಸಾಕು ಇಷ್ಟೇ ಸಾಕಾಗ ಇಷ್ಟೇ ಸಾಕಾಗ ಅಂತ ಹೇಳಿ ಬದುಕ್ತಾ ಹೋದರೆ ಆ ಆನಂದ ಗ್ರಂಥಿ ವೃದ್ಧಿ ಆಗ್ತಾ ಹೋದ್ರೆ ಅದೇ ಬ್ರಹ್ಮ ಸಿಕ್ಕಿಬಿಡುತ್ತೆ, ಅಷ್ಟೇ ದೊಡ್ಡದಾಗ್ತಾ ಹೋಗುತ್ತೆ, ಬ್ರಹ್ಮ ಸಿಗುತ್ತೆ. ಇಲ್ಲಿರು ಥೈರಾಯ್ಡ್ ಅಂತ ಮಾತ್ರ ಕೊಡ್ತಾರೆ ತಿನ್ನಬೇಕು, ನಿಜವಾಗಿಯೂ ಥೈರಾಯ್ಡ್ ಅಲ್ಲ. ಅವೆಲ್ಲ ಗ್ರಂಥಿಗಳು ನಮ್ಮ ಜೀವನ ವ್ಯವಸ್ಥೆಯಲ್ಲಿ ಆದ ಏರುಪೇರುಗಳಿಂದಾಗಿ ಆಗೋ ಬೆಳವಣಿಗೆ, ಅದಕ್ಕೆ ಔಷಧ ತಗೊಂಡು ಗುಣ ಪಡ್ಕೊಳ್ಳೋಕೆ ಸಾಧ್ಯವೂ ಇಲ್ಲ. ಸುಮ್ಮನೆ ಜೀವನ ಪದ್ಧತಿ ಬದಲಾಯಿಸ್ಕೊಂಡ್ರೆ ಸಾಕು, ಅದರಂತೆ ಓದು ನಿಲ್ತಾರೆ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ರಾತ್ರಿ ಹೊತ್ತು ಹಲ್ಲು ಕಚ್ಚೋ ಅಭ್ಯಾಸ ಇರುತ್ತಲ್ಲ ಜನಕ್ಕೆ, ಅದಕ್ಕೇನು ಹೇಳ್ತೀರಾ? ಒಂದು ದಿವಸ ಹಿಂದೆಯೋ ಅಥವಾ 4 ದಿವಸ ಹಿಂದೆಯೋ ಯಾವತ್ತೋ ಆ ಒಂದು ವಿಶಿಷ್ಟ ಆನಂದ ನಮಗೆ ಹತ್ತಿರ ಬಂದಿದೆ, ಗೊತ್ತಾಗಿದೆ ಅಂದರೆ ಕೈ ಸಿಕ್ಕಲಿಲ್ಲ. ಅದು ಅಂತರ್ಮನ ನಿರಂತರ ಅದನ್ನು ಹುಡುಕುವ ಪ್ರಯತ್ನ, ಅನುಸಂಧಾನಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ.
ಹಗಲಿನಲ್ಲಿ ಅಂತರ್ಮನಕ್ಕೆ ಕ್ರಿಯಾಶೀಲತೆ ಇಲ್ಲ, ಬರೀ ಹೇಳುವ ಕೆಲಸ ಮಾತ್ರ. ರಾತ್ರಿ ಮಲಗಿದ ಮೇಲೆ ಅಂತರ್ಮನ ಕೆಲಸ ಮಾಡೋದು, ಬಾಕಿ ಮನಸ್ಸು ಕೆಲಸ ಮಾಡೋದಿಲ್ಲ, ನಿದ್ರೆ ಮಾಡಿಬಿಡುತ್ತೆ. ಆ ಅಂತರ್ಮನ ಕ್ರಿಯಾಶೀಲತೆ ಇಳಿದಾಗ ಆ ಹಿಂದಿನ ಪ್ರಯೋಗ ಪರಿಶೀಲನೆ ಪ್ರಯತ್ನ ಮಾಡೋ ಶುರು ಮಾಡುತ್ತೆ. ಹಾಗಾಗಿ ಹಲ್ಲು ಕಡಿಯೋದು ಇವೆಲ್ಲ ಶುರು ಮಾಡ್ತದೆ ಅಭ್ಯಾಸ. ಯಾಕಂದರೆ ಅದು ಸಿಕ್ಕುತ್ತಾ ನೋಡುವ ಅಂತ ಆ ಜ್ಞಾನ ಸಿಕ್ಕುವುದಿಲ್ಲ. ಯಾಕಂದರೆ ಅದು ಆರಂಭಿಕ ಸಹಜವಾದಂಥ ತರಂಗವೇ ಮೋಹಕ ತರಂಗ, ಆಳವಾದ ನಿದ್ರೆಗಳು ಬಿಡ್ತಾರೆ. ಆ ಹಲ್ಲು ಕಡೆ ಶುರು ಮಾಡ್ತಾನೆ, ಎಚ್ಚರ ಮಾಡೋಕ್ಕೂ ಕಷ್ಟ ಆಗುತ್ತೆ ಪಕ್ಕನೆ ಹೋಗ್ತಾನೆ. ಯಾಕೆ ಹೇಳಿ ಅವರು ಆಳವಾದ ನಿದ್ರೆ ಹೋಗ್ಬಿಡ್ತಾರೆ, ಅಲ್ಲಿ ಮೋಹಕವಾದಂಥ ಮೋಹನ ತರಂಗ ಸಿದ್ಧಿ ಆಗೋದ್ರಿಂದ ಅವರು ಆ ಒಂದು ಇದಕ್ಕೆ ಸಂಮೋಹನವಾಗಿಬಿಟ್ಟು ಆಳವಾದ ನಿದ್ರೆ ಹೋಗ್ಬಿಡ್ತಾರೆ. ಅವ್ರಿಗೆ ನೀವು ಹಲ್ಲು ಕಡಿತೀರಿ ಅಂತ ಹೇಳಿ ಹೇಳಿಸೋಕ್ಕೆ ಸಾಧ್ಯವೇ ಇಲ್ಲ, ಗೊತ್ತೇ ನಾನು ಕಡಿದೇ ಇಲ್ಲ ಅಂತಾರೆ ಅವ್ರು ಕೇಳಿದರು. ಯಾಕಂದರೆ ಅವರಿಗೆ ಆ ದೇಹಚರ್ಯೆ ಕಲ್ಪನೆ ಗೊತ್ತಿಲ್ಲದಿಲ್ಲ. ಆದರೆ ಬೇರೆ ಚೇಷ್ಟೆಗಳಿದೆ, ಅಂಗಚೇಷ್ಟೆಗಳು, ಸ್ವಪ್ನಾವಸ್ಥೆ ಸುಷುಪ್ತಾವಸ್ಥೆ ಮಧ್ಯದಲ್ಲಿ ಕೆಲವು ಅಂಗಚೇಷ್ಟೆಗಳು ಅವರಿಗೆ ಸ್ಪಷ್ಟ ಬೆಳಿಗ್ಗೆನೂ ಎಚ್ಚರಿರ್ತದೆ, ನಾನು ಹೀಗೆ ಆಯಿತು ಹೀಗೆ ಮಾಡಿದೆ ಅಂತೇಳಿ. ಆದರೆ ಇದು ನೆನಪುಳಿಯೋದಿಲ್ಲ. ಹಲ್ಲು ಕಡಿಯೋದು ನಿಜವಾಗಿಯೂ ಕಾಯಿಲೆ ಅಲ್ಲ, ಅದು ಅದರ ಪ್ರಯತ್ನ. ಅದಕ್ಕೆ ಸಾಧ್ಯವಾದಷ್ಟು ಯಾವುದಾದರೂ ಆಧ್ಯಾತ್ಮಿಕ ಸಾಹಿತ್ಯಗಳು ಅಥವಾ ರಾಗವಾಗಿ ಹಾಡಲಿಕ್ಕಾಗ್ತಕ್ಕಂಥ ಗೀತೆಗಳು ಇವನ್ನೆಲ್ಲ ಅಭ್ಯಾಸ ಮಾಡಿದರೆ ಅದು ಸುಲಭದಲ್ಲಿ ಬಿಟ್ಟು ಹೋಗುತ್ತೆ. ಯಾಕಂದರೆ ಇಲ್ಲಿ ಅನುಸಂಧಾನ ಆಗೋಕ್ಕೆ ಶುರುವಾಗುತ್ತಂದರೆ ಅಂತರ್ಮನ ಈ ಪ್ರಯತ್ನ ಕೊಡುತ್ತೆ, ಆವಾಗ ಆಂಗಿಕ ಚೇಷ್ಟೆ ನಿಲ್ಲಿಸುತ್ತೆ. ಇಲ್ಲದ್ರೆ ಆಂಗಿಕ ಚೇಷ್ಟೆ ಅನಿವಾರ್ಯ ಇದೆ, ಮತ್ತೇನು ದಾರಿ ಇಲ್ಲ, ಹಲ್ಲು ಕಡಿಯುತ್ತಷ್ಟೇ. ಅದಕ್ಕೆ ರಾತ್ರಿ ಮಲಗುವಾಗ ಶಿವನಾಮ ಹೇಳಿ ಸ್ತೋತ್ರ ಹೇಳಿ ಮಲಗಿ ಅಂತೆಲ್ಲ ಹೇಳೋ ಉದ್ದೇಶವೇ ಅದೇ, ಮತ್ತೆಂತಲ್ಲ, ಅವೆಲ್ಲ ಸ್ವಾಭಾವಿಕತೆ ಬರ್ತದೆ. ಆಯಿತಾ? ಸ್ವಾಮಿ ಬೇಕಿದ್ರೆ ನೀವು 1,000 ದೇವರ ಇನ್ನೊಂದು 10-20 ಪ್ರಶ್ನೆ ಕೇಳಿಬಿಟ್ಟಿದ್ರೆ ನಾಳೆ ಭೃಗುವಲ್ಲಿ ಏನು ಮುಂದುವರಿಸ್ಬೋದು. ಹೌದು, ಯಾಕಂದರೆ ಈಗ 4:43 ಆಗೋಯ್ತು, ಈಗ ಕ್ವೆಶನ್ ಉತ್ಪನ್ನ ಆಗ್ತದೆ ನೋಡಬೇಕಲ್ಲ. ಹೀಗೆ ಬೇಜವಾಬ್ದಿಂದ ಕೇಳಲಿಕ್ಕೆ ಆಗೋದಿಲ್ಲ ನೋಡಿ ಸ್ವಾಮಿ. ನೋಡ ಬಂದರೆ ಮಾತಾಡ್ತೇವೆ, ಕೇಳ್ತೇವೆ. ಈಗ ಸ್ವಾಮೀಜಿ ನೀವು ಹೇಳಿದರೆ 1,000 ದೇವರನ್ನು ನೀವು ಪೂಜೆ ಮಾಡಿ ಅಲ್ಲಿ ಅಪೇಕ್ಷೆ ಇರಬಾರ್ದು ಅಂತ ಹೇಳಿದಿರಿ ಅಲ್ವಾ? ದೇವರ ಪೂಜೆಯನ್ನು ಮೀಮಾಂಸ ನಿಷೇಧಿಸುವುದಿಲ್ಲ. ಏನು ದೇವರ ಪೂಜೆಯನ್ನು ಮೀಮಾಂಸ ನಿಷೇಧಿಸುವುದಿಲ್ಲ. ಆಚರಿಸುವ ಯಾವುದೇ ಆಚರಣೆಗಳಿಗೂ ಮೀಮಾಂಸದ ಪೂರಕತೆ ಇದೆ. ಮೀಮಾಂಸ ಅದನ್ನು ಹೀಗೆ ಈ ಆಚರಣೆ ಅಂತ ಸ್ಪಷ್ಟಪಡಿಸಿ ತೋರಿಸಿಕೊಡುತ್ತೆ. ಅದರಲ್ಲ ಮಹತ್ವ ಇದೆ, ತೋರಿಸ್ಕೊಡುತ್ತೆ. ಬೇರೆ ದೃಷ್ಟಿಯಿಂದ ನೋಡಿದರೆ ಮಹತ್ವ ನಿಮಗೆ ಅರ್ಥ ಆಗೋದಿಲ್ಲ. ಆದರೆ ಮೀಮಾಂಸ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಂದು ಆಚರಣೆಗಳು ಮಹತ್ವವನ್ನು ತೋರಿಸ್ಕೊಡುತ್ತೆ. ಆದರೆ ಅಪೇಕ್ಷೆಯನ್ನಿಟ್ಟು ಮಾಡಬೇಡ, ಒಳ್ಳೆಯದಲ್ಲ ಅದು. ನನಗೆ ಅದು ಬೇಕು ಇದು ಬೇಕು ಅನ್ನೋ ಬೇಡಿಕೆ ಬೇಡೋಕ್ಕೆ ನಾವು ಬಡವರಲ್ಲ. ಆ ದೇವರು ಬಡವರ ದೇವರು ಅಲ್ಲ, ದೇವರು ಶ್ರೀಮಂತ, ನಾವು ಶ್ರೀಮಂತರು. ನಾವು ಬಡವರಾಗಿ ಬೇಡ್ತಾ ಇದ್ದರೆ ದೇವರು ಬಡವರ ದೇವರಾಯ್ತು ಅವತ್ತಾನೆ. ಅದಕ್ಕೆ ದೇವರು ಶ್ರೀಮಂತನಾಗಬೇಕಾದ್ರೆ ನೀನು ಬಡವ ಆಗಬೇಡ, ಬೇಡಬೇಡ ದೇವರ ಅಂತ ಹೇಳ್ತಾರೆ. ಹಾಗಾದರೆ ಇನ್ನೊಂದು ಬಡವರ ದೇವರಾದರೆ ನಮ್ಮ ಕೆಲಸ ಮಾಡೋದಿಲ್ಲ ಯಾರು. ಶ್ರೀಮಂತರ ದೇವರಾದರೆ 2-3 ನಮ್ಮ ಕೆಲಸ ಮಾಡ್ತಾರೆ ಅಂತ ಹೇಳ್ತಾನೆ. ಹಾಗೆ ದೇವರು ಶ್ರೀಮಂತ ಆಗಬೇಕಾದ್ರೆ ನಾವು ಬೇಡೋದ್ ಕಡಿಮೆ ಮಾಡಬೇಕು. ಹಾಗಾದರೆ ಅಪೇಕ್ಷಾ ರಾಹಿತ್ಯ ಅದು ಆನಂದಕ್ಕೆ ನಮ್ಮನ್ನು ಕೊಂಡೋಗ್ತದೆ. ಫಲಾಪೇಕ್ಷೆ ಇಲ್ಲದೆ ಮಾಡುವ ಕೆಲಸ ಆನಂದದಾಯಕವಾಗುತ್ತೆ. ಎಲ್ಲ ಕೆಲಸ ಫಲಾಪೇಕ್ಷೆ ಇಟ್ಟು ಮಾಡಿದ ಕೆಲಸ ಫಲ ಸಿಕ್ಕಲಿಲ್ಲ ಅಂದರೆ ದುಃಖ ಕಾರಣವಾಗುತ್ತೆ. ಹೌದಲ್ಲ? ಹೌದು. ಅದಕ್ಕೆ ಫಲಾಪೇಕ್ಷೆ ಇಲ್ಲದಿದ್ರೆ ದುಃಖಕ್ಕೆ ಕಾರಣ ಇಲ್ಲಲ್ಲ, ಸಿಕ್ಕಿದ ಆನಂದ ಸಿಗದಿರೂ ನಿರಾಶೆ ಆಗುವುದಿಲ್ಲ. ನಿರಾಶೆ ಇಲ್ಲದಿದ್ರೆ ಆನಂದ ಸಹಜ ಇರ್ತದೆ. ಈಗ ಸ್ವಾಮೀಜಿಯವರು ನಾವು ನೌಕರಿಗೆ ಸೇರ್ತೇವೆ, ಅಲ್ಲಿ ಸಂಬಳ ಹೇಳ್ತಾರೆ ಇಷ್ಟು ಕೊಡ್ತೇವೆ ನಿಮ್ಮಂತ, ಅದು ಕೊಡುವ ತನಕ ನಾನು ಕೆಲಸ ಮಾಡ್ತೇನೆ, ಅದು ಅಪೇಕ್ಷೆ ನಂದು ನನ್ನ ಖರ್ಚಿಗೆ ಬೇಕಂತೇಳಿ. ಒಂದು ವೇಳೆ ಅವಾಗ ಕೊಡೋದಿಲ್ಲ, ಸಮಯಕ್ಕೆ ಸರಿ ಕೊಡೋದಿಲ್ಲ, 2-3 ತಿಂಗಳ ಸಂಬಳ ಬಾಕಿ ಇಡ್ತಾನೆ, ಆವಾಗ ನಾನು ಕೆಲಸ ಬಿಡ್ತೇನೆ, ಇದು ಅಪೇಕ್ಷೆ ಪಟ್ಟು ಹಾಗೆಂತ ಯಾವ ರೀತಿ ಅದನ್ನು ನೋಡ್ಬೋದು? ವೃತ್ತಿ ಜೀವನದ ನೀವು ಸಂಬಳ ತೆಗೆದುಕೊಳ್ಳುವುದಕ್ಕಾಗಿ ವಿಧಿಸಲ್ಪಟ್ಟ ಕರ್ತವ್ಯ ಬದ್ಧತೆ ಅದು. ಅದು ಇದಕ್ಕೆ ಸಂಬಂಧಪಡುವುದಿಲ್ಲ. ಅಲ್ಲಿ ನೀವು ಸಂಬಳ ತಗೊಂಡೇ ಇದ್ದರೆ ನೀವು ಕರ್ತವ್ಯ ಮಾಡಿದ್ರೆ ಅಪರಾಧ ಅಂತ ಆಗೋದಿಲ್ಲ. ಅವ್ರು ಸಂಬಳ ಕೊಟ್ಟಲೆ ಅಂದಮೇಲೆ ನೀವು ಕೆಲಸ ಬಿಟ್ಟರೆ ಅಂದರೆ ಅಪರಾಧ ಅಂತ ಆಗುತ್ತೆ. ಇಲ್ಲ, ಅದು ವೃತ್ತಿ ಜೀವನದ ನಿಯಮಕ್ಕೆ ಸಂಬಂಧಪಟ್ಟ ವಿಧಿ. ಸಹಜ ಮಾನವ ಸಂಬಂಧದ ಕರ್ತವ್ಯಗಳಂತಿದೆ, ಅದು ಬೇರೆ. ಅದು
ಅದನ್ನು ಮಾತ್ರ ವಿಶ್ಲೇಷಿಸಿದ್ದು ನಾವು. ಸಂಬಳ ಕೊಡಿದ್ರೆ ಕೆಲಸ ಮಾಡೋದು ಬೇಡ ಅಂತ ಹೇಳೋದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಆ ಕೆಲಸಕ್ಕೆ ಸಂಬಂಧಪಟ್ಟ ನಿಯಮ ಇದೆ, ಅವ್ರು ಸಂಬಳ ಕೊಡಬೇಕು, ನೀವು ಇಷ್ಟು ಕೆಲಸ ಮಾಡಬೇಕಂತ. ನಾವು ಸಂಬಳ ಕೊಡಿದ್ರೆ ನೀವು ಕೆಲಸ ಮಾಡಬೇಡಿ ಅಷ್ಟೇ, ಅದರಲ್ಲೇನು ನಿಷೇಧ ಇಲ್ಲ. ಅದು ಕರ್ತವ್ಯ ಬಿಟ್ಟರು ಅಂತ ಆಗೋದಿಲ್ಲ. ಇವತ್ತು ನೀವೊಂದು ಹೊಸ ವಿಚಾರ ಹೇಳಿದ್ರಿ. ಈಗ ಒಬ್ಬ ಕುಟುಂಬದ ಮುಖ್ಯಸ್ಥ, ಮಕ್ಕಳು ಹೆಂಡತಿ ಮಕ್ಕಳು ಅದ ಮೊಮ್ಮಕ್ಕಳೆಲ್ಲ ಆಗ್ತಾ ಸುಖದಿಂದ ಇದ್ದಾನೆ, ಸಂಪತ್ತುಂಟು, ಅಲ್ಲಿಗೆ ನಿಲ್ಲಿಸಬೇಡ ಅಂತ ಹೇಳಿದ್ರಿ ನೀವು. ಖಂಡಿತ ಅಲ್ಲ, ಅದೆಲ್ಲ ಪ್ರಾಪ್ತವಾದಾಗ ಆಗ ಅವನಿಗೆ ಅಲ್ಲಿ ದೈವ ಚಿಂತನೆಗೆ ಪುರುಸ ಸಿಗುದೆ. ಯಾಕಂದ್ರೆ ಇದೆಲ್ಲ ಭಗವಂತ ಕೊಟ್ಟದ್ದು ಅನ್ನೋ ಕಲ್ಪನೆ ಬಂದಾಗ ದೈವ ಚಿಂತನೆಗೆ ಅವನು ತಗೊಂಡೋಗುತ್ತೆ. ಆಗ ದೈವ ಚಿಂತನೆಗೆ ಹೋಗಬೇಕು, ಅದು ಬಿಟ್ಟು ಸಿಂಗಾಪುರ್ ನೋಡ್ಕೊಂಬರುತ್ತೆ ಇಂಗ್ಲೆಂಡ್ ನೋಡ್ಕೊಂಬರುತ್ತೆ ಅಂತ ಹೋಗೋದಲ್ಲ. ಅಲ್ಲ, ಹಾಗಾದ್ರೆ ನೀವು ಹೇಳಿದ್ರಿ ಮೊದಲೆಲ್ಲ ಹೇಳ್ತಿದ್ದ ನೀವು ಸಂಸಾರ ಜೀವನದಲ್ಲೇ ನಮಗೆ ಪರಿಪೂರ್ಣ ನಾವು ಸಾಧಿಸ್ಬೋದು ಅಂತೇಳಿ. ಖಂಡಿತ. ಈಗ ಇದೊಂದು ಅದಕ್ಕೆ ಸೇರಿಸಿದಿರಲ್ಲ, ಅದೇ ಭಗವತ್ಗಿಂತ ಭಗವತ್ ಸಂಸಾರ ಜೀವನದಲ್ಲಿ ಬ್ರಹ್ಮನ ಕಂಡುಕೊಳ್ಳೋದ್ರೆ ಹಾಗೆ ಭಗವತ್ಗಿಂತನೇ ಹೋದ ಮೇಲೆ ಬ್ರಹ್ಮ ಪರಿಚಯ ಆಗುದು, ಮುಂಚೆ ಆಗ್ತಾನಾ? ಹಾಗಾದ್ರೆ ಗೃಹಸ್ಥರಿಗೂ ಕೂಡ ಭಗವತ್ಗಿಂತನೇ ಬೇಕಂತ ಹೇಳುದು ನೀವು? ಬೇಕೇ ಬೇಕು. ಅಲ್ಲ, ಚೆನ್ನಾಗಿ ಚೆನ್ನಾಗಿ ತರದ್ದೇ ಕರ್ತವ್ಯ ಭಗವತ್ಗಿಂತನೇ. ಹ್ಞೂ ಹ್ಞೂ ಹ್ಞೂ. ಉಳಿದರದ್ದಲ್ಲ. ಹಾಂ ಹಾಂ ಹಾಂ. ಉಳಿದರೆ ಬೇರೆ ಬೇರೆ ಕರ್ತವ್ಯ ಇದೆ. ಈಗ ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ತಾನೆ, ಎಲ್ಲರನ್ನು ನೋಡಿಕ ಎಲ್ರಿಗೆ ಖುಷಿ ಉಂಟು ಅವನ ಬಗ್ಗೆ. ಆದರೂ ಅವನಿಗೆ ಇನ್ನೊಂದುಂಟು ಭಗವಚಿಂತನೆ ಸ್ವತಂತ್ರವಾಗಿ ಕರ್ತವ್ಯ ಆದೇಶಿಸುತ್ತೆ. ಆಗ ಭಗವಚಿಂತನೆ ಕರ್ತವ್ಯವನ್ನು ಆದೇಶಿಸುತ್ತಾನೆ, ಭಗವಚಿಂತನೆ ಮಾಡಬೇಕು. ಮತ್ತು ಸ್ವಾಮೀಜಿ ಇನ್ನೊಂದು ಹೇಳಿದ್ರಿ, ಅತಿಥಿಗಳ ಕಾಲು ತೊಳಿಬೇಕು, ನೀರು ಕೊಡಬೇಕು, ಬೊಗಸೆ ಎಲ್ಲ ಹೇಳಿದ್ರಿ. ಕಾಲು ತೊಳೆದು ನೀರು ಕೊಡೋದಲ್ಲ, ಬೊಗಸೆಯಲ್ಲಿ ಕುಡಿಯೋ ನೀರು ಕೊಡೋದು. ಅಲ್ಲ, ಸುರುವಿಗೆ ಕಾಲು ತೊಳಿಬೇಕಲ್ಲ ಹೇಳಿದ್ರಲ್ಲ, ಅದು ನೀವು 10 ಸಲ 10 ದಿವಸ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ. ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಹಾಂ, ಈಗ ನೋಡಿ ನಮ್ಮ ಹಾಗಾಗಿ ನಮ್ಮ ಪೂರ್ವಿಕರು ಅವೆಲ್ಲ ವಿಶಿಷ್ಟವಾದ ಸಂಪ್ರದಾಯಗಳು ತಂದದ್ದು ಬರದೇ ಅಲ್ಲ. ಈಗ ಈಗ ಅದಕ್ಕೆ ಸ್ವಲ್ಪ ಮುಂದುವರೆದ ಸೌಲಭ್ಯಗಳು ಮಾಡಿಟ್ಟು ಮನೆ ಎದುರು ಕೆಲವು ಮನೆಯಲ್ಲಿ ಮನೆ ಎದುರು ಒಂದು ಟ್ಯಾಪ್ ಇಡ್ತಾರೆ, ಕಾಲು ತಳ್ಕೊಂಡು ಬರೋಕ್ಕೆ ಅವರಿಗೆ ಅವಕಾಶ ಕೊಡ್ತಾರೆ. ಹಿಂದೆ ನಮ್ಮಲ್ಲಿ ಹಾಗಲ್ಲ, ಅತಿಥಿಗಳು ಬಂದರೆ ಅವನ ಕರೆದು ಕೊಡಿಸಿ ಅವ್ರಿಗೆ ಕಾಲು ತೊಳೆದೇ ಮಾಡೋ ಹತ್ರ ಇತ್ತು. ಈಗ ಸ್ವಲ್ಪ ಮುಂದುವರೆದ ಸಂಪ್ರದಾಯ, ಹಾಗೆ ಪಕ್ಕದ ಮನೆ ಕರೆಂಟ್ ಹೋಗುತ್ತೇನೋ ಗೊತ್ತಿಲ್ಲ. ಅಭ್ಯಾಗತರು ಬರ್ತಾರೆ ಮನೆಗೆ, ಈಗ ಕೂಡ ಬರ್ತಾರೆ, ರಿಲೇಷನ್ಸ್ ಫೋನ್ ಮಾಡಿ ನಾವು ಬರ್ತೇವೆ ಅಂತ ಹೇಳ್ತಾರೆ. ಆದರೆ ಅತಿಥಿಗಳು ಬರೋದು ಕಮ್ಮಿ ಆಗಿದೆ ನಮಗೆ. ನಿಜವಾಗ ಅದು ಬೇಕಿದ್ರೆ 10 ದಿವಸದ ಅನುಭವ ಬೇಕು, 10 ದಿವಸ ಅತಿಥಿಗಳು ಬೇಕು. ನಾನು ಅದನ್ನು ಎಲ್ಲಿ ನನಗೂ ಬೇಕೀಗ 10 ಅತಿಥಿಗಳು ಸಿಕ್ಕೋದು ಕಠಿಣ ಆಗಿದೆ ಸಿಟಿಯಲ್ಲೆಲ್ಲ. ಅದಕ್ಕೆ ಏನು ಪರ್ಯಾಯ ಏನಾದರೂ ಇದೆ ಕೇಳೋದು ನಾನು. ಪರ್ಯಾಯಗಳು ಈಗಿನ ಕಾಲಕ್ಕೆ ಅದನ್ನು ವಿಮರ್ಶಿಸಿದ್ರು ಕಷ್ಟವೇ. ಈಗ ಅಂದರೆ ಒಂದು ಮನೆ ಕಟ್ಟುವಾಗ ಮನೆಗಿಂತ ಎತ್ತರದ ಕಾಂಪೌಂಡ್ ಕೊಟ್ಟುವುದೇ ಪದ್ಧತಿ. ಅದಕ್ಕೆ ಬಲವಾದ ಮನೆ ಗೋಡೆ ಅಷ್ಟು ಬಳಿದ್ರೂ ಇಲ್ಲ, ಅದಕ್ಕಿಂತ ಗಟ್ಟಿಯಾದ ಒಂದು ಗೇಟು, ಅದ್ರ ಮುಂದೊಂದು ಬೋರ್ಡು, ನಾಯಿ ಇದೆ ಎಚ್ಚರಿಕೆ ಅಂತ. ಮನುಷ್ಯ ಇದ್ದ ಅಂತ ಒಳಗೆ ಬರುವಂದ್ರೆ ಅಲ್ಲಿ ನಾಯಿ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಹೇಳ್ತಾರೆ ಆ ಮನೆಯೊಳಗೆ ನಾಯಿ ಅಂತೂ ಗ್ಯಾರಂಟಿ, ಮನುಷ್ಯರಿದ್ರಲ್ಲೂ ಗೊತ್ತಿಲ್ಲ, ನಾಯಿ ಅಂತೂ ಗ್ಯಾರಂಟಿ ಬೋರ್ಡ್ ಹಾಕಿದ್ದಾರೆ. ಹಾಗಿದ್ದ ಹೋಗ್ತಾರೆ ಆದರೆ ಹಾಗಾಗಿ ಅತಿಥಿಗಳು ಬರೋದು ಕಡಿಮೆ ಆಗಿದೆ. ಹಿಂದೆ ನಮ್ಮಲ್ಲೆಲ್ಲ ಎಷ್ಟೋ ಮನೆಗಳಿಗೆ ಆ ರೀತಿ ಬಾಗಿಲೇ ಇಲ್ಲ, ಗೊತ್ತಾಯ್ತಲ್ಲ, ಬಾಗಿಲಿಡುವ ಅಗತ್ಯವಿರಲಿಲ್ಲ, ಅದು ಮುಕ್ತವಾಗಿತ್ತು. ಮನೆ ಮುಂದೆ ಒಂದು ತುಳಸಿಕಟ್ಟೆ ಇರ್ತಿತ್ತು, ಅಲ್ಲೇ ರಂಗೋಲಿ ಹಾಕಿ ಬೆಳಿಗ್ಗೆ ಪೂಜೆ ಆಗ್ತಿತ್ತು. ಆದರೆ ಯಾರು ರಸ್ತೆ ಮೇಲೆ ಹೋಗೋನಿಗೆ ಅದನ್ನು ನೋಡಿದ ತಕ್ಷಣ ಇಲ್ಲಿ ಯಾರೋ ಒಳ್ಳೆಯವ್ರು ವಾಸ ಇದ್ದಾರೆ ಅಂತ ಅನಿಸುತ್ತೆ. ಅವನು ಕಷ್ಟ ಸಮಸ್ಯೆ ಹೇಳ್ಕೊಳ್ತಾರೆ, ಸಾಧ್ಯನ ಸಹಾಯ ಮಾಡ್ಬೋದು, ಹಾಗಾಗಿ ಅತಿಥಿಗಳು ಬರ್ತಾಯಿದ್ರು. ಈಗ ಏನು ಮಾಡಿರ್ತಾರೆ, ರೋಡಿಗೆ ಟಚ್ ಮಾಡಿ ಫುಲ್ ಕಾಂಪೌಂಡ್ 10 ಅಡಿ ಏರಿಸಿ ದೊಡ್ಡ ಗೇಟ್ ಹಾಕಿರೆ, ನೀವು ಮನೆ ಮುಂದೆ ರಂಗೋಲಿ ಹಾಕಿದ್ದು ಕಾಣುತ್ತೆ ಯಾರಿಗಾರೆ? ಕಾಣೋದೇ ಇಲ್ಲ. ಇದ್ದರೂ ಒಳಗೆ ಸತ್ಪುರುಷರಲ್ಲ ಅಂತ ಹೇಳಿದಿಲ್ಲ ನಾನು, ಆದರೆ ಅದು ಹಾಕಿದ್ದು ಯಾರಿಗೂ ಕಾಣೋದೇ ಇಲ್ಲ, ಹಾಗಾಗಿ ಯಾರೂ ಬರೋದಿಲ್ಲ. ನಾನು ವಿಷಾಂತರ ಮಾಡೋದಲ್ಲ, ಈಗ ಇವರು ಪೋಪ್ ಸಾಹೇಬರು ಇದ್ದಾರೆ, ಅವರು ವರ್ಷಕ್ಕೊಂದ್ಸಲ ಯಾವುದೋ ಒಂದು ದಿವಸ 10 ಮಂದಿಯನ್ನು ಕರೆದು, ಅವರು ಸಾಧಾರಣ ವ್ಯಕ್ತಿಗಳು, ಅವರ ಕಾಲು ತೊಳೆದು ಕಾಲು ಒರೆಸಿ ಅವರಿಗೆ ಆಹಾರ ಕೊಟ್ಟೆಲ್ಲ ಮಾಡ್ತಾರೆ. ಈ ನಮ್ಮ ಸಂಸ್ಕೃತಿಯಲ್ಲಿ ಹೋದದ ಅಂತ ನಾನು ಕೇಳೋದು, ಇರಬಹುದಾ ನಮ್ಮನ್ನು ಆ ಸಂಸ್ಕೃತಿ ಆಚರಣೆ ಬಂದದ್ದೇ ನಮ್ಮಲ್ಲಿಯೇ? ಹಾಂ ಹಾಂ. ಮತ್ತು ಅವರು ಉಳಿಸ್ಕೊಂಡಿದ್ದಾರೆ, ಅವ್ರು ಬೇರೆ ಅಲ್ಲ ನಮ್ಮವರೇ, ಅವ್ರು ಮತ್ತೊಂದು ಸಂಪ್ರದಾಯ ಮಾಡ್ಕೊಂಡು ಹೋದ್ರು ಇದ್ರವರೇ. ಹ್ಞೂ ಹ್ಞೂ ಗೊತ್ತಾಯ್ತಲ್ಲ. ಹ್ಞೂ
ನಂತರ ಹುಟ್ಟಿದ ಅವರದ್ದೇ ಆದ ಒಂದು ಸಿದ್ಧಾಂತ ದರ್ಶನ, ಅದನ್ನು ಆಧರಿಸ್ಕೊಂಡು ಅವರು ಈ ಆಚರಣೆಗಳಲ್ಲಿ ಉಪಯುಕ್ತತೆ ಇದೆ ಅಂತ ಎಲ್ಲ ಉಪನಿಷತ್ತು ಓದಿರಬೇಕು ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಯಾರಿಗಾಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ, ಅವ್ರಿಗೆ ಆಗಿರಬೇಕು, ಅದಕ್ಕಾಗಿ ಅದನ್ನು ಸಂಪ್ರದಾಯವಂತ ಇಟ್ಟುಕೊಂಡು. ಹಾಗಾದರೆ ಭಾರತದ ಮೂಲದಿಂದಲೇ ಅಲ್ಲಿ ಹರಡಿತ್ತಂತ ಹೇಳಬಹುದಾ? ಬೇರೆ ಧರ್ಮಗಳಲ್ಲಿ ಇದರ ಮೂಲದಿಂದ ಹೋದವರೆಲ್ಲ. ಸ್ವಾಮೀಜಿ, ಎರಡು ದವಡೆ ಕಡಿಯೋದ್ರಿಂದ ಆನಂದ ಉಂಟಾಗುತ್ತೆ, ಅದು ಗಂಟ್ಲು ಶೇಖರ ಆಗುತ್ತೆ ಅಂತ ಹೇಳಿದಲ್ಲ, ಎರಡು ದವಡೆಯನ್ನು ಘರ್ಷಣೆ ಮಾಡೋದ್ರಿಂದ. ಆದರೆ ಒಬ್ಬನು ಸಿಟ್ಟು ಬಂದಾಗ ಕೂಡ ಎರಡು ದವಡೆಯನ್ನು ಕಟಕಟ ಕಡಿತಾನಲ್ಲ, ಆಗ ಯಾವ ರೀತಿಯ ಪರಿಣಾಮ ಗಂಟ್ಲಿಗಾಗತ್ತೆ? ಬಂದಾಗ ದವಡೆ ಕಟ್ಟುವುದಿಲ್ಲ, ಮುಂದಲ್ಲಿ ಕಚ್ಚುತ್ತಾರೆ. ನೀವು ಗಮನಿಸಿಲ್ಲ, ಮುಂದಲ್ಲಿ ಕಚ್ತಾನೆ ಸಿಟ್ಟು ಬಂದಾಗ, ದವಡೆ ಕಚ್ಚುವುದಿಲ್ಲ. ಅದರಿಂದ ಗಂಟ್ಲಿಗೆ ಏನು ಪರಿಣಾಮ ಆಗಲ್ವಾ? ಇಲ್ಲ ಇಲ್ಲ ಇಲ್ಲ. ಮತ್ತು ಈ ಥೈರಾಯ್ಡ್ ಗ್ರಂಥಿ ಸ್ರಾವ ಹೆಚ್ಚು ಕಡಿಮೆ ಆದಾಗ ತುಂಬ ದಪ್ಪ ಆಗೋದು, ಆ ರೀತಿ ತುಂಬ ಸಮಸ್ಯೆಗಳೆಲ್ಲ ಇರ್ತವೆ. ಇದು ದೈಹಿಕ ವಿಚಾರ ಕೂಡ, ಮತ್ತು ಮಾನಸಿಕವಾಗಿ ಎರಡಕ್ಕೂ ಈ ಗ್ರಂಥಿನೇ, ಆಧ್ಯಾತ್ಮಕ್ಕೂ ಈ ಗ್ರಂಥಿನೇ ಕೆಲಸ ಮಾಡೋದಾ? ಆಧ್ಯಾತ್ಮ ಕೆಲಸ ಮಾಡೋದು ಅದೇ ಗ್ರಂಥಿಗಳೇ, ಗೊತ್ತಾಯ್ತಲ್ಲ. ಮಾನಸಿಕ ಪರಿಣಾಮಕ್ಕೂ ಆಧ್ಯಾತ್ಮದ ಹಿನ್ನೆಲೆ, ಮಾನಸಿಕವಾಗಿಯೂ ಕೂಡ ಆಧ್ಯಾತ್ಮ ಅಂತ ಚಿಂತನೆ ಮಾಡಿದ್ರೆ ಮಾನಸಿಕ ಸಮಸ್ಯೆಗೆ ಹೋಗ್ತಾರೆ. ದೈಹಿಕ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿಯ ಕೆಲಸ ಮಾಡುತ್ತೆ. ಆದರೆ ಅದಕ್ಕೆ ಔಷಧದ ಮತ್ತೆ ತಗೊಳ್ಬೇಡಿ, ಆಪರೇಷನ್ ಮಾಡಬೇಡಿ, ಅದನ್ನು ಮತ್ತೆ ಸರಿ ಮಾಡಿ ವಿಧಾನ ಬದಲಾಯಿಸ್ಕೊಳ್ಳಿ, ಸರಿಯಾಗ್ಬಿಡುತ್ತೆ ಅಷ್ಟೇ. ರಾತ್ರಿ ಹಲ್ಲು ಕಡಿತಾರೆ ಹೆಚ್ಚಾಗಿರೋದು, ಮಕ್ಕಳು ತುಂಬ ನೋಡ್ತೇವೆ ಜಾಸ್ತಿ ಅದು. ಆವಾಗ ನಾವು ಸಾಮಾನ್ಯವಾಗಿ ವೈದ್ಯ ಪದ್ಧತಿಯಲ್ಲಿ ನಾವು ಹೇಳ್ತೇವೆ ಏನಂದರೆ, ಅದು ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆಗಿದೆ ಹಾಗಾಗಿ ಹಲ್ಲು ಕಡಿತಾರೆ, ಹುಳಕ್ಕೆ ಮದ್ದು ಕೊಡಿ. ಮದ್ದು ಕೊಟ್ಟಾಗ ಅವ್ರು ಹಲ್ಲು ಕಡಿದು ನಿಂತು ಹೋಗ್ತದೆ. ಅದು ಅವರಿಗೆ ಆನಂದಕ್ಕೆ ಇದನ್ನು ಮರೆಸೋದ ಅಥವಾ ಅವ್ರು ಬೇರೆ ದಾರಿ ಕರ್ಕೊಂಡು ಹೋಗೋದ ಕತೆ ಅಂತ. ಹೊಟ್ಟೆ ಹುಳ ಜಾಸ್ತಿ ಆಯಿತು ಅಂಥೇಳಿ ಅದಕ್ಕೆ ಹೊಟ್ಟೆ ಹುಳಕ್ಕೆ ಔಷಧ ಕೊಡ್ತಾರೆ. ಹೌದು, ಹೊಟ್ಟೆ ಹುಳ ಹೋಗುತ್ತೆ ಔಷಧ ಕೊಟ್ಟರೆ. ಹಲ್ಲು ಕಡೆ ನಿಂತದ್ದು ಅದರಿಂದಲ್ಲ, ನಿಲ್ಲೋದ್ರಿಂದಲ್ಲ, ಗೊತ್ತಾಯ್ತಲ್ಲ. ಅದು ಹೋಮಿಯೋಪತಿಲಿ ಕೂಡ ಹಾಗೆ ನಾವು ಹೇಳ್ತೇವೆ. ಅದನ್ನು ಒಂದು ಸ್ವಾಭಾವಿಕ ಜೀವಿಯ ಹೊಟ್ಟೆಯಲ್ಲಿ, ಸಹಜವಾಗಿ ಮನುಷ್ಯನ ಹೊಟ್ಟೆಯಲ್ಲಿ ಒಂದು ಹುಳ ಉತ್ಪನ್ನ ಆಗಬೇಕಾದ್ರೆ ಅವರ ಜೀರ್ಣಾಂಗ ರಸಗಳು ಯಾವುದೋ ಕ್ಷೀಣವಾಗಬೇಕು. ಸಮರ್ಥವಾಗಿದ್ದರೆ ಯಾವ ಜೀವಿಯೂ ಅಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ, ಉಳಿಯೋಕ್ಕೆ ಸಾಧ್ಯ ಇಲ್ಲ, ಹೋಗ್ತಾನೆ. ಯಾವುದೋ ಒಂದು ರಸ ಕ್ಷೀಣವಾಗುತ್ತೆ, ಆ ರಸಾಂಗವಾಗಿ ಆ ಜೀವಿಗಳು ಉತ್ಪನ್ನ ಆಗುತ್ತೆ. ಅದಕ್ಕೆ ಕಾರಣ ಇದೆ ಗಂಟಲೆ ತಾನೆ, ಇಲ್ಲಿಯೇ ಹೆಚ್ಚು ಕಡಿಮೆ ಆಗಿದೆ, ಇದನ್ನೇ ಸರಿ ಮಾಡಿಸ್ಕೊಂಡ್ರೆ ಅದು ಸರಿಯಾಗುತ್ತೆ, ಮತ್ತೇನಲ್ಲ. ಮತ್ತು ಇವತ್ತು ನೀವು ಮೇಧಾಶಕ್ತಿ ಬಗ್ಗೆ ಜಾಸ್ತಿ ಹೇಳ್ತೀರಾ ಹೇಳಿದ್ರಿ. ಮೇಧಾಶಕ್ತಿ ಮೊನ್ನೆ ನಿಲ್ಲಿಸುವಾಗ ಇವತ್ತು ಇಲ್ಲ, ಇದೇ ಇದೆ, ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ. ನಮ್ಮ ಭೃಗು ಮಹಾರಾಜರು ಬರಬೇಕಲ್ಲ, ಅದಕ್ಕೆ ಬುದ್ಧಿಶಕ್ತಿ ಮೇಧಾಶಕ್ತಿಗೂ ವ್ಯತ್ಯಾಸ ಎಂತಂತ ಚೂರು ಗೊತ್ತಾಗಬೇಕಾಗಿತ್ತು. ಬುದ್ಧಿ ಕೆಡಿಸಿದ್ರವರೆಗೂ ಪೂರ್ಣ ಹೇಳಿದ್ದಾರೆ ಅವರು, ಗೊತ್ತಾಗ್ತಲ್ಲ. ಬುದ್ಧಿ ಹೆಚ್ಚು ಮಾಡಿ ಮಾತ್ರ ಅಲ್ಲ, ಕೆಡಿಸಿದ್ರವರೆಗೆ ಹೇಳಿಬಿಟ್ಟಿದ್ದಾರೆ. ಮತ್ತು ಸ್ವಾಮೀಜಿ, ಈ ವೇದಗಳಲ್ಲಿ ಮೂರು ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದದಲ್ಲಿ ನಮಗೆ ಹೆಚ್ಚು ಈ ಆನಂದ ಶಕ್ತಿಯನ್ನು ಕೊಡುವಂಥದ್ದು ಯಾವುದು ಸ್ವಾಮೀಜಿ? ಅದರ ಉಚ್ಚಾರಣೆಯಿಂದ, ಉಚ್ಚಾರಣ ದೃಷ್ಟಿಯಿಂದ. ಉಚ್ಚಾರಣೆಯಲ್ಲಿ ಸಾಮವೇದದಲ್ಲಿ ಆನಂದೋಪಾಸನೆ ಬಹಳ ವಿಶಿಷ್ಟವಾಗಿದೆ, ಮತ್ತು ಹೆಚ್ಚು ಕಡೆಯಲ್ಲಿ ಬಳಕೆಯಾಗಿದೆ ಆನಂದೋಪಾಸನೆ ಸಾಮದಲ್ಲಿ. ಎರಡನೇ ಯಜುರ್ವೇದದಲ್ಲಿ, ಮೂರನೇ ಋಗ್ವೇದದಲ್ಲಿ, ಸಾಮದಲ್ಲಿ ಹೆಚ್ಚು. ಸಾಮದಲ್ಲಿದ್ದ ಮೂರನೇ ಒಂದಂಶ ಭಾಗ ಇದು ಋಗ್ವೇದಲ್ಲಿ ನಾವು ಕಾಣ್ಬೋದು ಅಷ್ಟೇ. ಅದು ಋಗ್ವೇದಕ್ಕಿಂತ ಸ್ವಲ್ಪ ಹೆಚ್ಚು ತೈತ್ತಿರಿಯ ಸಂಹಿತೆಯಲ್ಲೂ ಇದೆ. ತೈತ್ತಿರಿಯ ಸಂಹಿತೆಯು ಸಾಮಾನ್ಯ ಇದೆ, ಇದರೆ ಭಾಗವಾದ್ದರಿಂದ ಒಂದಷ್ಟು ಇದೆ ಅದರಲ್ಲೂ. ಅದು ಸಾಮದಲ್ಲಿ ಹೆಚ್ಚು ಸಿಗುತ್ತೆ ನಿಮಗೆ ಆನಂದೋಪಾಸನೆ. ಅದು ಮಾತ್ರ ಅಂದರೆ ಅದು ಸಾಧನೆಯನ್ನು ಪೂರ್ಣ ಹೇಳ್ತದೆ, ಸಾಮ ಯಾವ ರೀತಿ ಸಾಧನೆ ಮಾಡ್ಬೋದು, ಹೇಗೆ ನಾವು ಬ್ರಹ್ಮವನ್ನು ಕಂಡುಕೊಳ್ಳಬಹುದು ಅಂತ. ಈ ಉಪನಿಷತ್ತಲ್ಲಿ ಇಷ್ಟರೊಳಗೆ ಎರಡು ರೀತಿ ಹೇಳಿದ್ರಿ. ಒಂದು ನಾವು ಎರಡನೇ ಥರದ್ದು ವಿದ್ಯುತ್ ಕಾಂತಿಯನ್ನು ಉತ್ಪನ್ನ ಮಾಡಿ ಅದು ಶೇಖರಣೆ ಮಾಡಿ ನಾವು ಹಾಗೆ ಬ್ರಹ್ಮಾನಂದನ ಪಡಿಬೋದು ಅಂತ ಹೇಳಿದ್ರಿ. ಇನ್ನೊಂದು ಅಕ್ಷರಾಭ್ಯಾಸ ಮಾಡಿಕೊಂಡು ಅದರ ಮೂಲಕ ಕೂಡ ಮಾಡ್ಬೋದು. ಎರಡು ವಿಭಿನ್ನವಾದ, ಎರಡು ಒಂದನ್ನಕ್ಕೊಂದು ಹೋಲಿಕೆ ಇದೆಯಾ ಅದು ಸಂಬಂಧ? ಎರಡಲ್ಲ, ಇಷ್ಟೊತ್ತಿಗೆ ಅಲ್ಲ, ಮುಖ್ಯವಾಗಿ ನಾನು ಹೇಳಿದೆ ರೀತಿ ಬೇರೆ ಬೇರೆ ರೀತಿ ಆನಂದ ಉಪಾಸನೆ ಮಾರ್ಗ ಹೇಳಿದ್ದಾರೆ ಅಲ್ಲ, ಅದು ಹೇಳಿದ್ದೀರ. ಹೌದು, ಎರಡನ್ನು ಮಾಡಿ, ಎರಡು ನಾಲ್ಕನ್ನು ಮಾಡಿ, 300 ಚಿಲ್ಲರೆ ಇಲ್ಲಿವರೆಗೆ ಆಗಿದೆ. ಹೆಚ್ಚು ಕಡಿಮೆ
ಅಕ್ಷರದಷ್ಟೇ 542 ಬರುತ್ತಲ್ಲ, ಅಷ್ಟು ಆನಂದ ಉಪಾಸನೆ ಮಾರ್ಗ ಇದೆ. ಹಾಗಾದ್ರೆ ಶೇಖರಣೆ ಒಂದೇ ರೀತಿಯಲ್ಲ, ಬೇರೆ ಬೇರೆ ರೀತಿಯಲ್ಲಿ ಶೇಖರಣೆ ಮಾಡಿಕೊಂಡು ಆನಂದನ ಮಾಡ್ಬೋದು, ಬಟ್ ಸ್ಥಳ ಶೇಖರಣೆ ಅದೇ ಒಂದೇ ಆಗಿರ್ತದೆ. ಯಾವುದೇ ಶೇಖರಣೆ ಸ್ಥಳ ಮಾತ್ರ ಒಂದೇ ಆಗಿರ್ತದೆ. ಒಂದೇ ಸ್ವಾಮಿ, ನೀವು ಹಲ್ಲು ಬಿದ್ದು ಹೋದರೆ ಹೋಗಲಿ ಅಂತ ಒಂದು ಮಾತು ಹೇಳಿದ್ರಿ, ಅದಕ್ಕೆ ಹಲ್ಲು ಬಿದ್ದು ಹೋದರೆ ಇರಲಿ ವಾಪಸ್ ಏನು ಮಾಡಬೇಡಿ ಅಂತ ಹೇಳಿದರು. ಒಂದು ನೀವು ಮೊದಲಿಂದು ಈ ಶಸ್ತ್ರ ಎಂಥದ್ದು ಸರ್ಜರಿಗೆ ನೀವು ವಿರೋಧ ಮಾಡ್ತೀರಿ, ಆದರೆ ಕೆಲವು ಸಲ ಕೆಲವು ಅಂಗಗಳನ್ನು ಯಾವುದು ಸರ್ಜರಿ ಮಾಡದಿದ್ದರೆ ದೊಡ್ಡ ಸಮಸ್ಯೆ ಉಂಟಾಗ್ತದೆ, ಆವಾಗ ಅದು ಅಂಗ ಹೋಗಲಿ ಅಂತ ಆ ರೀತಿ ಅರ್ಥದಲ್ಲಿ ಹೇಳುವುದಾ ನೀವು? ಶ್ರದ್ಧೆಯಿಂದ ಯಾವ ಕೆಲಸ ಮಾಡಿದರೂ ಅಲ್ಲ ಅದು ಉಪಯೋಗ ಇಲ್ಲ. ಸರ್ಜರಿ ಸರ್ಜರಿ ನನಗೆ ಹೇಳಿ ಹೌದು, ಸರ್ಜರಿ ಚಿಕಿತ್ಸೆ ಹೌದು, ಶಸ್ತ್ರ ಚಿಕಿತ್ಸೆ ಅದು ಬೇಡವಂತ ಹೇಳ್ತಿದ್ರು ಮೊದಲಿಂದ ನೀವು. ಖಂಡಿತ ಬೇಡ ಅಂತ ಹೇಳ್ತಾರೆ. ಹೌದು, ಈಗ ಒಂದು ಅಂಗ ಹೋಗುದಿದ್ರೆ ಅಂದರೆ ಏನಾದ್ರು ತೊಂದರೆ ಆಗ್ತದೆ, ಮಾಡಲೇಬೇಕಂತ ಹೇಳ್ತಾರೆ ಅವರು. ಇಲ್ಲ ಅದೇ ಕರೆಕ್ಟ್ ಅವ್ರು ಹೇಳ್ತಾರೆ, ನಾನು ಹೇಳ್ತೇನೆ. ಆದರೆ ನಾನು ಒಂದು ವಿಷಯದ ಮಂಡನೆಗೆ ಮಾತ್ರ ಜವಾಬ್ದಾರ ಬದ್ಧತೆ, ಅವ್ರಿಗೆ ಚಿಕಿತ್ಸೆ ಅದು ಸೂಕ್ತ ಅಲ್ಲ ಇದು ಸೂಕ್ತ ಅಂತ ಹೇಳ್ತೇನೆ, ಆಯ್ಕೆ ಅವ್ರಿಗೆ ಬಿಟ್ಟಿರ್ತೇನೆ. ಚಿಕಿತ್ಸೆಯಿಂದಲೂ ಉಪಯೋಗ ಆಗದೇ ಇರ್ಬೋದು ಅವರಿಗೂ, ಸರ್ಜರಿಯಿಂದ ಉಪಯೋಗ ಆಗದೇ ಇರ್ಬೋದು, ಆಗಲೂಬಹುದು. ಅವರಿಗೆ ಅದರಿಂದ ಸಿಗತ್ತೆ ಅನ್ನುವ ಇಚ್ಛೆ ಇದ್ದರೆ ನಾನು ತಡೆಯು ತಪ್ಪುತ್ತಾನೆ, ಅದಕ್ಕೆ ಹೋಗಿ ಮಾಡಿಬಿಡಿ ಅಂತ ಹೇಳ್ತೇನೆ ಅಷ್ಟೇ. ಹಾಗೆ ನೀವು ಬ್ಯಾಡ್ ಅಂತಲೇ ಹೇಳೋದು ಮೂಲತಃ ಅಲ್ವಾ? ಖಂಡಿತ. ಇದರಲ್ಲಿ ದೇವಮಾನಂದ ಇಂದ್ರಸ್ಯಾನಂದ ಅಂತೆಲ್ಲ ಕೊಡುವಾಗ ಬೃಹಸ್ಪತಿರ ಆನಂದ ಅಂತ ಕೊಡ್ತಾರೆ, ಅದು ಕೊಟ್ಟಿದ್ದಾರೆ, ಅದು ಯಾವ ಥರದ ಆನಂದ ಸ್ವಾಮಿ? ಆನಂದ ಅಲ್ಲ ಅದು. ಇಲ್ಲಿ ಬೃಹಸ್ಪತಿ ಅಂದರೆ ಏನು ಅರ್ಥ ಬರುತ್ತೆ? ಬೃಹಸ್ಪತಿ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನದಿಂದ ವ್ಯಕ್ತವಾಗತಂಗದ ಆನಂದಲ್ಲೇ ಮತ್ತೆ ಸುಮಾರು ಹೇಳಿದ್ದಾರೆ ಬೇರೆ ಬೇರೆ. ಗೊತ್ತಾಯ್ತಲ್ಲ, ಕರ್ಮ ಮಾಡುವುದು ಜ್ಞಾನದಿಂದಲೇ. ಕರ್ಮ ದೇವಾನಾಂ ದೇವಾನ ಆನಂದ, ಏ ಕರ್ಮಣ ದೇವಾನಾಂ ಯಂತಿ ಶ್ರೋತ್ರಿಯಸ್ಯ ಚಾಕಾಮ ತಸ್ಯ ತೇ ಯೇ ಶತಂ ಕರ್ಮ ದೇವಾನಾಂ ದೇವಾನಾಂ ಆನಂದ, ಏಕೋ ದೇವಾನಾಂ ಆನಂದ ಶ್ರೋತಿಶ್ಚಾಕ ಮತಸ್ಯ ತೇ ಯೇ ಶತಂ ದೇವಾನಾಂ ಆನಂದ. ಅವೆಲ್ಲ ಬೃಹಸ್ಪತಿ ಜ್ಞಾನದಿಂದ ಬರ್ತಕ್ಕಂಥ ಆನಂದ ಭಾವಗಳು. ಹಿರಿಯರನ್ನು ಗೌರವಿಸುವುದು ವಿಶಿಷ್ಟವಾದ ಆನಂದ ಪ್ರಾಪ್ತಿ. ಇಲ್ಲಿ ಸಾಮಾನ್ಯ ನಿರಂಜನ ಭಟ್ರು ಈಗ ಇಷ್ಟೊತ್ತಿಗೆ ಹಿರಿಯರನ್ನು ಯಾಕೆ ಗೌರವಿಸಬೇಕು ಅಂತ ವಿವರಣೆ ಸ್ವಲ್ಪ ಸಾರಿ ಕೊಟ್ಟಿಲ್ಲ, ಎಷ್ಟೋ ಸಾರಿ ಕೊಟ್ಟಿದ್ದಾರೆ. ನಿಜವಾಗಿ ಅದು ವಿಶಿಷ್ಟವಾದಂಥ ಆನಂದ ಖಂಡಿತ, ಅದು ನಮಗೆ ಅನುಭವಿಸೋಕೆ ಗೊತ್ತಾಗಬೇಕಷ್ಟೇ. ಅರ್ಥ ಮಾಡಿಕೊಂತ ಹೋದಾಗ ಗೊತ್ತಾಗುತ್ತೆ ಆ ಆನಂದ ಎಷ್ಟು ವಿಶಿಷ್ಟವಾದದ್ದು ಅಂಥೇಳಿ. ಇಲ್ಲಿ ಹೇಳುವಾಗ ಇದರಲ್ಲಿ ಸ ಏಕಂ ಪಿತೃಣಾಂ ಚಿರಲೋಕಲೋಕಾನಾಂ ಆನಂದ ಅಂತ ಹೇಳ್ತು, ಅಂದರೆ ಯಾವುದೋ ಲೋಕಕ್ಕೆ ಹೋದವರು ಅಂಥೇಳಿ ಅತ್ತಲ್ಲ. ಇಲ್ಲಿ ಇಲ್ಲೇ ಇದ್ದು ನಮ್ಮಿಂದ ಹಿರಿಯರು ಅಂತ ನಾವು ಭಾವದಿಂದ, ನಾವು ಸಣ್ಣವನೇ ಆಗಿರಲಿ ಬೇಕಾದ್ರೆ ಗೌರವ ಭಾವದಿಂದ ಯಾರನ್ನ ಪೂಜಿಸಿದರೂ ತಪ್ಪಿಲ್ಲ, ಯಾರನ್ನ ಗೌರವಿಸಿದ್ರೂ ತಪ್ಪಿಲ್ಲ. ಸಣ್ಣ ಮಗು ಅಂದರೂ ಅವನಲ್ಲಿರೋದು ಭಗವಂತನೇ. ಗೊತ್ತಾಯ್ತಲ್ಲ, ಹಾಗೆ ಪ್ರಪಂಚದ ಎಲ್ಲವನ್ನು ಅಂದರೆ ಅದು ಚಿರ ಅಂದರೆ ಬದುಕಿರಬೇಕು, ಸತ್ತದ್ದನ್ನು ಪೂಜೆ ಮಾಡಿರ್ತಕ್ಕಂಥ ಹೇಳಿದ್ದಲ್ಲ, ಬದುಕಿದ್ದನ್ನು ಗೌರವಿಸುವುದರಿಂದ ಸಿಗ್ತಕ್ಕಂಥ ಆನಂದ. ಒಂದು ದನ ನಾವು ನಡ್ಕೊಂಡು ಹೋಗ್ತೀವಿ ಎದುರು ಬರುತ್ತೆ, ಸುಮ್ಮನೆ ಆದರೆ ಬೆನ್ನು ಬೆಳೆದ್ಬಿಟ್ಟು ಒಂದರಿ ಬೆನ್ನು ತಟ್ಟಿ ಹೋದರೆ ಅದಕ್ಕೂ ಸಿಕ್ಕಾಬಟ್ಟೆ ಸಂತೋಷ ಆಗುತ್ತೆ, ನಮಗೂ ಸಂತೋಷ ಆಗುತ್ತೆ. ಒಂದು 10 ಸರಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದನ್ನು ಏನು ಉಪಯೋಗ ಅಂತ, ಮುಂಚೆ ಗೊತ್ತಾಗೋದಿಲ್ಲ ಅಷ್ಟೇ. ಮತ್ತು ಅದೆಲ್ಲ ಒಂದೊಂದು ಹಂತದ ಮೆಟ್ಟಿಲುಗಳು. ನಿಮಗೆ ಆನಂದದ ತುರಿಯ ಆನಂದವು ನಿಮಗೆ ಅನುಭವಕ್ಕೆ ಬಂದಾಗ ಆಗಲೇ ಗೊತ್ತಾಗೋದು ಈ ಹಿಂದಿನ ಆನಂದಗಳಲ್ಲಿ ಏನೇನು ನಾವು ಅನುಭವಿಸಿದ್ದು ಗೊತ್ತಾಗುತ್ತೆ. ಅದೆಲ್ಲವೂ ಸಮಗ್ರವಾಗಿರುತ್ತೆ, ಅದು ವಿಶಿಷ್ಟವಾದ ಆನಂದ. ಈ ಪ್ರತಿಯೊಂದು ಅನುವಾಕಲ್ಲಿ ಪುಚ್ಚಂ ಪ್ರತಿಷ್ಠಾ ಬರ್ತದೆ ಅಲ್ಲಿ. ಪುಚ್ಚಂ ಅಂದರೆ ಎಂತ ಸ್ವಾಮೀಜಿ? ಯಾವುದೇ ಪ್ರತಿಯೊಂದು ಅನುವಾಕದಲ್ಲಿ ಅಥರ್ವಾಂಗಿರಸ ಪುಚ್ಚಂ ಪ್ರತಿಷ್ಠಾ, ಬ್ರಹ್ಮ ಪುಚ್ಚಂ ಪ್ರತಿಷ್ಠಾ ಹಾಗೆ. ಪುಚ್ಚ ಅಂದರೆ ಆಧಾರವಾಗಿಟ್ಟುಕೋ ಅಂತ, ಅದರ ಆಧಾರದಲ್ಲಿ ಉಳಿದನ್ನು ಈ ವಿಚಾರವನ್ನು ಈಗ ಅಥರ್ವ ಪುಚ್ಚಂ ಪ್ರತಿಷ್ಠ ಅಂದರೆ ಅಥರ್ವನ ಆಧಾರವಾಗಿಟ್ಟುಕೊಂಡು ಈ ಮುಂದಿನ ವಿಚಾರವನ್ನು ಚಿಂತನೆ ಮಾಡು. ಗೊತ್ತಾಯ್ತಲ್ಲ, ಪುಚ್ಚ ಅಂದರೆ ಆಧಾರ ಅಂತ ಅರ್ಥ. ಅಲ್ಲಿ ಆ ಇಡೀ ಅನುವಾಕವನ್ನು
ಏನೂ ಆಗಲಿಲ್ಲ. ಕೆಲವು ಸಂದರ್ಭದಲ್ಲೆಲ್ಲ ಈ ರೀತಿ ವಿಚಾರಗಳು ಹೇಳುವಾಗೆಲ್ಲ ಯಾವುದು ಆಧಾರ ಅಂತ ಸ್ಪಷ್ಟಪಡಿಸುತ್ತೆ. ಇನ್ನು ಕೆಲವೊಂದು ಭಾಗದಲ್ಲಿ ಬರುವಾಗ ವಿದ್ವಾಂಸರನ್ನ ಕೇಳಿ ತಿಳಿದುಕೊ ಅಂತ ಹೇಳುತ್ತೆ. ವೇದವನ್ನು ಓದಿ ಅರ್ಥ ಮಾಡಿಕೋ, ವೇದದಲ್ಲಿ ಹೇಳಿದೆ ಏವಂ ವೇದ, ವೇದವನ್ನು ಓದಿ ಅದನ್ನು ಉಳಿದ ಭಾಗ ಅರ್ಥ ಮಾಡಿಕೋ ಅಂತೇಳಿ. ಏವಂ ವೇದ ಅಂತ ಹೇಳೋದು ಮಂತ್ರ ಅಲ್ಲ, ಯಾವುದನ್ನು ಆಧಾರ ಕೊಟ್ಟು ಹೇಳಿದೆ ಇದು ಅಂತ ಹೇಳಿದೆ ಅಷ್ಟೇ. ಬ್ರಹ್ಮವಾದಿನೋ ವದಂತಿ ಅಂದರೆ ಬ್ರಹ್ಮಜ್ಞಾನ ಹೊಂದಿದವರು ಇಂಥ ಸಲಹೆಯನ್ನು ಹೇಳಿದ್ದಾರೆ. ಅದು ಬ್ರಹ್ಮಜ್ಞಾನಗಳನ್ನು ಕಂಡು ಆ ಬಗ್ಗೆ ವಿಚಾರ ವಿಮರ್ಶೆಗಳು ಮಾಡಿಕೊಳ್ಬೇಕು. ಅರ್ಥ ಆಗದಿದ್ದರೆ, ಅರ್ಥ ಆದರೆ ಸಾಕು, ಅರ್ಥ ಆಗದಿದ್ರೆ ಅವ್ರನ್ನ ಹೋಗಿ ಕೇಳ್ಕೊಳ್ಬೇಕು, ಸಾಧನೆ ಮಾಡಿಕೊಳ್ಬೇಕು ಅಂತೇಳಿ. ಮತ್ತು ಇಲ್ಲಿ ಶಿರಹ ಹೇಳುವಾಗ ಏನು ಹೇಳು ಸ್ವಾಮೀಜಿ? ಪ್ರತಿಯೊಂದರಲ್ಲಿ ಶಿರಹ ಹೇಳ್ತಾರಲ್ಲ, ಅದು ಶಿರಹ ಶ್ರೇಷ್ಠ. ಇಲ್ಲಿ ಈ ಉಪನಿಷತ್ತಲ್ಲಿ ಬಳಸಿದ ಭಾಗ ಎಲ್ಲ ಶ್ರೇಷ್ಠ ಅಂತ, ಶ್ರೇಷ್ಠ ಅಂತ ಹೇಳಿ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಬಳತ್ತೆ, ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಶಿರಹ ಬಳಸಿದೆ. ಯಾಕಂದರೆ ಇಲ್ಲಿ ಪುರುಷ ವಿಧಾತ ಪುರುಷ ವಿಧತ ಮತ್ತು ಪುರುಷ ವಿಧ ಪ್ರತಿಯೊಂದರಲ್ಲೂ ಬರ್ತದೆ, ಅದು ಎರಡರಲ್ಲಿ ವ್ಯತ್ಯಾಸ ಅಂತ ನಂಗೆ ಗೊತ್ತಾಗಲಿಲ್ಲ. ಸ ಏವ ಸ ವಾ ಏಷ ಪುರುಷ ವಿಧ ಏವ ತಸ್ಯ ಪುರುಷ ವಿಧತಾಂ ಅನ್ಯೋಂತರ ಆತ್ಮಾನಂದಮಯ ತೇನೈಷ ಪೂರ್ಣ. ಅಂದರೆ ಯಾವಾಗ ಅದರ ಪೂರ್ಣತೆ ನಿಮಗೆ, ಇದು ಪೂರ್ಣತೆ ಅಂತ ನಿಮಗೆ ಅರ್ಥವಾಗುತ್ತೆ ಅಥವಾ ಅನುಭವಿಸುತ್ತೆ, ಅನುಭವಕ್ಕೆ ಬರ್ತದೆ, ಅದೇ ಪೂರ್ಣ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ನಾಲ್ಕು ಮುಖ್ಯ ಪ್ರಭೇದಗಳಿದೆ. ಆ ಮುಖ್ಯ ಪ್ರಭೇದನ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾಲ್ಕು ರೀತಿಯ ಬೇರೆ ಬೇರೆ ರೀತಿಯ ಮುಕ್ತಿಯನ್ನು ಹೇಳಿದರು. ಅರ್ಥ ಆಯ್ತಾ? ಮುಕ್ತಿಯು ಸಾಲೋಕ್ಯ ಸಾವೀಪ್ಯ ಸಾಯುಜ್ಯ ಸಾರೋಪ್ಯ ನಾಲ್ಕು ರೀತಿ ಹೇಳಿದ ಹಾಗೆ ಇಲ್ಲಿ ನಾಲ್ಕು ರೀತಿಯ ಪುರುಷನ ಪ್ರಯತ್ನಶೀಲತೆಯನ್ನು ಸಾಧಿಸಿದ ವಿಧಾನವೂ ಕೂಡ ಪೂರ್ಣವಾಗಿರುವುದಿಲ್ಲ, ಅದು ಅಪೂರ್ಣವಾಗಿರಬಹುದು. ಅದು ಹೇಗೆ ಅರ್ಥ ಮಾಡಿಕೊಳ್ಬೇಕು? ನೀವು ಯಾವುದು ಶ್ರೇಷ್ಠ ಅಂತ ಅರ್ಥ ಮಾಡಿಕೊಳ್ಬೇಕು. ಆಗ ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ, ಆನಂದ ಆತ್ಮ, ಬ್ರಹ್ಮ ಪುಚ್ಚಂ ಪ್ರತಿಷ್ಠ. ಬ್ರಹ್ಮ ಅಂತ ಹೇಳ್ತಕ್ಕಂಥ ನಿಮ್ಮ ಸಾಧನೆಯನ್ನು ಅರ್ಥ ಮಾಡಿಕೊಂಡ ಭಾಗದಲ್ಲಿ ಅದನ್ನು ಸೇರಿಸಿಕೊಂಡು ಅದನ್ನು ಪರೀಕ್ಷೆ ಮಾಡಬೇಕು ಯಾವ ಸತ್ಯ. ಆಗ ಪುರುಷ ಇದೇವ ತಸ್ಯ ಪುರುಷ ವಿಧತಾಂ ಅನ್ವಯಂ ಪುರುಷ ವಿಧ ಅಂತ ಅದರ ಯಾವ ಪ್ರಯತ್ನ ನಿಮ್ಮ ಪ್ರಯತ್ನದಲ್ಲಿ ಯಾವುದು ನ್ಯೂನತೆ ಆಗಿದೆ ಆ ನ್ಯೂನತೆಯನ್ನು ಸರಿಪಡಿಸ್ಕೊಳ್ಳಿಕ್ಕಾಗುತ್ತೆ. ಅದಕ್ಕೆ ಯಾವ ಪ್ರಯತ್ನ ಅಂತ ಸರಿಪಡಿಸ್ಕೊಂಡ್ರೆ ಪೂರ್ಣಾನಂದ ಪ್ರಾಪ್ತವಾಗುತ್ತೆ, ಇಲ್ಲದಿದ್ದರೆ ಅಷ್ಟಕ್ಕೆ ನಿಲ್ತದೆ. ಹಾಗಾಗಿ ಅದನ್ನ ನಂತರ ಅಸತ್ ಬ್ರಹ್ಮವನ್ನು ಹೇಳಿದರು. ಇದೇ ಪುರುಷ ವಿಧದಲ್ಲಿ ಕಂಡು ಬಂದ ನಿಮಗೆ ಸತ್ಯ ಅಂತ ಹೇಳುವ ಆನಂದ ಇದೆಯಲ್ಲ, ಅದರಲ್ಲಿ ಅಸತ್ ಎಷ್ಟಿದೆ? ಅಸನ್ನೇ ಹೋತಿ ಅಸತ್ ಬ್ರಹ್ಮೇತಿ ವೇದಜಿತ್ತು ಅಸ್ಥಿ ಬ್ರಹ್ಮೇತಿ ದ್ವೇದ. ಯಾವುದು ಬ್ರಹ್ಮ ಇದು ಬ್ರಹ್ಮ ಅಂತ ಅರ್ಥ ಆಗಲೂ ಸಾಧನೆ ಮಾಡಬೇಕು. ಅಸತ್ ಬ್ರಹ್ಮನ ಹೇಳಿ ನನಗೆ ಬ್ರಹ್ಮಜ್ಞಾನ ಆಗಿಬಿಟ್ಟಿದ್ದಂದರೆ ಅದು ವೇಷ ಆಗಿರುತ್ತೆ. ಅವನು ಬೆಳಿಗ್ಗೆ ವೇಷ ಕಳ್ಸ್ಕೊಂಡು ಹೋಗ್ತಾನೆ, ಬ್ರಹ್ಮ ನಿಮಗೆ ಸಿಕ್ಕೋದಿಲ್ಲ. ಬ್ರಹ್ಮ ವೇಷ ಆಗಿರುತ್ತಲ್ಲ, ಬ್ರಹ್ಮ ಅನ್ನತ್ತೆ ಅಸತ್ ಬ್ರಹ್ಮ. ಅವನು ಬೆಳಿಗ್ಗೆ ವೇಷ ಕಳಿಸಿ ಮನೆ ಹೋಗ್ತಾನೆ, ನೀವು ಚೌಕಿಯೆಲ್ಲ ಹುಡುಕೋದು ಬ್ರಹ್ಮ ಎಲ್ಲಿದ್ದ ಅಂತ. ಮತ್ತು ಇದು ಸ್ವಾಮೀಜಿ, ಮೋದು ಮತ್ತು ಪ್ರಮೋದ ಅದು ಎರಡು ಎರಡು ಬೇರೆ ಪಕ್ಷ ಅಂತ ಹೇಳಿದ್ದಾರೆ. ಮೋದು ಅಂದರೆ ಎಂಥ, ಪ್ರಮೋದ ಅಂದರೆ ಎಂಥ ಬರ್ತದೆ? ಮೋದ ಪ್ರಮೋದ, ಹಾಂ, ಮೋದ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ, ಆನಂದ ಸ್ವಾಭಾವಿಕ ಜೀವನಾನುಭವ ಇತ್ತಲ್ಲ ಅದನ್ನು ಮೋದ ಅಂತ ಹೇಳ್ತದೆ. ಪ್ರಕೃಷ್ಟವಾದ ವಿಶಿಷ್ಟವಾದಂಥ ಜೀವನಾನುಭವವನ್ನು ಪಡೆಯುವುದು ಪ್ರಮೋದ ಅಂತ ಅರ್ಥ ಅಷ್ಟೇ, ಮೋದ ಪ್ರಮೋದ. ಸ್ವಾಭಾವಿಕ ಜೀವನವೂ ಒಂದು ಕೆಲವು ಸಾರಿಯಲ್ಲಿ ಮಾಪನವಾಗಿ ಅಳತೆ ಸಿಗುತ್ತದೆ. ವಿಶೇಷವಾದ ಅನುಭವದಿಂದ ಯಾವುದೋ ಸಂದರ್ಭದಲ್ಲಿ ಯಾವಾಗಲೂ ಸಿಕ್ಕಿದ ಆನಂದವೂ ಕೂಡ ಕೆಲವೊಂದಿಷ್ಟು ಮಾಪನಕ್ಕೆ ಉಪಯೋಗ ಬರುತ್ತೆ. ಅದಕ್ಕಾಗಿ ಅದನ್ನು ಸ್ವಾಭಾವಿಕ ಆನಂದ ಸಹಜವೋ ಅಥವಾ ಪ್ರಕೃಷ್ಟ ಆನಂದ ಸಹಜವೋ ಮತ್ತು ನಿಮ್ಮ ತುಲನೆಯಲ್ಲಿ ಪರೀಕ್ಷೆ ಮಾಡಿಕೊಳ್ಬೇಕು. ನೀವು ಒಂದು ವರ್ಗಲ್ಲಿ ಜೊತೆಯಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ. ಈಗ ಗಂಟೆ ಐದಾಯ್ತು, ಮುಗಿಸುವಾಗರೆ ಒಂದೇ ಒಂದೇ ಆನಂದದ ಪ್ರಶ್ನೆ ಒಂದು ಉಂಟು ಸ್ವಾಮಿ, ಒಂದೇ ಒಂದು ಇನ್ನೊಂದು ಆನಂದ ಇದೆ ನೋಡಿ. ನಾವು ಎಲ್ಲಿಗೆ ಮುಟ್ಟಿದ್ದೇವೆ ಅಂತೇಳಿದರೆ ಆನಂದವೇ ಬ್ರಹ್ಮ ಅಂತೇಳಿ. ಈಗ ನಾವು ಪೂರ್ಣ ಆನಂದ ಪಡೆದಿದ್ದೇವೋ ಇಲ್ಲ ಅಂತೇಳಿ ಯಾರಿಗೆ ಗೊತ್ತಾಗ್ತದೆ? ನಮಗೆ ನಿಮಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಕೂಡ ಪರೀಕ್ಷೆ ಮಾಡಬೇಕು, ವಾಪಸ್ ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ನಿಮಗೆ ನೀವು ಅರ್ಥ ಮಾಡ್ಕೊಳ್ಬಿಟ್ರೆ ಮತ್ತಾರೋ ಒಬ್ಬ ಬಂದು ನಿಮಗೆ ಸರ್ಟಿಫಿಕೇಟ್ ಖಂಡಿತ ಕೊಡೋದಿಲ್ಲ, ಅದನ್ನು ಹೇಳ್ತೇವೆ. ಆಯಿತು, ಪರೀಕ್ಷೆ ಮಾಡಿ ಇನ್ನೊಂದು ಹಂತಕ್ಕೆ ಬರ್ತೇವೆ, ಅಲ್ಲಿ ಕೂಡ ಪರೀಕ್ಷೆ ಮಾಡಬೇಕಾ? ಎಲ್ಲಿ ತನಕ ಹಂತವಾಗಿ? ಒಂದು ಹಂತ ಆದ ತಕ್ಷಣ ಅಲ್ಲಿ ಮುಗಿದಿಲ್ಲ, ಮತ್ತೊಂದು ಹಂತ ಮತ್ತೊಂದು ಹಂತ ಮತ್ತೊಂದು ಹಂತ ಮುಂದೋಗ್ತಾ 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 ನಿಜವಾದ ಆನಂದೋ ಬ್ರಹ್ಮ ಸಿಗ್ತದೆ. ನಿಧಾನ ನಡ್ಕೊಂಡು ಹೋಗಿ, ವೇಗದಲ್ಲಿ ಹೋಗ್ಬಿಡಿ, ಸಿಕ್ಕತ್ತೆ. ಈಗ ನಂದೊಂದು ಕಲ್ಪನೆ ಉಂಟು, ಸರಿ ಇಲ್ಲದಿರ್ಬೋದು. ಆನಂದ್ ಅಂತೇಳಿ ಒಂದು ಕತ್ತಲೆ ರೂಮ್ ಉಂಟು, ಅಲ್ಲಿ ಒಬ್ಬರು ಫ್ಲ್ಯಾಶ್ ಲೈಟ್ ಹಾಕ್ತಾರೆ, ಅದು ಆ ಟೈಪ್ ಅನ್ನ ಒಮ್ಮೆಗೆ ನಮಗೆ ನಮ್ಮನ್ನು ಆವರಿಸಿ
ಒಳಗೆ ಹೊರಗೆ ಅದೇ ಇರುವುದ, ಆ ರೀತಿ ಆನಂದ ನನಗಂತ ಕಾಣ್ತದೆ. ಅದೆಲ್ಲ ಆರಂಭಿಕ ಹಂತಗಳು. ಹಾಗೆ ಅನಿಸುವುದು, ಅನ್ನಿಸಿದ ತಕ್ಷಣ ಅಲ್ಲಿಗೆ ನಿಲ್ಲಿಸಿ ಬಿಟ್ಬಿಡುವುದಲ್ಲ, ಮತ್ತೆ ಮುನ್ಸಂತನೆ ಮಾಡಿದ್ರೆ ಪೂರ್ಣ ಸತ್ಯ ಅರ್ಥವಾಗುತ್ತೆ. ಹಾಗೆ ಶಾಂತಿ ಮಂತ್ರದೊಂದಿಗೆ ಇಂದಿನ ಸಭೆಯನ್ನು ಮುಕ್ತಾಯ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯ ಶಾಲಿನೀ, ದೇಶೋಯಂ ಕ್ಷೋಭರಹಿತಃ, ಸಜ್ಜನಾಃ ಸಂತು ನಿರ್ಭಯಾಃ. ಸ್ವಸ್ತಿ ರಾಜ್ಞೇ ಪ್ರಜಾಭ್ಯಶ್ಚ, ಸ್ವಸ್ತಿ ರಾಷ್ಟ್ರಾಯ ಸರ್ವದಾ. ಸ್ವಸ್ತ್ಯಸ್ತು ಸ್ಥಾವರೇಭ್ಯಶ್ಚ, ಜಂಗಮೇಭ್ಯಸ್ತಥೈವ ಚ. ಓಂ ಶಾಂತಿ ಶಾಂತಿ ಶಾಂತಿ. ಶುಭ ಸಂಧ್ಯಾ, ಪುನರ್ಮಿಲಾಮಃ.